ಕೇಳಿದ ಮೇಲೆ ಅಲ್ಲಿವರೆಗೆ ನಾನು ಆಗಿದ್ದ ಪಾಠವನ್ನೆಲ್ಲ ಹೇಳ್ತಾ ಇದ್ದನ್ನು ಕೇಳಿದ್ರಲ್ಲ, ಎಲ್ಲ ಅಶುದ್ಧ, ಎಲ್ಲ ಅಶುದ್ಧ, ಪೂರ್ತಿ ತಿದ್ದಬೇಕು ಮತ್ತೆ ಇವಾಗ ಅಂಥೇಳಿ ಮತ್ತೆ ಅದನ್ನೆಲ್ಲ ತಿದ್ದಲಿಕ್ಕೆ ಶುರು ಮಾಡಿದರು. ಹಾಗೆ ಒಂದು ವರ್ಷ ಅಲ್ಲಿವರೆಗೆ ಆಗಿದ್ದ ಪಾಠವನ್ನು ತಿದ್ದಿದ್ರು, ತಿದ್ದಿ ಆಮೇಲೆ ಹೊಸ ಪಾಠ ಶುರು ಮಾಡಿದ್ದು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಮುಂದೆ ನಮಗೆ ನೆಕ್ಸ್ಟ್ ಸೆಷನಲ್ಲಿ ಉಪಯೋಗಕ್ಕೆ ಬರುತ್ತೆ. ಇಷ್ಟೊಂದು ಡೀಟೇಲ್ ಆಗತ್ತೆ ಇಲ್ಲ, ಇನ್ನೊಂದಿಷ್ಟು ಡೀಟೇಲ್ಸ್ ಹೇಳ್ತೀನಿ. ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಗುರುಗಳ ಮನೆಯಲ್ಲಿ 9 ಜನ ಇದ್ವಿ ನಾವು. ಅಂದರೆ ಅಲ್ಲಿ ಕ್ಲಾಸ್ ರೂಮ್ ಅಂತ ಏನೂ ಇರ್ತಿರಲಿಲ್ಲ, ಅವ್ರ ಮನೆ ಇರ್ತಿತ್ತು. ಆ ಮನೆಯಲ್ಲೇ ನಾವು ವಿದ್ಯಾರ್ಥಿಗಳು ಕೂಡ ಮನೆ ಮುಂಭಾಗದಲ್ಲೇ ನಾವಿರಬೇಕು ವಿದ್ಯಾರ್ಥಿಗಳು. ಹಾಲು ಕಿಚನ್ ಎಲ್ಲ ಆ ಕಡೆ ಅವರಿರ್ತಿದ್ದು. ಮುಂದಿನ ಪಡಸಾಲೆ ಅಂತ ಏನಿರ್ತದೆ ಅದರಲ್ಲಿ ವಿದ್ಯಾರ್ಥಿಗಳು ಇರ್ತಿದ್ದು. ಅದರಲ್ಲಿ 9 ಜನ, 9 ಜನರಲ್ಲಿ 5 ಬ್ಯಾಚ್, ಇಬ್ಬರದ್ದೊಂದು ಬ್ಯಾಚ್, ಒಬ್ಬೊಂದೊಂದು ಬ್ಯಾಚ್ ಈ ಥರ. ನನ್ನ ಬ್ಯಾಚಲ್ಲಿ ನನ್ನ ಜೊತೆಗೆ ಇನ್ನೊಬ್ರು ಅರವಿಂದ್ ಅಂತ ಇಬ್ರು, ನಾವಿಬ್ಬರು ಒಂದು ಬ್ಯಾಚು. ಇನ್ನೊಬ್ರು ರಾಮಕೃಷ್ಣ ಅಂತಿದ್ದ, ಅವನು ನನಗಿಂತ ವಯಸ್ಸಿನಲ್ಲಿ ಜಾಸ್ತಿ ವಯಸ್ಸು, ಹೆಚ್ಚು ವಯಸ್ಸು ಅವನು, ಆದರೆ ನಮಗಿಂತ ಕಡಿಮೆ ಪಾಠ, ಬಾಲ್ಯ ಪಾಠ. ಹಾಗೆ ವಯಸ್ಸಿಗೆ ಸಂಬಂಧ ಇರ್ತಿರಲಿಲ್ಲ. ಕೆಲವರು ಗಡ್ಡ ಮೇಸೆ ಬಂದಿರೋರಿಗೆ ಇನ್ನೂ ಆರಂಭ ಹಂತದಲ್ಲಿ ಪಾಠ ಮಾಡ್ತಿದ್ರು, ಕೆಲವರು ಚಿಕ್ಕ ಮಕ್ಕಳಿಗೆ ಉನ್ನತ ಮಟ್ಟದ ಪಾಠವನ್ನು ಮಾಡ್ತಿದ್ರು. ಇವಾಗ ಯಾರಿಗೆ ಯಾವ ಪಾಠ ಮಾಡ್ತಾರೆ, ಆಮೇಲೆ ಎಷ್ಟೊತ್ತು ಪಾಠ ಮಾಡ್ತಾರೆ, ಇವತ್ತು ಯಾರಿಗೆ ಪಾಠ, ಏನು ಪಾಠ ಇದೆಯೋ ಇಲ್ವೋ, ಇದು ಯಾವುದೋ ಗೊತ್ತಿರ್ತಿರಲಿಲ್ಲ. ಅವ್ರು ಬೆಳಗ್ಗೆ ತಮ್ಮ ಸಂಧ್ಯಾ ವಂದನೆಯನ್ನು ಮುಗಿಸಿ ಹೊರಡೆ ಬಂದು ತುಳಸಿ ಗಿಡಕ್ಕೆ ನೀರು ಹಾಕಿ ಹಾಂ ಅಂತಿದ್ರು. ಅಂದರೆ ಹೋಗಬೇಕು, ಒಳಗೆ ಹೋಗಬೇಕು, ಯಾರ ಕಡೆ ನೋಡಿ ಹಿಂಗೆ ಗೋಣ ಹಾಕ್ತಾರೋ ಅವ್ರು ಹೋಗಿ ಒಳಗಡೆ ಹೋಗಬೇಕು. ಹೋದರೆ ಅವ್ರು ಪಾಠ ಶುರು ಮಾಡ್ತಿದ್ರು. ಪಾಠ ಶುರು ಮಾಡಿದ್ರೆ ಪಾಠ ಮಾಡ್ತಾ ಮಾಡ್ತಾನೆ ಹೂ ಕಟ್ತಿದ್ರು, ಹೂ ಕಟ್ಟೋದು, ಪೇಪರ್ ನೋಡೋದು, ತರಕಾರಿ ಹಚ್ಚೋದು ಮಾಡ್ತಾ ಮಾಡ್ತಾ ಪಾಠ. ಅವ್ರ ಮನೆಯವರು ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು, ಅವ್ರ ಮನೆಯವರು ಪೂಜೆ ಮಾಡ್ತಿದ್ರು, ಅಡುಗೆ ಮಾಡ್ತಿದ್ರು. ಆ ಅಡುಗೆಗೆ ಬೇಕಾದಂಥ ತರಕಾರಿ ಹೆಚ್ಚಿಕೊಡೋದು, ಹೂ ಕಟ್ಕೊಡೋದು, ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಪಾಠ ಮಾಡ್ತಿದ್ರು. ಅದು ಪಾಠ ಎಲ್ಲ ಮುಗಿದ್ಮೇಲೆ ಹ್ಞೂ ಅಂತಿದ್ರು, ಅಂದ ತಕ್ಷಣ ಎದ್ದೋಗಬೇಕು. ಅವರು ಮಧ್ಯಾಹ್ನ ಸನ್ನಿವಾನೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಮಧ್ಯಾಹ್ನ ಹೊರಗಡೆ ಬರ್ತಿದ್ರು. ಹೊರಗಡೆ ಬಂದು ಮರದ ಕೆಳಗಡೆ ಕೂತ್ಕೊಂಡು ಮತ್ತೆ ಯಾರನ್ನೋ ಒಬ್ಬರನ್ನು ಕರೀತಿದ್ರು. ಹಾಗೆ ರಾತ್ರಿ ಹೊತ್ತಲ್ಲಿ ಒಂದೊಂದು ದಿವಸ ಕೂತ್ಕೊಂಡು ಪಾಠ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ರಾತ್ರಿ 12:30 ಒಂದು ಗಂಟೆವರೆಗೆ ಪಾಠ ಮಾಡ್ತಿದ್ರು. ಹಾಗೆ ಸಂಪೂರ್ಣ ಪಾಠ ಎಷ್ಟೊತ್ತಿಗೆ ಮಾಡಬೇಕು, ಯಾರಿಗೆ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲದರ ಹಿಡಿತ ಆಚಾರ್ಯರ ಕೈಯಲ್ಲಿ ಇರ್ತಿತ್ತು. ಅವರಿಗೆ ನೀವು ಈ ಮಕ್ಕಳಿಗೆ ಇಷ್ಟು ವರ್ಷ ಆಯಿತು ಇಷ್ಟು ಪಾಠ ಮಾಡಿಲ್ಲ ನೀವು, ಈ ರೀತಿ ಅವರನ್ನು ಚೆಕ್ ಮಾಡೋವಂಥವ್ರು ಯಾರು ಅಲ್ಲಿ ಆ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಹಾಗೆ ಅಲ್ಲಿ ಒಂದು 4 ವರ್ಷ ಅಧ್ಯಯನ ಆಯಿತು ನನ್ನ. ಅಲ್ಲಿ 4 ವರ್ಷಗಳ ಕಾಲದಲ್ಲಿ ಬರೀ ಅಧ್ಯಯನ ಅಂತಲ್ಲ, ಅಲ್ಲಿ ಬಹಳಷ್ಟು ಎಕ್ಸ್ಪೋಜರ್ ಸಿಕ್ತು. ಯಾಕಂದರೆ ನಮ್ಮ ಉಪಾಧ್ಯಾಯರ ಮನೆ ಏನಿತ್ತು ಆ ರೀತಿ 12 ಮನೆಗಳಿತ್ತಲ್ಲಿ. ಅಂದರೆ ಈ ಗಡಿಯಾರದಲ್ಲಿ ಮುಳ್ಳುಗಳು ಹೇಗಿರ್ತವೋ ನಂಬರ್ಸ್ ಇರ್ತವೆ, 1, 2, 3, 4, ಹಾಗೆ 12 ಮನೆಗಳು, ಮಧ್ಯದಲ್ಲಿ ಒಂದು ವಾಟರ್ ಟ್ಯಾಂಕು, ಆ ರೀತಿಯಾದಂಥ ವ್ಯವಸ್ಥೆ ಇತ್ತಲ್ಲಿ. ಎಲ್ಲರೂ ವಿದ್ಯಾರ್ಥಿಗಳು ಒಂದು ಕಡೆ ಸೇರಲಿಕ್ಕೆ ಅಲ್ಲಿ ಒಂದು ಸುಧರ್ಮ ಅಂತ ಒಂದು ಭವನ ಇತ್ತು. ಅಮರಕೋಶದಲ್ಲಿ ಬರುತ್ತಲ್ಲ ಸ್ಯಾತ್ ಸುಧರ್ಮ ದೇವಸಭಾ, ಹಾಗೆ ಸುಧರ್ಮ ಅಂತ ಒಂದು ಭವನ. ಅಲ್ಲಿ ಎಲ್ಲ ಮಕ್ಕಳು ಸೇರೋದು, ವಿಷ್ಣು ಸಹಸ್ರನಾಮ ಹೇಳೋದು ಇತ್ಯಾದಿಗಳು ಮಾಡಲಿಕ್ಕೆ ಎಲ್ಲರೂ ಸೇರುವಂಥ ಒಂದು ಅಸೆಂಬ್ಲಿ ಹಾಲ್ ಥರ ಒಂದು ಹಾಲ್ ಇತ್ತು. ಅದರ ಹೊರತಾಗಿ ಕ್ಲಾಸ್ ರೂಮ್ ಅಂತೇನು ಇರ್ತಿರಲಿಲ್ಲ. ಹಾಗೆ ಅಲ್ಲಿದ್ದಾಗ ಏನಾಯಿತು ಅಂದರೆ 12 ಮನೆಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಶುಕ್ಲಯಜುರ್ವೇದ, ಜೈಮಿನಿ ಶಾಖೆ, ರಣಾಯಣ ಶಾಖೆ, ಈ ಎಷ್ಟೆಷ್ಟು ಶಾಖೆಗಳಿದೆಯೋ ಆ ಎಲ್ಲ ಶಾಖೆಗಳು ಅಲ್ಲಿತ್ತು. ಆಮೇಲೆ ಆ ಶಾಖೆಗಳನ್ನೆಲ್ಲ ಕೇಳ್ತಿದ್ವಿ ನಾವು. ಅಂದರೆ ನಮ್ಮದು ಪಾಠ ಆಗುವಾಗ ನಾವು ಕೂತ್ಕೊಂಡಾಗ ಬೇರೆಯವ್ರು ಕೇಳ್ತಿತ್ತು ನಮಗೆ, ನಾವು ಅಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರು ಕೇಳ್ತೀವಿ. ಹಾಗೆ ನಮಗೆ ಶುಕ್ಲಯಜುರ್ವೇದದಲ್ಲಿ ಸ್ವಲ್ಪ, ಸಾಮವೇದದಲ್ಲಿ ಸ್ವಲ್ಪ, ಕೃಷ್ಣಯಜುರ್ವೇದದಲ್ಲಿ ಸ್ವಲ್ಪ, ಹೀಗೆಲ್ಲ ಕಂಠಸ್ಥ ಆಗಿಬಿಟ್ಟಿತ್ತು. ಇವತ್ತಿಗೂ ನಾನು ಎಲ್ಲಾದರೂ ಹೋದರೆ ಯಾವ ವೇದ ಹೇಳಬೇಕಂದ್ರೆ ಯಾರು ಮಂತ್ರ ಹೇಳ್ತಾಯಿದ್ರೆ ಅವ್ರ ಜೊತೆಗೆ ಹೇಳಿಬಿಡ್ತೀನಿ, ನಿಮ್ಗೆ ಎಷ್ಟು ವೇದ ಓದಿದ್ರಿ ನೀವು ಅಂತ ಕೇಳ್ತಾರೆ. ನಾವು ಓದಿದ್ದು ಒಂದೇ ವೇದ ಅಂತ ಹೇಳ್ತೀನಿ. ಮತ್ತು ಇಷ್ಟೆಲ್ಲ ಹೆಂಗೆ ಬರ್ತದೆ ಅಂತ ಕೇಳಿ, ಅದಕ್ಕೆ ಶ್ರವಣದಿಂದ ಮಾಡಿದ್ದಂದ್ರೆ ಬರ್ತದೆ, ಅಂದರೆ ಆ ವಾತಾವರಣದಲ್ಲಿ ಇದ್ದಿದ್ದರಿಂದಾಗ ಅದು ಬರ್ತದೆ. ನಾವು ಪ್ರಯತ್ನ ಪಟ್ಟು ಕಲ್ತಿದ್ದಲ್ಲ, ಹಾಗಾಗಿ ವಾತಾವರಣ ಬಹಳ ಮುಖ್ಯ ಆಗ್ತದೆ. ಆ ರೀತಿ ಆ ವಾತಾವರಣದಲ್ಲಿ ಆ ಎಕ್ಸ್ಪೋಜರ್ ಸಿಗ್ತಿತ್ತು ಎಲ್ಲ ವೇದಗಳದ್ದು, ಎಲ್ಲ ಶಾಖೆಗಳದ್ದು. ಆಮೇಲೆ ನಾವು ಇವಾಗ ಅಲ್ಲಿ ಸಂವಿಧಾನ ಮಾಡ್ತಿದ್ವಿ ಅಗ್ನಿಕಾರ್ಯ. ಅಗ್ನಿಕಾರ್ಯ ಮಾಡುವಾಗ ನಾವು ಋಗ್ವೇದವ್ರು ಒಂದು ಸಮಿತಿ ಇಟ್ಕೊಂಡು ನಾವು ಅಗ್ನಿಕಾರ್ಯ ಮಾಡ್ತಿದ್ವಿ, ಅವರು ಕೃಷ್ಣಯಜುರ್ವೇದರು 36 ಸಮಿತಿ ಇಟ್ಕೊಂಡು ಬರ್ತಿದ್ರು. ಅಂದರೆ ಇದೇನಿದು, ಅವ್ರಿಗೂ ನಮಗೂ ಏನು ಭೇದ, ಅವ್ರದ್ದು ಆಪಸ್ತಂಭ ಸೂತ್ರ, ನಮ್ಮದು ಆಶ್ಚಲಾಯನ ಸೂತ್ರ, ಈ ರೀತಿಯಾದಂಥ ಒಂದು ಜ್ಞಾನ ಸಹಜವಾಗಿ ಬರುತ್ತದೆ. ಅದನ್ನು ಯಾರೋ ಕ್ಲಾಸ್ ರೂಮಲ್ಲಿ ನಾವು ಟುಡೇ ವಿ ವಿಲ್ ಲರ್ನ್ ಅಬೌಟ್ ಸೂತ್ರಾಸ್ ಅಂತೇಳಿ ಯಾರು ಹೇಳ್ಕೊಟ್ಟಿಲ್ಲ. ಅಂದರೆ ಕಲಿಕಾ ಪದ್ಧತಿ ಆ ರೀತಿ ವಾತಾವರಣವೇ ಕಲಿಸ್ತದೆ. ವಾತಾವರಣ ನಿರ್ಮಾಣವೇ ಗುರುಕುಲ ನಿರ್ಮಾಣ. ಹಾಗಾಗಿ ಶಿಕ್ಷಣ ಸಂಸ್ಥೆಯ ನಿರ್ಮಾಣ ಅಂದರೆ ವಾತಾವರಣ ನಿರ್ಮಾಣ ಅಂತ ಹೇಳೋದೇನಕ್ಕೆ ಅಂದರೆ ಈ ಕಾರಣಕ್ಕೆ.
ಎಲ್ಲವನ್ನು ಕ್ಲಾಸ್ರೂಮ್ ಮೂಲಕ ಕಲಿಸ್ಲಿಕ್ಕೆ ಆಗೋದಿಲ್ಲ, ಕಲಿಸಲೂಬಾರದು. ಹಾಗೆ ಆ ವಾತಾವರಣದಲ್ಲಿ ಬಹಳಷ್ಟು ವಿಷಯಗಳನ್ನು ಕಲಿತಿದ್ದಾಯಿತು. ಅದರ ಜೊತೆಗೆ ಅಲ್ಲಿ ಆಂಧ್ರದಲ್ಲಿ ಸಭೆಗಳು ನಡೀತವೆ. ಸಭೆಗಳು ಅಂತಂದರೆ ಈ ವೇದ ಅಧ್ಯಯನ ಮಾಡಿದವರನ್ನು ಕರೆಸಿ ಸಭೆಗಳನ್ನು ಮಾಡ್ತಾರೆ. ಆಂಧ್ರದಲ್ಲಿ ಈ ಜಮೀನ್ದಾರ್ಗಳು, ಪಟೇಲರು ಇತ್ಯಾದಿಗಳು ಯಾರು ತೀರ್ಕೊಂಡಾಗ ಅವರ ಆಸ್ತಿಯಲ್ಲಿ ಒಂದು ಭಾಗವನ್ನು ಅವರು ದತ್ತಿ ನಿಧಿ ಅಂತ ಇಟ್ಟು ಆ ದತ್ತಿ ನಿಧಿ ಮೂಲಕ ಎಷ್ಟು ಹಣ ಬರ್ತದೋ ಆ ಹಣದಿಂದ ಪ್ರತಿ ವರ್ಷ ಅವರು ವೇದ ಸಭೆಗಳನ್ನು ನಡೆಸಬೇಕು ಹೇಳೋ ಬಿಲ್ ಬಳಸಿಟ್ಟು ಹೋಗಿರ್ತಾರೆ. ಅಂಥವರು ಆ ಸಭೆಗಳು ನಡೀತವೆ. ಉದಾಹರಣೆಗೆ ಇವಾಗ ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಅನೇಕ ಸಭೆಗಳು ನಡೀತವೆ. ಅಲ್ಲಿ ವೇದ ಅಧ್ಯಯನ ಮಾಡಿದವ್ರನ್ನ ಕರೆಸ್ತಾರೆ. ಈ ವೇದ ಅಧ್ಯಯನ ಮಾಡಿದವ್ರನ್ನ ಗುರುತಿಸೋದು ಹೇಗೆ ಅಂದರೆ ಅಲ್ಲಿ ಒಂದಿಷ್ಟು ಪರೀಕ್ಷಾ ಕೇಂದ್ರಗಳಿವೆ. ಉದಾಹರಣೆಗೆ ರಾಜಮಂಡ್ರಿ, ರಾಜಮಂಡ್ರಿನಲ್ಲಿ ಒಂದು ಟ್ರಸ್ಟ್ ಇದೆ, ಅವರು ವೇದಶಾಸ್ತ್ರ ಪರಿಪಾಲನಾ ಸಭಾ ಅಂತ ಇದೆ. ಅಲ್ಲಿ ಪರೀಕ್ಷೆಗಳನ್ನ ನಡೆಸ್ತಾರೆ. ಆ ಪರೀಕ್ಷೆಗೆ ಯಾರು ಬೇಕಾದ್ರೂ ಅಪ್ಲೈ ಮಾಡಿ ಹೋಗ್ಬೋದು. ಉದಾಹರಣೆಗೆ ನಾನು ಈಗ ಶಂಕರ ಭಟ್ರ ಹತ್ರ ನಾನು ಋಗ್ವೇದವನ್ನು ಕ್ರಮಾಂತದವರೆಗೆ ಅಧ್ಯಯನ ಮಾಡಿದ್ದೇನೆ, ನಾನು ನಿಮ್ಮಲ್ಲಿ ಪರೀಕ್ಷೆಗೆ ಬರಲಿಕ್ಕೆ ಇಚ್ಛಿಸ್ತೇನೆ, ನಂಗೆ ದಯಮಾಡಿ ಅವಕಾಶ ಕೊಡಿ ಅಂತ ಒಂದು ಪತ್ರ ಬರೆದು ಸಾಕು, ಅವ್ರು ಇಂಥ ದಿವಸ ನೀವು ಬರ್ಬೋದು ಅಂತ ಹೇಳ್ತಾರೆ. ಅಂಥ ದಿವಸ ಅಲ್ಲಿ ಹೋದರೆ ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ರೀತಿ ರಾಜಮಂಡ್ರಿ ಆಂಧ್ರದಲ್ಲಿ ಪಟ್ಟ ಅಂತಾರೆ. ಯಾರಾದ್ರು ವೇದ ಪಂಡಿತರ ವೇದಾಧ್ಯಯನ ಆಗಿದೆ ಅಂದರೆ ರಾಜಮಂಡ್ರಿ ಪಟ್ಟ ಇದೆಯಾ ಅಂತ ಕೇಳ್ತಾರೆ. ಅಂದರೆ ಇವಾಗ ನಮ್ಮಲ್ಲಿ ಇಲ್ಲಿ ಮೆಕಾಲಿನ್ ಎಜುಕೇಷನ್ಸ್ ಅದರಲ್ಲಿ ಅದು ಇಲ್ಲವೇ ಇಲ್ಲ, ಪದ್ಧತಿ ಇಲ್ಲ. ಅಧ್ಯಯನ ಆಗಿದೆ ಅಂದ ತಕ್ಷಣ ಅದು ಸರ್ಟಿಫಿಕೇಟ್ ಇದೆ ಅಂತಲೇ ಅರ್ಥ ಆಗುತ್ತೆ. ಆದರೆ ಆಂಧ್ರದಲ್ಲಿ ತಮಿಳುನಾಡಲ್ಲೆಲ್ಲ ಹಾಗಲ್ಲ. ಅಧ್ಯಯನ ಆಗಿದೆ ಅಂದರೆ ಆಗಿದೆ ಹೌದು, ಆದರೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ. ಸರ್ಟಿಫಿಕೇಟ್ಗೋಸ್ಕರವೇ ಅಧ್ಯಯನ ಇರೋದಿಲ್ಲ, ಅಧ್ಯಯನ ಮುಗಿದ ಮೇಲೆ ಸರ್ಟಿಫಿಕೇಟ್. ಹಾಗೆ ರಾಜಮಂಡ್ರಿಯಲ್ಲಿ ಮತ್ತು ವಿಜಯವಾಡದಲ್ಲಿ ಕೌತಾವಾರಿ ಸಭಾ ಅಂತಿದೆ, ಹಾಗೆ ಅನೇಕ ಸಭೆಗಳಿವೆ. ಆಮೇಲೆ ಅಲ್ಲಿ ಜಿಲ್ಲಾ ಪರೀಕ್ಷೆಗಳು ನಡೀತವೆ. ಉದಾಹರಣೆಗೆ ಗುಂಟೂರು ಜಿಲ್ಲೆಯವರೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡ್ತಾರೆ. ಅಲ್ಲಿ ಗುಂಟೂರು ಜಿಲ್ಲೆಯಲ್ಲಿ ಎಷ್ಟು ಗುರುಕುಲಗಳಿವೆಯೋ ಅಲ್ಲಿಂದ ವಿದ್ಯಾರ್ಥಿಗಳನ್ನೆಲ್ಲ ಕರೆಸಿ ಪರೀಕ್ಷೆ ಮಾಡಿ ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ನಾನು ಗುಂಟೂರು ಜಿಲ್ಲೆ ಪರೀಕ್ಷೆಗೆ ಹೋಗಿದ್ದೆ. ಹೋದರೆ ಅಲ್ಲಿ ನನ್ನ ಸರ್ನೇಮ್ ದೇಶಪಾಂಡೆ, ದೇಶಪಾಂಡೆ ನೋಡ್ಬಿಟ್ಟು ನಿಮ್ದು ಯಾವ ಊರು ಅಂತ ಕೇಳಿದರು. ನಾನು ಕರ್ನಾಟಕ ಅಂತ. ಮತ್ತು ಇಲ್ಲಿ ಯಾಕೆ ಪರೀಕ್ಷೆಗೆ ಬಂದಿದ್ಯಾ ನೀನು? ನಾನು ಇಲ್ಲೇ ಓದ್ತಾ ಇರೋದು ಗುಂಟೂರು ಜಿಲ್ಲೆಯಲ್ಲಿ ಅಂತ. ಇಲ್ಲ, ನಿಮಗೆಲ್ಲ ಪರೀಕ್ಷೆ ತೊಗೊಳೋಕ್ಕಾಗಲ್ಲ, ಇಲ್ಲಿ ಇದ್ದವ್ರನ್ನ ಮಾತ್ರ ತೊಗೊಳ್ತೀವಿ ನಾವು, ಅಂದರೆ ಆಯಾ ಜಿಲ್ಲೆಗಳಲ್ಲಿ ಓದೋರಿಗೆ ಮಾತ್ರ ಸಭೆ. ಈ ರೀತಿಯಾದಂಥ ಒಂದು ಪಕ್ಕಾ ವ್ಯವಸ್ಥೆ ಅಲ್ಲಿದೆ. ಈ ರೀತಿಯೆಲ್ಲ ವ್ಯವಸ್ಥೆ ಪರಿಚಯ ಆಯಿತು ನಮಗೆ ಅಲ್ಲಿದ್ದಾಗ. ಅಂದರೆ ನಾನು ಹೇಳಿದ್ನಲ್ಲ, ಗ್ರಂಥದ ಅಧ್ಯಯನದ ಹೊರತಾಗಿ ಏನೇನು ನಮಗೆ ಕಲಿಯಲಿಕ್ಕೆ ಸಿಕ್ತು ಅಲ್ಲಿ ಅಂತ. ಆ ರೀತಿ ಸಭೆಗಳಲ್ಲಿ ಹೋಗುವಾಗ ಒಂದು ಸರ್ತಿ ಪರೀಕ್ಷೆ ಪಾಸ್ ಆದಮೇಲೆ ಪ್ರತಿ ವರ್ಷ ಅವ್ರನ್ನ ಸಭೆಗೆ ಕರೀತಾರೆ. ಉದಾಹರಣೆಗೆ ಇವಾಗ ನಾನು ಕ್ರಮಾಂತ ಪಾಸ್ ಪರೀಕ್ಷೆ ಪಾಸ್ ಆಗಿದ್ದೀನಿ, ಪ್ರತಿ ವರ್ಷ ನಾನು ಆ ಸಭೆಗೆ ಹೋಗ್ಬೋದು, ಆಮಂತ್ರಣ ಇಲ್ಲದೇ ಹೋಗ್ಬೋದು ಸಭೆಗೆ. ಹೋದರೆ ಅವರು ಅಲ್ಲಿ ಪಂಡಿತ ಸನ್ಮಾನ ಅಂತ ಮಾಡ್ತಾರೆ, ಮಾಡಿ 15,000 - 20,000 ಇದು ಕೊಡ್ತಾರೆ. ಆ ರೀತಿ ಕಾರ್ತಿಕ ಮಾಸ, ಶ್ರಾವಣ ಮಾಸ ಈ ಎರಡು ತಿಂಗಳುಗಳಲ್ಲಿ ಸಭೆಗಳಿಗೆ ಹೋದ್ರೆ ಅವ್ರಿಗೆ ಒಂದು ವರ್ಷಕ್ಕಾಗುವಷ್ಟು ದುಡ್ಡು ಆಗಿಬಿಡುತ್ತೆ. 4,00,000 - 5,00,000 5 lakhs ಪರ್ ಆನಮ್ ಪ್ಯಾಕೇಜ್ ಇದ್ದಾಗೆ ಅದು. ಹಾಗೆ ಇನ್ನು ಉಳಿದ 10 ತಿಂಗಳುಗಳು ಅವರು ಮನೆಯಲ್ಲಿ ಇದ್ಕೊಂಡು ಅಧ್ಯಾಪನ ಮಾಡ್ತಾರೆ. ಅವರು ಪೌರೋಹಿತ್ಯಕ್ಕೆ ಹೋಗೋದಿಲ್ಲ, ಬೇರೆ ಯಾವುದೇ ಸ್ಕೂಲು ಕಾಲೇಜಲ್ಲೆಲ್ಲ ಪಾಠ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ. ಹಾಗೆ ವೇದಾಧ್ಯಯನ ತಮಿಳುನಾಡಿನಲ್ಲಿ ಆಂಧ್ರದಲ್ಲಿ ಉಳಿಲಿಕ್ಕೆ ಕಾರಣ ಏನಂದರೆ ಈ ಸಭಾ ವ್ಯವಸ್ಥೆ. ಅಂದರೆ ಇವಾಗ ನಮಗೆ ಸಂಪೂರ್ಣ ಋಗ್ವೇದ ಕಂಠಸ್ಥ ಹೇಳುವಂಥವ್ರು, ಈಗ ಮೊದಲನೇ ಮಂತ್ರದಿಂದ ಕೊನೆಯ ಮಂತ್ರದವರೆಗೂ ಸಂಪೂರ್ಣ ವೇದವನ್ನು ಕಂಠಸ್ಥ ಹೇಳುವಂಥವ್ರು ಬೇಕು, ಪುಸ್ತಕ ನೋಡ್ದೇ ಹೇಳುವಂಥವ್ರು ಬೇಕು ಅಂತ ಹುಡುಕಿದರೆ ಕರ್ನಾಟಕದಲ್ಲಿ ಒಬ್ಬರೋ ಇಬ್ಬರೋ ಮೂರ್ನಾಲ್ಕು ಜನ ಸಿಗ್ತಾರೆ. ಅದೇ ಆಂಧ್ರದಲ್ಲಿ 100 ಜನ ಸಿಗ್ತಾರೆ, ತಮಿಳುನಾಡಲ್ಲಿ 500 ಜನ ಸಿಗ್ತಾರೆ. ಆ ರೀತಿ ಕಾರಣ ಏನು ಅಂತಂದರೆ ಆ ಸಭಾ ವ್ಯವಸ್ಥೆ, ಅಲ್ಲಿ ಪೋಷಣಾ ವ್ಯವಸ್ಥೆ ಇದೆ ಆಂಧ್ರದಲ್ಲಿ. ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನೆಲ್ಲ ನೋಡಿದ್ದಾಯಿತು. ನೋಡಿ ಆಮೇಲೆ ಅಲ್ಲಿ ಅಧ್ಯಯನ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಏನಾಯಿತು ಅಂದರೆ, ನಮ್ಮ ಗುರುಗಳು ಪಾಠ ಏನು ಮಾಡ್ತಾಯಿದ್ರು ಅವರಿಗೆ ತಮ್ಮ ಊರಿಗೆ ಬರಬೇಕಾಯಿತು. ಅಂದರೆ ಅವರಿಗೆ ಹೆಣ್ಮಕ್ಕಳಿದ್ದರು, ಅಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಸ್ಕೂಲ್ಗಿಲ್ಲ ಏನು ಇರಲಿಲ್ಲ, ಹೇಳಿದ್ನಲ್ಲ ಅದು ನಕ್ಸಲೈಟ್ ಎಫೆಕ್ಟೆಡ್ ಏರಿಯಾ ಆಗಿತ್ತು, ಅಲ್ಲಿ ಸ್ಕೂಲ್ಸ್ ಏನೂ ಇರಲಿಲ್ಲ ಸುತ್ತಮುತ್ತಲು. ಹಾಗಾಗಿ ಅವ್ರ ಹೆಣ್ಮಕ್ಳಿಗೆ ಸ್ಕೂಲಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂಥೇಳಿ ಅವ್ರು ಏನು ಮಾಡಿದರು, ತಮ್ಮ ಊರಿಗೆ ವಾಪಸ್ ಬಂದರು. ಅವ್ರದ್ದು ಊರು ಶೃಂಗೇರಿ ಹತ್ತಿರ ಹಳ್ಳಿ. ಆ ಊರಿಗೆ ವಾಪಸ್ ಹೋಗುವಾಗ ಅವ್ರು ಹೇಳಿದರು, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಜೊತೆಗೆ ನೀನು ಅಂತ ಕೇಳಿದ್ರು. ನಾನು ಬರ್ತೀನಿ ಅಂತ ಹೇಳಿದೆ. ಹಾಗೆ ಅವ್ರ ಜೊತೆಗೆ ನಾನು ಅವ್ರ ಊರಿಗೆ ಬಂದಿದ್ದು. ಅವರ ಊರಿನಲ್ಲಿ ಅವ್ರದ್ದೊಂದು ಹಳೆಯ ದೇವಸ್ಥಾನ ಇತ್ತು, ಅದನ್ನೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಎಲ್ಲ ಮಾಡಿಸಿ ಅಲ್ಲೇ ಇದ್ಕೊಂಡು ನಾನು ಅಧ್ಯಯನ ಮುಂದುವರಿಸಿದ್ದಾಯಿತು. ಹಾಗೆ ಕೊನೆಯ 4-5 ವರ್ಷಗಳು ಅವ್ರ ಮನೆಯಲ್ಲೇ ನಾನೊಬ್ಬನೇ ಇದ್ದಿದ್ದು, ಜೊತೆಗೆ ಯಾರೂ ಇರಲಿಲ್ಲ. ಆಂಧ್ರದಿಂದ ನಾನೊಬ್ಬನೇ ಬಂದಿದ್ದೆ. ಇಲ್ಲಿ ಮಲೆನಾಡಲ್ಲಿ ಅಷ್ಟು ಗಂಭೀರವಾಗಿ ವೇದಾಧ್ಯಯನ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಯಾರು ಬರ್ತಿರಲಿಲ್ಲ.
ಮಲೆನಾಡಲ್ಲಿ ಶೃಂಗೇರಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಕಡೆಲ್ಲ ಹೇಗೆ ಅಂದರೆ ಮಂತ್ರಕ್ಕೆ ಪೂಜೆ ಮಂತ್ರ ಹೇಳ್ಕೊಡಿ ರುದ್ರಾಚಮ ಹೇಳ್ಕೊಡಿ ಅಂತ ಬರ್ತಾರೆ ಹೊರತು ಉನ್ನತ ಮಟ್ಟದ ವೇದಾಧ್ಯಯನವನ್ನು ಮಾಡಲಿಕ್ಕೆ ಯಾರು ಬರೋದಿಲ್ಲ. ಹಾಗಾಗಿ ನಾನು ಒಬ್ಬನೇ ಇದ್ದೆ ಅಲ್ಲಿ ವಿದ್ಯಾರ್ಥಿ. ಅವ್ರ ಮನೆಯಲ್ಲೇ 4-5 ವರ್ಷ ಪಾಠ ಆಯಿತು. ಆವಾಗ ಈ ಮಲೆನಾಡಿನ ಎಲ್ಲ ಡೈನಾಮಿಕ್ಸ್ ಕಳ್ಕೊತಾಯಿತು, ಶೃಂಗೇರಿ ಸುತ್ತಮುತ್ತಲು ಎಲ್ಲ. ಹಾಗೆ ಡಿಫ್ರೆಂಟ್ ಎಕ್ಸ್ಪೋಜರ್ ಏನು ಎಕ್ಸ್ಪೋಜರಿಂದಾಗಿ ಭಾಳಷ್ಟು ವಿಷಯಗಳನ್ನು ಕಲ್ತಿದ್ದು, ಪುಸ್ತಕದಿಂದ ಕಡಿಮೆ ಕಲ್ತಿದ್ದು. ಇನ್ನು ಏನೇನು ಓದಿದ್ರಿ ಅಂತ ಕೇಳಿದ್ರಿ. ಈಗ ವೇದದಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಅಂತ 3 ಗ್ರಂಥಗಳು. ಈ 3ಕ್ಕೆ ವೇದ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಂತ್ರಬ್ರಾಹ್ಮಣಯೋಹೋ ವೇದನಾಮಧೇಯಂ ಅಂತ ಹೇಳ್ತಾರೆ. ಮಂತ್ರ ಮತ್ತು ಬ್ರಾಹ್ಮಣ ಅಂದರೆ ಸಂಹಿತೆ, ಬ್ರಾಹ್ಮಣ ಎರಡಕ್ಕೇ ವೇದ ಅಂತ ಹೇಳೋದು. ಹಾಗೆ ಕಾಂಡತ್ರಯ 3 ಕಾಂಡಗಳು, ಉಪಾಸನಾ ಕಾಂಡ, ಕರ್ಮಕಾಂಡ, ಜ್ಞಾನಕಾಂಡ. ಉಪಾಸನಾ ಕಾಂಡ ಅಂದರೆ ಸಂಹಿತೆ ಭಾಗ, ಕರ್ಮಕಾಂಡ ಅಂದರೆ ಬ್ರಾಹ್ಮಣ ಭಾಗ, ಜ್ಞಾನಕಾಂಡ ಅಂದರೆ ಆರಣ್ಯಕ ಭಾಗ. ಈ 3 ಗ್ರಂಥಗಳಿದೆ. ಈ 3 ಗ್ರಂಥಗಳಲ್ಲದೇ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಎಂಬಂಥ 6 ಅಂಗಗಳು ವೇದಾಂಗಗಳು ಅಂತ ಹೇಳ್ತಾರೆ. ಇವಾಗ ನಾವು ಮಲ್ಟಿ ಡಿಸಿಪ್ಲಿನರಿ ಹೋಲಿಸ್ಟಿಕ್ ಅಂತೆಲ್ಲ ಮಾತಾಡ್ತಾ ಇದ್ದೀವಿ. ನೀವು ವೇದದ ಅಧ್ಯಯನ ಪದ್ಧತಿಯನ್ನು ನೋಡಿದರೆ ಅದರಲ್ಲಿ ಇವೆಲ್ಲ ಇದೆ. ಈ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಏನಿದೆ ಇವುಗಳ ಹೊರತಾಗಿ ವೇದದ ಉಪಯೋಗವೇ ಗೊತ್ತಾಗೋದಿಲ್ಲ. ವೇದದ ಉಪಯೋಗವನ್ನು ಹೇಗೆ ಮಾಡಬೇಕು ನಮಗೆ ಗೊತ್ತಾಗೋದು ಈ ವೇದಾಂಗಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ. ಹಾಗೆ ಈ 6 ಗ್ರಂಥಗಳನ್ನು ಸೇರಿಸಿದ್ದೆ ಆದರೆ ಅಲ್ಲಿಗೆ 9 ಆಯಿತು. 3 ವೇದದ ಗ್ರಂಥಗಳು, 6 ವೇದಾಂಗಗಳು. ಅದಲ್ಲದೇ ಪ್ರತಿಶಾಖೆ ಅಂತ ಒಂದು ಗ್ರಂಥ ಇದೆ. ಪ್ರತಿಯೊಂದು ಶಾಖೆಗೂ ಒಂದು ಪ್ರತಿಶಾಖೆ ಅಂತ ಇರ್ತದೆ. ಅಂದರೆ ಆ ಶಾಖೆಯಲ್ಲಿ ಕೆಲವೊಂದು ನಿಯಮಗಳಿರ್ತವೆ. ಕೆಲವೊಂದು ಮಂತ್ರಗಳನ್ನು ನಾವು ನೋಡಿದಾಗ ಅದು ವ್ಯಾಕರಣ ವಿರುದ್ಧವಾಗಿ ಕಾಣಿಸ್ತಾ ಇರ್ತದೆ. ಇನ್ನು ಉಚ್ಚಾರಣೆ ವಿಷಯದಲ್ಲೂ ಕೂಡ ಅದು ಅಶುದ್ಧ ಉಚ್ಚಾರಣೆ ಅಂತ ಅನಿಸುತ್ತೆ. ಆದರೆ ಅದು ಹಾಗೆ ಆ ಶಾಖೆಯಲ್ಲಿ ಹಾಗೇ ಇರಬೇಕು ಅಂತ ನಿಯಮ ಇದೆ. ಶಾಖೆ ನಿಯಮ ಅದು ಅಂಥೇಳಿ ಅದಕ್ಕೊಂದಿಷ್ಟು ಹಿನ್ನೆಲೆ, ಅದಕ್ಕೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಟೋರೀಸ್, ಇದೆಲ್ಲ ನಿಯಮಗಳ ಬಗ್ಗೆ ಪ್ರತಿಶಾಖೆದಲ್ಲಿ ಬರ್ತದೆ. ಹಾಗೆ ಈ 3 ವೇದದ ಗ್ರಂಥಗಳು, 6 ವೇದಾಂಗಗಳು, 1 ಪ್ರತಿಶಾಖೆ, ಈ ಎಲ್ಲ ಸೇರಿ ಒಟ್ಟು 10 ಗ್ರಂಥಗಳಾಯಿತು. ಈ 10 ಗ್ರಂಥಗಳನ್ನು ಅಧ್ಯಯನ ಮಾಡಿದವ್ರಿಗೆ ದಶಗ್ರಂಥಿ ಅಂತ ಕರೀತಾರೆ. ದಶಗ್ರಂಥಿ 10 ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಹಾಗೆ ಈ ಮಹಾರಾಷ್ಟ್ರದಲ್ಲಿ ಪುಣೆ, ನಾಸಿಕ್ ಈ ಕಡೆ ಮತ್ತು ಕಾಶಿ ಇಲ್ಲೆಲ್ಲ ದಶಗ್ರಂಥಿಗಳು ಅಂತ ಇದ್ದಾರೆ. ದಶಗ್ರಂಥಿ ಅನ್ನೋ ಸರ್ನೇಮ್ ಕೂಡ ಇದೆ. ದಶಗ್ರಂಥಿ ಸರ್ನೇಮ್ ಅಗ್ನಿಹೋತ್ರಿ ಅಂತ ಸರ್ನೇಮ್ ಹೇಗಿದೆಯೋ ಹಾಗೆ ದಶಗ್ರಂಥಿ ಅನ್ನೋ ಸರ್ನೇಮ್ ಕೂಡ ಇದೆ. ಅದಕ್ಕೆ ಕಾರಣ ಏನಂದರೆ ಈ 10 ಗ್ರಂಥಗಳನ್ನು ಅಧ್ಯಯನ ಮಾಡುವುದು. ಇದಲ್ಲದೇ ಈ ವೇದಕ್ಕೆ ವಿಕೃತಿ ಪಾಠಗಳು ಅಂತಿದೆ, ಹೇಳಿರ್ಬೋದು ನೀವು ವಿಕೃತಿ ಪಾಠ ಅಂಥೇಳಿ. ವೇದದ ವಿಕಾರವನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಮತ್ತು ವಿಕೃತಿ ಪಾಠ ಅಂದರೆ ಏನು ಅನ್ನೋಂಥ ಡೌಟ್ ಬರ್ಬೋದು ನಿಮಗೆ. ಘನಪಾಠಿಗಳು ಅಂತ ಹೆಸರು ಕೇಳಿದರೆ ಯಾರಾದರೂ, ಘನಪಾಠಿಗಳು ಅಂತ ಕೇಳಿರ್ಬೋದು ತಾವು. ಆದರೆ ಹಂಗಂದ್ರೆ ಏನಂತ ಗೊತ್ತಾ? ಹೇಳ್ತೀನಿ ನಾನು ಹೇಳ್ತೀನಿ ಇವಾಗ ಉದಾಹರಣೆ ಮೂಲಕ ಹೇಳ್ಬೋಣ. ಪದಪಾಠ ಮತ್ತು ಕ್ರಮಪಾಠ ಅಂತ 2 ಪ್ರಕೃತಿ ಪಾಠಗಳು ಸಂಹಿತೆಗೆ. ಸಂಹಿತೆ ಅಂದರೆ ಇವಾಗ ಉದಾಹರಣೆ ಗಾಯತ್ರಿ ಮಂತ್ರ ಇದೆ, ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಆ ಮಂತ್ರ ಇದೆಯಲ್ಲ ಅದು ಸಂಹಿತೆ. ಮೂಲ ಮೂಲ ಅಂತಲೂ ಹೇಳ್ತೀವಿ, ಸಂಹಿತೆ ಅಂತಲೂ ಹೇಳ್ತೀವಿ, ಸಂಹಿತಾ ಪಾಠ ಅಂತ. ಅದಕ್ಕೆ ಅದಕ್ಕೆ ಪದಪಾಠ ಅಂದರೆ ಪದಗಳನ್ನು ಬಿಡಿಸುವುದು. ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. 10 ಪದಗಳಾಯ್ತು ಅದರಲ್ಲಿ. ಈ ಪದಗಳನ್ನು ಬಿಡಿಸುವಾಗಲೂ ಕೂಡ ಸ್ವರ ವ್ಯತ್ಯಾಸ ಆಗುತ್ತೆ, ಎಲ್ಲಿ ಪ್ರಶ್ಲೇಷ ಪದ ಬರ್ತದೆ ಇತ್ಯಾದಿಗಳೆಲ್ಲ ಇರ್ತದೆ. ಹಾಗೆ ಆ ಸಂಪೂರ್ಣ ವೇದದ ಪದಪಾಠವನ್ನೇ ಕಂಠಸ್ಥ ಮಾಡ್ತಾರೆ. ಸಂಹಿತೆಯನ್ನು ಹೇಗೆ ಕಂಠಸ್ಥ ಮಾಡ್ತಾರೋ ಹಾಗೆ ಪದವನ್ನು ಮತ್ತೆ ಕಂಠಸ್ಥ ಮಾಡ್ತಾರೆ, ಪದವನ್ನು ಮತ್ತೆ ಪಾಠ ಮಾಡ್ತಾರೆ. ಸಂಹಿತೆಯನ್ನು ಅಧ್ಯಯನ ಮಾಡಲಿಕ್ಕೆ 4 ವರ್ಷ ಬೇಕು ಅಂದರೆ ಪದಪಾಠವನ್ನು ಅಧ್ಯಯನ ಮಾಡಲಿಕ್ಕೆ 2 ವರ್ಷ ಬೇಕು. ಸ್ವಲ್ಪ ಬೇಗ ಆಗುತ್ತೆ ಯಾಕಂದರೆ ಮುಂಚೆನೇ ಸಂಹಿತೆ ಬಂದಿರೋದ್ರಿಂದ. ಹಾಗೆ 2 ವರ್ಷ ಕೇವಲ ಪದಪಾಠ ಅಧ್ಯಯನ ಮಾಡಲಿಕ್ಕೆ ಬೇಕಾಗುತ್ತೆ, ಆ ಪದ ಪೂರ್ತಿ ಕಂಠಸ್ಥ ಇದ್ದು ಆದ ಮೇಲೆ. ಅದಕ್ಕೆ ಕ್ರಮಪಾಠ ಅಂತ ಹೇಳ್ತಾರೆ. ಕ್ರಮಪಾಠ ಅಂದರೆ 2-2 ಶಬ್ದಗಳನ್ನು ಸೇರಿಸ್ತಾ ಹೋಗೋದು. ಉದಾಹರಣೆಗೆ ಈಗ ತತ್ ಸವಿತು ವರೇಣ್ಯಂ ಪದಗಳಿದೆಯಲ್ಲ, ಅದರಲ್ಲಿ ತತ್ಸವಿತು ಈ 2 ಸೇರಿಸಿದ್ವಿ ನಾವು. ಇವಾಗ ಮೊದಲನೇದನ್ನು ಬಿಡಬೇಕು, ತತ್ತನ್ನು ಬಿಡಬೇಕು.
ಬಿಟ್ಟು ಮುಂದಿಂದನೇ ಹಿಡಿಬೇಕು. ಸವಿತರು ವರೇ ಎಣ್ಯಂ, ಈ ಸವಿತವನ್ನು ಬಿಡಬೇಕು. ವರೇ ಎಣ್ಯಂ ಭರ್ಗಾಹ, ವರೆಣ್ಯಮನ್ನು ಬಿಡಬೇಕು. ಭರ್ಗೋ ಓ ದೇವಸ್ಯ, ದೇವಸ್ಯ ಧೀಮಹಿ, ಧೀಮಹಿ ಇತಿ ಧೀಮಹಿ, ವಾಕ್ಯ ಮುಗೀತಲ್ಲಿಗೆ. ಧಿಯೋ ಯಃ ಯೋನಃ ನಃ ಪ್ರಚೋದಯಾತ್, ಪ್ರಚೋದಯಾದಿತಿ ಪ್ರಚೋದಯಾತ್. ಇದು ಕ್ರಮಪಾಠ. ಹೀಗೆ ಕ್ರಮವನ್ನು ಅಧ್ಯಯನ ಮಾಡಿದರೆ ಅವರಿಗೆ ಕ್ರಮಪಾಠಿಗಳು ಅಂತ ಹೇಳ್ತಾರೆ ವೇದದಲ್ಲಿ. ಯಾರು ಇವರು ಕ್ರಮಪಾಠನ ಘನಪಾಠನ ಅಂತ ಕೇಳ್ತಾರೆ, ಬಿ ಎನ ಎಮ್ ಎನ ಅಂತ ಕೇಳಿದ ಹಾಗೆ. ಹಾಗೆ ಕ್ರಮಪಾಠಿಗಳು ಅಂತ ಕನಿಷ್ಠ ಪಕ್ಷ ಅಧ್ಯಾಪನವನ್ನು ವೇದವನ್ನು ಹೇಳಿಕೊಡಲಿಕ್ಕೆ ಕನಿಷ್ಠ ಪಕ್ಷ ಕ್ರಮಪಾಠದ ಅಧ್ಯಯನ ಆಗಿರಬೇಕು. ಕ್ರಮದ ಅಧ್ಯಯನ ಆಗದೇನೆ ಪಾಠ ಹೇಳೋಕ್ಕೆ ಹೋಗಬಾರ್ದು ಅಂತ. ಹೇಳಕ್ಕೆ ಹೋದರೆ ಏನಾಗ್ತದೆ ಅನ್ನೋ ಒಂದು ಲೈಟರ್ ನೋಟಲ್ಲಿ ಒಂದು ಹೇಳ್ತೀನಿ. ರುದ್ರದಲ್ಲಿ ರುದ್ರಾಧ್ಯಾಯ ಇದೆಯಲ್ಲ, ನಮಸ್ತೆ ರುದ್ರಮನ್, ಈಗೆಲ್ಲ ಕ್ಯಾಸೆಟಲ್ಲೆಲ್ಲ ಹಾಕ್ತಾರೆ, ಎಲ್ಲರೂ ಕೇಳಿರ್ತೀರ. ಅದರಲ್ಲಿ ಒಂದು ವಾಕ್ಯ ಬರುತ್ತದೆ, ನಮಸ್ಸೂತಾಯ ಹಂತ್ಯ ಯವನ ನಾಂ ಪತಯೇ ನಮಃ ಅಂತ ಒಂದು ವಾಕ್ಯ ಇದೆ. ಅದು ಏನು, ನಮಃ ಸೂತಾಯ ಅಹಂತ್ಯಾಯ ವನಾನಾಂ ಪತಯೇ ನಮಃ ಅಂತ ಪದ ಬಿಡಿಸ್ಬೇಕು. ಇದು ಪದಪಾಠ ಕ್ರಮಪಾಠ ಅಧ್ಯಯನ ಮಾಡಿದವರು ಏನು ಹೆಂಗೆ ಹೇಳ್ಕೊಡ್ತಾರೆ, ನಮಸ್ಸೂತಾಯ ಅಹಂತ್ಯಾಯ ವನಾನಾಂ ಪತಯೇ ನಮಃ ಅಂತ ಹೇಳ್ಕೊಡ್ತಾರೆ. ಆದರೆ ಈ ಕ್ರಮಪಾಠ ಇತ್ಯಾದಿಗಳ ಅಧ್ಯಯನ ಮಾಡದಿದ್ದವ್ರು ಹೆಂಗೆ ಹೇಳ್ಕೊಡ್ತಾರೆ, ನಮಸ್ಸೂತಾಯ ಅಹಂತ್ಯ ಅಂತ ಅಲ್ಲಿಗೆ ನಿಲ್ಲಿಸ್ತಾರೆ, ಯವನಾನಾಂ ಪತಯೇ ನಮಃ ಅಂತ ಹೇಳ್ತಾರೆ. ಯವನಾನಾಂ ಪತಯೇ ನಮಃ, ಯವನರಿಗೆ ಅಧಿಪತಿ ಅಂತ. ಯವನ ಅಂದರೆ ಕೆಲವರು ಗೊತ್ತಿದ್ದಂಗಿಲ್ಲ, ಯವನ ಅಂದರೆ ಗೊತ್ತಲ್ವಾ. ಯವನರು ಅಂತಂದರೆ ಈ ಮ್ಲೇಚ್ಛ ದೇಶಗಳಿಂದ ಬಂದಿರೋರು, ತುರ್ಕರು, ಮುಸಲ್ಮಾನರು ಇತ್ಯಾದಿಗಳಿಗೆ ಯವನರು ಅಂತ ಹೇಳ್ತಾರೆ, ಯವನ ದೇಶಗಳು ಅಂತ. ಯವನಾನಾಂ ಪತಯೇ ನಮಃ ಅಂದರೆ ಯವನರಿಗೆ ಅಧಿಪತಿ ನೀನು ಅಂತ. ಹಾಗೆ ವನಾನಾಂ ಪತಯೇ ನಮಃ ಇದ್ದದನ್ನು ಯವನಾನಾಂ ಪತಯೇ ನಮಃ ಮಾಡಿದ್ರು. ಈಗ ಆಗಲಿಕ್ಕೆ ಕಾರಣ ಏನು ಅಂದರೆ ಪದಪಾಠ ಮತ್ತು ಕ್ರಮಪಾಠದ ಅಧ್ಯಯನ ಆಗಿಲ್ಲ. ಎಲ್ಲಿ ಪದಚ್ಛೇದ ಮಾಡಬೇಕು, ಅದರ ಅರ್ಥ ಏನು, ಏನು ಗೊತ್ತಿಲ್ಲ. ಹಾಗೆ ಅಧ್ಯಾಪನವನ್ನು ಮಾಡಲಿಕ್ಕೆ ಈ ಬಿ ಎಡ್ ಮಾಡಿರಬೇಕು ಅಂತ ಹೇಳಿ ಕಂಪಲ್ಸರಿ ಮಾಡ್ತಾರಲ್ಲ, ಹಾಗೆ ವೇದಾಧ್ಯಾಪನವನ್ನು ಮಾಡಲಿಕ್ಕೆ ಕ್ರಮಪಾಠವನ್ನು ಅಧ್ಯಯನ ಮಾಡಿರಬೇಕು ಮಿನಿಮಮ್. ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ಇಲ್ಲಿ ಯಾರದೋ ಒಬ್ಬರ ಹತ್ರ ಪುರುಷ ಸೂಕ್ತ ಕಲಿಸ್ಕೊಳ್ತಾ ಇರ್ತಾರೆ, ಪಾಠಕ್ಕೆ ಹೋಗ್ತಾ ಇರ್ತಾರೆ. ಸಂಜೆ ಅವರು ಇನ್ನೊಬ್ಬರ ಹತ್ರ ಅವರು ಪಾಠ ಹೇಳ್ತಾ ಇರ್ತಾರೆ ಅಂಥವ್ರು ಇದ್ದಾರೆ ಬೆಂಗಳೂರಿನಲ್ಲಿ ನಾನು ನೋಡಿದ್ದೀನಿ. ಬೆಳಗ್ಗೆ ಒಬ್ಬರ ಹತ್ರ ಪಾಠಕ್ಕೆ ಹೋಗ್ತಾರೆ ಪುರುಷ ಸೂಕ್ತ ಕಲಿತಾ ಇರ್ತಾರೆ, ಸಾಯಂಕಾಲ ಅದೇ ಪುರುಷ ಸೂಕ್ತನ ಅವ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಅಂದರೆ ಅದು ಈಗ ವೇದ ಪಾಠ ಹೇಳ್ಕೊಡೋದಂದ್ರೆ ಅದೊಂದು ಯೋಗ ಕ್ಲಾಸು, ಜಿಮ್ಮು ಥರ ಆಗಿಬಿಟ್ಟಿದೆ, ಟೈಮ್ ಪಾಸ್ ಆಗಿಬಿಟ್ಟಿದೆ. ಹಾಗಾಗಿ ಆ ರೀತಿಯಾದ ಅಧ್ಯಯನ ಕ್ರಮ ಪಾರಂಪರಿಕ ಕ್ರಮ ಅಲ್ಲ. ಏನು ಹೇಳ್ತಾರೆ, ಪದಕ್ರಮ ವಿಶೇಷಜ್ಞೋ ವರ್ಣಕ್ರಮ ವಿಚಕ್ಷಣ ಸ್ವರಮಾತ್ರ ವಿಹೀನಶ್ಚ ಗಚ್ಚೇದ ಆಚಾರ್ಯ ಸಂಪದಂ ಅಂತ ಹೇಳ್ತಾರೆ. ಪದಕ್ರಮ ವಿಶೇಷವಾಗಿ ತಿಳಿದಿರಬೇಕು, ಪದಕ್ರಮ ವಿಶೇಷಜ್ಞೋ ವರ್ಣಕ್ರಮ ವಿಚಕ್ಷಣ, ವರ್ಣಕ್ರಮಗಳನ್ನು ತಿಳಿದಿರಬೇಕು. ಸ್ವರ ಮಾತ್ರ ವಿಹೀನಶ್ಚ ಗಚ್ಚ, ಸ್ವರ ಮತ್ತು ಮಾತ್ರಗಳ ವ್ಯತ್ಯಾಸ ಆದರೆ ಆ ಆಚಾರ್ಯನ ಸಂಪತ್ತೇ ಹೋಗ್ತದೆ ಅಂತ, ಆಚಾರ್ಯ ಸಂಪತ್ತು. ಹಾಗೆ ಕ್ರಮಪಾಠ ಅಧ್ಯಯನ ಆಯಿತು ನಂದು. ಕ್ರಮಪಾಠ ಅಧ್ಯಯನ ಆದಮೇಲೆ ಘನಪಾಠ ಅಂತ ಹೇಳ್ತಾರೆ. ಘನಪಾಠ ಅಂತಂದರೆ ಎಂಟು ವಿಕೃತಿ ಪಾಠಗಳಿದೆ ವೇದಕ್ಕೆ. ಈ ವಿಕೃತಿ ಪಾಠಗಳು ಏನಕ್ಕೆ ಅಂತಂದರೆ ವೇದದ ಶುದ್ಧ ಸ್ವರೂಪವನ್ನು ರಕ್ಷಣೆ ಮಾಡಲಿಕ್ಕೆ. ಶುದ್ಧ ಸ್ವರೂಪವನ್ನು ರಕ್ಷಣೆ ಮಾಡೋದಂದ್ರೆ ಏನು ಅಂದರೆ, ವೇದದ ಶಬ್ದಕ್ಕೆ ಮಹತ್ವ, ವೇದದಂತಲ್ಲ ಶಬ್ದಕ್ಕೆ ಮಹತ್ವ ಇದೆ. ಶಬ್ದ ಅನಾದಿ ಮತ್ತು ಅನಂತ, ಅದು ನಾಶ ಆಗೋದಿಲ್ಲ. ಹಾಗಾಗಿ ಶಬ್ದವನ್ನು ಉಚ್ಚಾರ ಮಾಡಿದಾಗ ಉಚ್ಚಾರದ ನಂತರವೂ ಅದರ ಪರಿಣಾಮ ಆಗ್ತದೆ, ಉಚ್ಚಾರಣೆ ಮಾಡುವಾಗ ಮಾಡುವ ವ್ಯಕ್ತಿಗೂ ಅದರ ಪರಿಣಾಮ ಆಗ್ತದೆ. ಹಾಗಾಗಿ ಏಕಶಬ್ದ ಅಂತೇನು ಹೇಳ್ತಾರೆ, ಒಂದು ಶಬ್ದವನ್ನು ಸರಿಯಾಗಿ ನೀವು ಉಚ್ಚಾರಣೆ ಮಾಡಿದ್ದೇ ಆದರೆ ಅದೇ ಪುಣ್ಯಕಾರಕ ಅಂತ. ನಾವೊಂದು ಉದಾಹರಣೆಗೆ, ನಾವು ಭುವನ ಅಂತ ಇದೆ, ಭುವನ ಅನ್ನೋ ಶಬ್ದವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದ್ದೇ ಆದರೆ ಅದು ಪುಣ್ಯವನ್ನು ನಮಗೆ ಕೊಡ್ತದೆ ಅಂತ. ಹೆಂಗೆ ಪುಣ್ಯವನ್ನು ಕೊಡ್ತದೆ, ಅರ್ಥವನ್ನು ಕೊಡಬೇಕಲ್ವ. ಅಂದರೆ ಕೇವಲ ಅರ್ಥವನ್ನಲ್ಲ, ಅದು ಪುಣ್ಯವನ್ನು ಕೊಡ್ತದೆ. ಹಾಗೆ ಈ ವೇದದ ಮಂತ್ರ ಸ್ವರೂಪಗಳೇನಿದೆ, ಮಂತ್ರದ ಉಚ್ಚಾರಣಾ ಕ್ರಮ ಏನಿದೆ, ಅದನ್ನು ಯಥಾವತ್ತಾಗಿ ಉಚ್ಚಾರಣೆ ಮಾಡಿದ್ದೇ ಆದರೆ ಅದರ ಅರ್ಥವನ್ನು ನಾವು ನೋಡೋ ಅಗತ್ಯ ಇಲ್ಲ. ಆ ಶಬ್ದವೇ ಅದರ ಅರ್ಥಾನುಭೂತಿಯನ್ನು ಉಂಟು ಮಾಡ್ತದೆ. ಇದನ್ನು ಸ್ವಲ್ಪ ಡೆಪ್ತಾಗಿ ಹೋಗಬೇಕಾಗತ್ತೆ. ಇತ್ತೀಚೆಗೆ IIT ಮದ್ರಾಸ್ನಲ್ಲಿ ನಂದು ಒಂದು ಇದೇ ಥರ ಒಂದು ಲೆಕ್ಚರ್ ಇತ್ತು, ಕಾನ್ಫರೆನ್ಸು, ಪಾಣಿನಿ ಇನ್ ಫೌಂಡೇಶನ್ ಆಫ್ ಲ್ಯಾಂಗ್ವೇಜಸ್ ಅಂತ. ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಅಕಾಡೆಮಿಷನ್ಸ್ ಇತ್ತೀಚೆಗೆ
ಸಂಸ್ಕೃತ ಈಸ್ ದ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್, ಸಂಸ್ಕೃತ ಎಲ್ಲ ಭಾಷೆಗಳಿಗೂ ತಾಯಿ ಅಂಥೇಳಿ ಪ್ರೂವ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ವಿದೇಶಿಗರು ಒಂದಿಷ್ಟು ಜನ ವಿದ್ವಾಂಸರುಗಳು ಯುರೋಪಿಯನ್ ಭಾಷೆಗಳಿಂದಾಗಿ ಸಂಸ್ಕೃತ ಹುಟ್ಟಿದ್ದು ಅಂಥೇಳಿ ವಾದಿಸ್ತಾರೆ. ಪ್ಲೇಟೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ, ಆ ಭಾಷೆಯ ಕ್ಯಾಟಗರಿನಲ್ಲಿ ಸಂಸ್ಕೃತವನ್ನು ಪರಿಗಣಿಸ್ತಾರೆ. ಅಂದರೆ ಅವ್ರಿಗೇನಪ್ಪ ಅಂದರೆ, ನಮ್ಮ ಸಂಸ್ಕೃತಿ, ನಮ್ಮ ದೇಶ ಇದು ಬಹಳ ಶ್ರೇಷ್ಠವಾದದ್ದು, ಇದರಿಂದಾಗಿ ಎಲ್ಲವೂ ಇನ್ಫ್ಲೂಯೆನ್ಸ್ ಆಗಿರುವಂಥದ್ದು ಅಂತ ಹೇಳ್ಕೊಳ್ಳುವಂಥ ಒಂದು ಬಹಳ ಹಠ ಇದೆ ಅವ್ರಿಗೆ. ಆ ಹಠದಿಂದಾಗಿ ಏನು ಮಾಡ್ತಾರೆ ಅಂದರೆ, ಅವರ ಪ್ರಕಾರ ಸೃಷ್ಟಿಯಾಗಿದ್ದೇ 4,000 ವರ್ಷದ ಹಿಂದೆ. ಅವರ ಕ್ರಿಶ್ಚಿಯನ್ ಥಿಯಾಲಜಿ ಪ್ರಕಾರ ನೀವು ಒಂದು 8,000 ವರ್ಷದ ಇತಿಹಾಸ ಇರುವಂಥ ಯಾವುದೋ ಒಂದು ಕತೆ ಹೇಳಿಬಿಟ್ಟು ಅವ್ರು ಒಪ್ಪೋದೇ ಇಲ್ಲ. ಅದು ಏನಾದರೂ ಮಾಡಿ 4,000 ವರ್ಷದ ಕೆಳಗೆ ತೊಗೊಂಬರ್ತಾರೆ, ಯಾಕಂದರೆ ಮೊದಲು ನಮ್ಮದು ಆಮೇಲೆ ನಿಮ್ಮದು ಅಂತ. ಹಾಗೆ ಅವರು ಈ ಭಾಷೆಯ ವಿಷಯದಲ್ಲೂ ಕೂಡ ಮೊದಲು ನಮ್ಮ ಭಾಷೆಗಳಿದ್ದು, ಆ ಭಾಷೆಗಳಿಂದ ನೀವು ಶಬ್ದಗಳನ್ನು ಪಡೆದು ನಿಮ್ಮ ಸಂಸ್ಕೃತ ಉಂಟಾಗಿದೆ ಅಂಥೇಳಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಪ್ರತಿಯಾಗಿ ನಮ್ಮವರು ಕೆಲವರು ವಿದ್ವಾಂಸರಿದ್ದಾರೆ, ಅವರು ಸಂಸ್ಕೃತವೇ ಎಲ್ಲ ಭಾಷೆಗಳಿಗೂ ತಾಯಿ ಅಂಥೇಳಿ ಇವರು ವಾದವನ್ನು ಮಾಡ್ತಾರೆ. ಅದಕ್ಕೆ ಏನು ಇದು ತೋರಿಸ್ತಾರೆ ಅಂತಂದರೆ, ಈ ಶಬ್ದ ಸಂಸ್ಕೃತದಲ್ಲಿದೆ, ಅದೇ ಶಬ್ದ ಇನ್ನೊಂದು ಭಾಷೆಯಲ್ಲಿದೆ, ಅಂದರೆ ಸಾಮ್ಯತೆ ಇರೋದರಿಂದಾಗಿ ಇದು ಇದರಿಂದ ಅದು ಎರವಲು ಪಡ್ಕೊಂಡಿದೆ ಅನ್ನುವಂಥ ಸಿದ್ಧಾಂತವನ್ನು ಇಟ್ಕೊಂಡು ಸಂಸ್ಕೃತವೇ ಎಲ್ಲ ಭಾಷೆಗಳಿಗೆ ತಾಯಿ ಅಂಥೇಳಿ ಹೇಳ್ತಾರೆ. ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಿದೆ, ರಿಸರ್ಚ್ ಪೇಪರು, ಸಂಸ್ಕೃತ ಈಸ್ ನಾಟ್ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ. ಎಲ್ರಿಗೂ ಆಶ್ಚರ್ಯ, ಏನು ಹಿಂಗೆ ಹೇಳ್ತಾ ಇದ್ದಾರೆ ಅವರು ಅಂಥೇಳಿ. ಅದು ಪೇಪರ್ ನಾನು ಮಧ್ಯಾಹ್ನ ಅದರ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ನಿಮಗೆ. ಅದರಲ್ಲಿ ನಾನು ಈ ವಿಷಯವನ್ನು, ಅಂದರೆ ಶಬ್ದದ ಶಕ್ತಿ, ಶಬ್ದ ಹೇಗೆ ಕೇವಲ ಅರ್ಥವನ್ನು, ಅಂದರೆ ಅರ್ಥವನ್ನು ನೋಡೋ ಅಗತ್ಯ ಇಲ್ಲದೇ ಅರ್ಥವನ್ನು ಉಂಟು ಮಾಡ್ತದೆ ಅಂತ. ಈಗ ನಾವು ಓಂ ಇತಿ ಬ್ರಹ್ಮ ಅಂತ ಹೇಳ್ತೀವಿ, ಅಂದರೆ ಓಂಕಾರ ಅಂದರೆ ಬ್ರಹ್ಮ ಅಂತ ಹೇಳ್ತೀವಿ. ಆ ಓಂಕಾರವನ್ನು ಹೇಗೆ ಉಚ್ಚಾರ ಮಾಡಬೇಕು, ಹಾಗೆ ಸರಿಯಾಗಿ ಉಚ್ಚಾರ ಮಾಡಿದ್ದೇ ಆದಲ್ಲಿ ಬ್ರಹ್ಮಾನುಭೂತಿ ಆಗ್ತದೆ. ಓಂ ಅಂದರೆ ಬ್ರಹ್ಮ ಅಂತ ಹೇಳೋ ಅಗತ್ಯ ಇಲ್ಲ. ಹಾಗೆ ಆ ಶಬ್ದಕ್ಕೆಯೇ ಆ ಅರ್ಥವನ್ನು ಒಳಗಡೆ ಉಂಟು ಮಾಡುವಂತಹ ಸಾಮರ್ಥ್ಯ ಇದೆ, ಆದರೆ ಅದರ ಉಚ್ಚಾರಣಾ ಪದ್ಧತಿಯನ್ನು ನಾವು ಅರಿತಿಲ್ಲ ಅಷ್ಟೆ. ಆ ಉಚ್ಚಾರಣಾ ಪದ್ಧತಿಯನ್ನು ಹೇಗೆ ಅರಿಯೋದು ಅಂದರೆ, ಶಿಕ್ಷಾ ವೇದದ 6 ಅಂಗಗಳಂತ ಏನಿದೆ ಹೇಳಿದೆ, ಅದರಲ್ಲಿ ಶಿಕ್ಷಾಶಾಸ್ತ್ರ ಏನು ಕೆಲಸ ಮಾಡುತ್ತೆ, ಇದೇ ಕೆಲಸವನ್ನು ಮಾಡುತ್ತೆ. ಅಂದರೆ ನಾವು ಏನು ಅಂದ್ಕೊಳ್ತಾ ಇದ್ದೀವೋ ಅದನ್ನು ಎದುರಿಗಿರುವ ವ್ಯಕ್ತಿಗೆ ತಲುಪಿಸುವುದೇ ಮನುಷ್ಯನ ಸಾಮರ್ಥ್ಯದ ಅಂತಿಮ ಇದು. ಆಗ ಮನುಷ್ಯ ಬಹಳ ಒಳ್ಳೆಯ ವ್ಯಕ್ತಿ, ಬಹಳ ವಿದ್ವಾಂಸರು ಅಂತ ಏನು ಹೇಳ್ತೀವಿ, ಯಾರಿಗೆ ಹೇಳ್ತೀವಿ ನಾವು ಅಂದರೆ, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೋ ಅದನ್ನು ಸರಿಯಾಗಿ ಅವರು ಕನ್ವೇ ಮಾಡಲಿಕ್ಕೆ ಅವರಿಂದ ಆಗ್ತಾ ಇದೆ, ಆದ್ದರಿಂದ ಅವ್ರನ್ನ ನಾವು ವಿದ್ವಾಂಸರು ಅಂತ ಇದ್ದೀವಿ. ಅವ್ರಿಗೆ ಶಿಕ್ಷಣ ಆಗಿದೆ ಅಂತ ಅರ್ಥ. ಶಿಕ್ಷಣ, ಈ ಶಿಕ್ಷಾ ಅನ್ನೋ ಶಬ್ದ ಬಂದಿದ್ದು ಎಲ್ಲಿಂದ, ಶಿಕ್ಷಣ ಅನ್ನೋ ಶಬ್ದನ ಶಿಕ್ಷಾದಿಂದ ಬಂದಿದ್ದು. ಶಿಕ್ಷಾಶಾಸ್ತ್ರದ ಉದ್ದೇಶ ಏನು ಅಂದರೆ, ಸರಿಯಾದ ಉಚ್ಚಾರಣಾ ಪದ್ಧತಿಯ ತರಬೇತಿ. ಯಾವ ಅಕ್ಷರ, ಮೂರ್ಧನ್ಯ ಅಕ್ಷರಗಳು ಯಾವುದು, ಅಷ್ಟ ಅಕ್ಷರಗಳು ಯಾವುದು, ಹಾಗೆ ಯಾವ್ಯಾವ ಅಕ್ಷರ ಎಲ್ಲೆಲ್ಲಿಂದ ಉತ್ಪತ್ತಿ ಆಗಬೇಕು, ಎಷ್ಟು ಎಲ್ಲಿ ಪ್ರಾಣಾಘಾತ ಆಗಬೇಕು, ಅಂದರೆ ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಪ್ರಾಣದ ಆಘಾತ ಆಗ್ತದೆ ಒಳಗಡೆ, ಆ ಪದಾಘಾತದಿಂದ ಪ್ರಾಣಾಘಾತ ಉಂಟಾಗ್ತದೆ, ಆ ಪ್ರಾಣಾಘಾತದಿಂದ ಅನುಭೂತಿ ಆಗ್ತದೆ, ಆ ಅನುಭೂತಿಯೇ ಅರ್ಥವನ್ನು ಉಂಟು ಮಾಡುತ್ತದೆ. ಅದು ನಮ್ಮಲ್ಲಿ ಉಂಟು ಮಾಡುವ ಅರ್ಥಾನುಭೂತಿ ಎದುರಿಗಿರುವ ವ್ಯಕ್ತಿಯಲ್ಲೂ ಕೂಡ ಉಂಟಾಗಬೇಕು ಅಂದರೆ ಅದರ ಉಚ್ಚಾರ ಸರಿಯಾಗಬೇಕು. ಈ ಪರ, ಪಶ್ಯಂತಿ, ಮಧ್ಯಮ, ವೈಖರಿ, ಈ 4 ಹಂತಗಳು ತಾನೇ ವಾಣಿಗೆ. ನಮ್ಮಲ್ಲಿ ಪರ ಅಂದರೆ ಅದು ವಿಚಾರಕ್ಕಿಂತ ಮುಂಚಿನ ಹಂತ ಪರ, ಆಮೇಲೆ ಪಶ್ಯಂತಿ, ಆಮೇಲೆ ಮಧ್ಯಮ, ಆಮೇಲೆ ವೈಖರಿ, ವೈಖರಿಯಿಂದ ಹೊರಗೆ ಬರುವಂಥ ವಾಣಿ. ಈ ವೈಖರಿಗೆ ಬರುವ ಹಂತದ ಬರುವಾಗ ಆ ವೈಖರಿ ಶುದ್ಧವಾಗಿರಬೇಕು. ಅದು ಶುದ್ಧವಾಗಿ ಇರಲಿಕ್ಕೆ ಶಿಕ್ಷಾಶಾಸ್ತ್ರದ ಅಧ್ಯಯನ. ವೈಖರಿ ಶುದ್ಧವಾಗಿದ್ದೇ ಆದರೆ ಅದರ ಶ್ರವಣ ಮಾತ್ರದಿಂದನೇ ಅದು ಸರಿಯಾಗಿ ಕನ್ವೇ ಆಗ್ತದೆ. ಆ ರೀತಿ ಏನಂತಾರೆ, ಆ ಶಬ್ದದ ಮಹತ್ವ ಇದೆ, ಶಬ್ದದ ಶುದ್ಧತೆಯನ್ನು ಕಾಪಾಡುವುದರಲ್ಲಿ ಮಹತ್ವ ಇದೆ. ಉದಾಹರಣೆಗೆ ಇವಾಗ ನಾವು ಗಾಯತ್ರಿ ಮಂತ್ರ ಹೇಳಿದೆ, ನೆಕ್ಸ್ಟ್ ಜನ್ರೇಷನ್ನವರು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ರು ಅಂದರೆ, ಅದರ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಟ್ರು ಅಂದರೆ, ಹೆಂಗೆ ಚೇಂಜ್ ಆಗ್ತಾ ಹೋಯಿತು ಅಂದರೆ ಗಾಯತ್ರಿ ಮಂತ್ರ ಉಳಿಯುತ್ತೆ. ಅದು ಹಾಗೆ ಉಳಿಯೋದಿಲ್ಲ, ಅದು ಹಾಗಿದ್ರೇ ಅದರ ಪ್ರಭಾವ ತಾನೇ. ಆಗಿರುವಾಗ ಅದನ್ನು ಶುದ್ಧತೆಯನ್ನು ಉಳಿಸೋದು ಹಾಗೆ, ಆ ಶುದ್ಧತೆಯನ್ನು ಸಂಪೂರ್ಣ ವೇದಕ್ಕೆ ಶುದ್ಧತೆಯನ್ನು ಉಳಿಸ್ಲಿಕ್ಕೋಸ್ಕರ ವಿಕೃತಿ ಪಾಠಗಳನ್ನು ನಮ್ಮವರು ಕಂಡುಹಿಡ್ಕೊಂಡ್ರು. ವಿಕೃತಿ ಪಾಠ ಅಂದರೆ ಮಂತ್ರದ ವಿಕಾರ ಉಂಟಾಗುತ್ತೆ, ಅದರಲ್ಲಿ ಅದನ್ನು ಹೇಳುವಾಗ ಮಂತ್ರ ವಿಕೃತವಾಗ್ತದೆ. ಹಾಗಾಗಿ ವಿಕೃತಿ ಪಾಠಕ್ಕೆ ಫಲ ಇಲ್ಲ, ಅಂದರೆ ಜಪ ಪಾರಾಯಣ ಇತ್ಯಾದಿಗಳಲ್ಲಿ ವಿಕೃತಿ ಪಾಠ ಉಪಯೋಗ ಆಗೋದಿಲ್ಲ, ಕೇವಲ ಮಂತ್ರದ ಶುದ್ಧತ್ವವನ್ನು ಕಾಪಾಡಲಿಕ್ಕೋಸ್ಕರ ಮಾಡಿರುವಂಥದ್ದು.
ಅವುಗಳು ಹೇಗಿರ್ತವೆ ಅಂದರೆ ಜಟ ಮಾಲ ಶಿಖಾ ರೇಖಾ ಧ್ವಜೋ ದಂಡೋ ರಥೋ ಘನಃ ಎಂಟು ವಿಕೃತಿಗಳು ಅಷ್ಟೌ ವಿಕೃತಯಃ ಪ್ರೋಕ್ತಃ ಕ್ರಮಪೂರ್ವ ಮಹರ್ಷಿಭಿ ಎಂಟು ವಿಕೃತಿಗಳು ಜಟ ಮಾಲ ಶಿಖ ರೇಖಾ ಧ್ವಜ ದಂಡ ರಥ ಮತ್ತು ಘನ ಈ ಎಂಟು ವಿಕೃತಿ ಪಾಠಗಳು ಈಗ ಗಾಯತ್ರಿ ಮಂತ್ರದ ಉದಾಹರಣೆಯನ್ನು ನಾವು ನೋಡಿದ್ವಿ ಅದರ ಸಂಹಿತೆ ಪದ ಮತ್ತು ಕ್ರಮ ಈ ಮೂರನ್ನು ನೋಡಿದ್ವಿ ಈಗ ಈ ಜಟಾಮಾಲ ಇತ್ಯಾದಿಗಳನ್ನೆಲ್ಲ ಬಿಟ್ಬಿಡೋಣ ಯಾಕಂದರೆ ಅದು ಎಲ್ಲ ಮಂತ್ರಗಳಿಗೂ ಸಾಧ್ಯ ಇಲ್ಲ ಒಂದು ಮಂತ್ರದಲ್ಲಿ ಎರಡು ವಾಕ್ಯಗಳಲ್ಲಿ ಸಮಾನವಾಗಿರಬೇಕು ಅಕ್ಷರಗಳು ಉದಾಹರಣೆಗೆ ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನೇ ವಿಧೋ ಬ್ರಾಹ್ಮಣ ಹೇ ಮನೀಷಿಣ ಒಂಬತ್ತು ಪದಗಳು ಗುಹಾ ತ್ರೀಣಿ ನಿಹಿತಾನ ಹಿಂಗೈಂತಿ ತುರಿಯಂ ವಾಚ ಮನುಷ್ಯಾ ವದಂತಿ ಒಂಬತ್ತು ಪದಗಳು ಎರಡು ವಾಕ್ಯಗಳಲ್ಲಿ ಒಂಬತ್ತೊಂಬತ್ತು ಪದಗಳಿರಬೇಕು ಇದರಲ್ಲಿ ಚತ್ವಾರಿ ವಾಕ್ ಪರಿಮಿತ ಮೂರನೇ ಪದ ಪ್ರಶ್ಲೇಷ ಪದ ಪರಿಮಿತ ಇದರಲ್ಲಿ ಗುಹಾ ತ್ರೀಣಿ ನಿಹಿತ ನಿಹಿತ ಪ್ರಶ್ಲೇಷ ಪದ ಮೂರನೇ ಪದ ಈ ರೀತಿ ಸಮಾನವಾಗಿದ್ದಾಗ ಮಂತ್ರದ ಎರಡು ವಾಕ್ಯಗಳು ಅದಕ್ಕೆ ಜಟ ಮಾಲ ಶಿಖ ಇತ್ಯಾದಿ ಎಲ್ಲ ಪಾಠಗಳನ್ನು ಎಂಟು ವಿಕೃತಿಗಳನ್ನು ಹೇಳಲಿಕ್ಕೆ ಸಾಧ್ಯ ಉಳಿದಂತೆ ಜಟ ಮತ್ತು ಘನ ಈ ಎರಡು ವಿಕೃತಿಗಳನ್ನು ಎಲ್ಲ ಮಂತ್ರಗಳಿಗೂ ಹೇಳ್ಬೋದು ಈಗ ಗಾಯತ್ರಿ ಮಂತ್ರಕ್ಕೆ ಜಟಾಪಾಠ ಹೇಗಿರುತ್ತದೆ ಅಂತ ನೋಡೋಣ ಈಗ ತತ್ ಸವಿತು ಈ ಎರಡು ಪದಗಳಿದೆ ಈ ಎರಡು ಪದಗಳನ್ನು ಅನುಲೋಮ ವಿಲೋಮ ಮತ್ತು ಅನುಲೋಮ ವಿಲೋಮ ಈ ರೀತಿ ಬರ್ತದೆ ತತ್ ಸವಿತು ಸವಿತು ತತ್ ತತ್ ಸವಿತು ಈ ರೀತಿ ಬರ್ತದೆ ತತ್ ಸವಿತು ಸವಿತು ತತ್ ತತ್ ಸವಿತು ಅನುಲೋಮ ವಿಲೋಮ ಮತ್ತು ಅನುಲೋಮ ಈ ರೀತಿ ಬರ್ತದೆ ಹೀಗೆ ಹಿಂದೆ ಮುಂದೆ ಆಗುವಾಗ ಸಂಧಿ ಕರೆಕ್ಟಾಗಿರಬೇಕು ಸ್ವರ ಶುದ್ಧವಾಗಿರಬೇಕು ಈ ರೀತಿ ಹೀಗೆ ಹೇಳ್ತಾ ಹೋಗುವಾಗ ಒಂದೊಂದು ಪದಗಳನ್ನು ಬಿಡ್ತಾ ಹೋಗೋದು ಈಗ ತತ್ರ ಬಿಡೋದು ಸವಿತುರುವರೆ ಎಣ್ಯಂ ವರೆ ಎಣ್ಯಂ ಸವಿತು ಸವಿತುರುವರೆ ಎಣ್ಯಂ ವರೆ ಎಣ್ಯಂ ಭರ್ಗೋ ಭರ್ಗೋ ವರೆ ಎಣ್ಯಂ ವರೆ ಎಣ್ಯಂ ಭರ್ಗಾಹ ಭರ್ಗೋ ಓ ದೇವಸ್ಯ ದೇವಸ್ಯ ಭರ್ಗೋ ಭರ್ಗೋ ಓ ದೇವಸ್ಯ ಹೀಗೆ ಒಂದೊಂದು ಪದ ಮುಂದೆ ಹೋಗ್ತಾ ಹೋಗೋದು ಹೀಗೆ ಒಂದು ಅಧ್ಯಾಯವನ್ನು ಹೇಳಬೇಕು ಸಂಹಿತೆ ಹೇಳಬೇಕು ಅಂದರೆ ನಮಗೆ ಮೂವತ್ತು ನಿಮಿಷ ಬೇಕಾಗುತ್ತೆ ಅದೇ ಅಧ್ಯಾಯಕ್ಕೆ ಜಟ ಹೇಳಬೇಕು ಅಂದರೆ ಎರಡೂವರೆ ಗಂಟೆ ಬೇಕಾಗುತ್ತೆ ಇದು ಜಟಾಪಾಠ ಇದರ ನಂತರ ಘನಪಾಠ ಅಂತ ಇದೆ ಘನಪಾಠದಲ್ಲಿ ಮೂರು ಪದಗಳು ಜಟಾಪಾಠ ಇದ್ದಾಗೇನೆ ಅಂದರೆ ಮೂರು ಪದಗಳು ತತ್ಸವಿತುಸ್ತತ್ಸವಿತುರುವರೆ ಎಣ್ಯಂ ವರೆ ಎಣ್ಯಂ ಸವಿತುಸ್ತತ್ಸವಿತುರುವರೆ ಎಣ್ಯಂ ಇಲ್ಲಿ ತತ್ ಸವಿತು ವರೆ ಎಣ್ಯಂ ಮೂರು ಪದಗಳನ್ನು ತಗೊಂಡ್ವಿ ಈಗ ಒಂದೊಂದು ಪದವನ್ನು ಬಿಡ್ತಾ ಹೋಗೋದು ಹೀಗೆ ಪೂರ್ತಿ ವೇದಕ್ಕೆ ಘನಪಾಠವನ್ನು ಹೇಳೋದು ಹೀಗೆ ಘನ ಹೇಳಬೇಕು ಅಂದರೆ ಏನು ಅಂದರೆ ಸಂಹಿತೆ ಮೂಲ ಒರಿಜಿನಲ್ ಫಾರ್ಮ್ ಕರೆಕ್ಟಾಗಿ ಇರಬೇಕು ಅದು ಇಂಪ್ರಿಂಟ್ ಆಗಿರಬೇಕು ನಮ್ಮಲ್ಲಿ ಆಮೇಲೆ ಪದಪಾಠ ಎಲ್ಲಿ ಪದ ಛೇದ ಇದೆ ಅದು ಗೊತ್ತಿರಬೇಕು ಕರೆಕ್ಟಾಗಿ ಅದಲ್ಲದೇ ಸ್ವರ ಎಲ್ಲಿದೆ ಸಂಹಿತೆಯ ಸ್ವರ ಏನು ಪದಪಾಠದ ಸ್ವರ ಏನು ಅದು ಗೊತ್ತಿರಬೇಕು ಮತ್ತು ಅನುಲೋಮ ವಿಲೋಮಗಳನ್ನು ಮಾಡುವಾಗ ಎಲ್ಲಿ ಏನು ಸಂಧಿ ಆಗ್ತದೆ ಯಾವ ವಿಸರ್ಗದ ನಂತರದಲ್ಲಿ ಯಾವ ಅಕ್ಷರ ಬಂದಾಗ ಹೇಗೆ ಏನಾಗ್ತದೆ ಎಲ್ಲ ರೀತಿಯ ಸಂಧಿ ಜ್ಞಾನ ಇರಬೇಕು ಇಷ್ಟೆಲ್ಲ ನಾವು ಕೂತ್ಕೊಂಡು ಅನಾಲಿಸಿಸ್ ಮಾಡ್ತಾ ಕೂಡಲಿಕ್ಕೆ ಆಗೋದಿಲ್ಲ ಕನ್ಸ್ಟೆಂಟ್ಲಿ ಹೇಳ್ತಾ ಹೋಗಬೇಕು ನಿಲ್ಲಿಸೋ ಹಾಗಿಲ್ಲ ಹಾಗಾಗಿ ಬಹಳ ಅಭ್ಯಾಸ ಮಾಡಬೇಕಾಗ್ತದೆ ಹೀಗೆ ಈ ಇಡೀ ವೇದಕ್ಕೆ ಘನವನ್ನು ಹೇಳಲಿಕ್ಕೆ ನಮಗೆ ಸುಮಾರೊಂದು 60 ದಿವಸ ಬೇಕಾಗುತ್ತೆ ಆ ರೀತಿ ಸಂಪೂರ್ಣ ಘನ ಅಧ್ಯಯನ ಮಾಡಿದಂಥವ್ರನ್ನ ಘನಪಾಠಿಗಳು ಅಂತ ಕರೀತಾರೆ ಇದನ್ನು ಏ ಅವನೇನು ದೊಡ್ಡ ಘನ ವಿದ್ವಾಂಸನ ಅವನು ಅಂತೇಳಿ ಹೇಳೋದನ್ನು ಕೇಳಿರ್ಬೋದು ನಮ್ಮ ರೂಢಿಗತವಾಗಿ ನಮ್ಮ ಭಾಷೆಯಲ್ಲೇ ಅದು ಬಂದಿದೆ ಅಂದರೆ ಘನ ವಿದ್ವಾಂಸರು ಅಂದರೆ ಬಹಳ ದೊಡ್ಡ ವಿದ್ವಾಂಸರು ಅಂತ ಅರ್ಥ ಆಗ್ತು ಆಗಿನ ಕಾಲದಲ್ಲಿ ಏ ಅವ್ರು ಭಾಳ ದೊಡ್ಡ ಘನ ವಿದ್ವಾಂಸರಪ್ಪ ಅಂತ ಹೊಗಳಿಕೆ ಮಟ್ಟದಲ್ಲೂ ಇದರಲ್ಲೂ ಆ ಟೋನ್ನಲ್ಲೂ ಕೂಡ ಆ ಮಾತನ್ನು ಹೇಳ್ತಾರೆ ಹೆಗಳಿಕೆಯ ಕೊನೊಟೇಷನ್ನಲ್ಲೂ ಕೂಡ ಆ ಮಾತನ್ನು ಹೇಳ್ತಾರೆ ಆದರೆ ಈಗ ನಮಗೆ ಘನಪಾಠಿಗಳು ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡಬೇಕಾದಂಥ ಕಾಲ ಬಂದಿದೆ ಅಂದರೆ ಆ ಎಜುಕೇಷನ್ ಸಿಸ್ಟಮಿಂದ ನಾವು ಅಷ್ಟು ದೂರ ಬಂದುಬಿಟ್ಟಿದ್ದೀವಿ ನಾನು ಅಂದರೆ ಹಾಗೆ ನಾನು ನಮ್ಮ ಉಪಾಧ್ಯಾಯರ ಮನೆಯಲ್ಲಿದ್ದಾಗ ಘನ ಅಂತ ಅಧ್ಯಯನ ಮುಗೀತು ನಂದು ಅಂದರೆ ನನಗೆ 19.5 ವರ್ಷ ವಯಸ್ಸಿದ್ದಾಗ ದಶಗ್ರಂಥ ಮತ್ತು ಘನಪಾಠ ಎರಡೂ ಮುಗಿದಿತ್ತು 19 ವರ್ಷ ವಯಸ್ಸಿಗೆ ನಾನು ಮುಗಿದಿತ್ತು ಅಧ್ಯಯನ ಅದಾದ ಮೇಲೆ ಇದು ನಮ್ಮ ಗ್ರಂಥಗಳ ಅಧ್ಯಯನ ಆಯಿತು ಗ್ರಂಥಗಳ ಜೊತೆಗೆ ನಾನು ಹೊಸಪೇಟೆಯಲ್ಲಿ ನಾವು ಇದ್ದಾಗಲೇ ಈ ನ್ಯೂಸ್ ಪೇಪರ್ಗಳನ್ನು ಓದೋ ಬಹಳ ಹುಚ್ಚಿತ್ತು ಪ್ರತಿನಿತ್ಯ ನ್ಯೂಸ್ ಪೇಪರ್ಗಳನ್ನ ಓದ್ತಾ ಇದ್ವಿ ಆಮೇಲೆ ಅಲ್ಲಿ ತೆಲುಗಿನವರಿದ್ದರು ಮಹಾರಾಷ್ಟ್ರದವರಿದ್ದರು ಅಲ್ಲಿ ಅವ್ರ ಜೊತೆಗೆ ತೆಲುಗು ಕಲ್ತಿದ್ದು ಮರಾಠಿ ಕಲ್ತಿದ್ದು ಆಮೇಲೆ ಆಂಧ್ರಕ್ಕೆ ಹೋದ್ಮೇಲೆ ಅಲ್ಲಿ ಇನ್ನೂ ತೆಲುಗು ಇನ್ನೂ ಚೆನ್ನಾಗಿ ಕಲ್ತಿದ್ದು ಆಮೇಲೆ ನಮ್ಮ ಗುರುಗಳಿಗೆ ಡೈಲಿ ನ್ಯೂಸ್ ಪೇಪರ್ ಬರ್ತಿತ್ತು ನ್ಯೂಸ್ ಪೇಪರ್ ಬಂದರೆ ಗೇಟ್ ಹತ್ರ ಇಟ್ಟೋಗ್ತಿದ್ರು ಅವರು ನಾವು ಬೆಳಿಗ್ಗೆ ಯಾರಾದರೂ ಹೋಗಿಬಿಟ್ಟು ನ್ಯೂಸ್ ಪೇಪರ್ ತೊಗೊಂಬರ್ಬೇಕಿತ್ತು ಆ ನ್ಯೂಸ್ ಪೇಪರ್ ತೊಗೊಂಬರುವಾಗ ದಾರಿಲೇ ಓದಿ ಮುಗಿಸ್ಬಿಡ್ತಿದ್ವು ಅದನ್ನ ಹಾಗೆ ತೆಲುಗು ಪೇಪರ್ ಓದೋದನ್ನು ಶುರು ಮಾಡಿದ್ದು
ಆಮೇಲೆ ಇಲ್ಲಿ ಶೃಂಗೇರಿ ಕಡೆ ಈ ಕಡೆ ಎಲ್ಲ ಬಂದಮೇಲೆ ಕನ್ನಡ ಪೇಪರ್ಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದ್ದು. ಈ ಕುವೆಂಪುಯಿಂದ ಹಿಡಿದು ನಮ್ಮ ಜೋಗಿಯವರೆಗೆ ಎಲ್ಲ ಕನ್ನಡ ಸಾಹಿತ್ಯದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಸುಮಾರಷ್ಟು ಓದಿ ಮುಗಿಸಿದ್ವಿ. ಅದೆಲ್ಲ ಓದುವಾಗ ಬಹಳ ಚೆನ್ನಾಗಿದೆ. ರವಿ ಬೆಳಗೆರೆ ಹೈ ಬೆಂಗಳೂರು ಅಂತೂ ಡೈಲಿ ವಾರ ವಾರ ಓದ್ತಿದ್ದೆ ನಾನು. ಅದರಲ್ಲಿ ಜಾನಕಿ ಕಾಲಂ ಅಂತ ಬರ್ತಿತ್ತು, ಜೋಗಿ ಬರೀತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ತುಂಬ ಇಷ್ಟಪಟ್ಟದನ್ನು ಓದ್ತಿದ್ದೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಓದಿದ್ದೀನಿ. ಆದರೆ ಆವಾಗ ಅದನ್ನು ಓದುವಾಗ ಇದರಲ್ಲಿ ವಿಚಾರ ಏನು ಅನ್ನೋದು ಅಂದರೆ ನಮ್ಮ ಭಾರತೀಯ ದೃಷ್ಟಿ ಇದೆಯೋ ಇಲ್ವೋ, ಇದರಲ್ಲಿ ಏನು ಅಪಾಯಕಾರಿ ಅಂಶಗಳಿದೆ, ಅದು ಯಾವುದು ಗಮನಕ್ಕೆ ಬರ್ತಿರಲಿಲ್ಲ. ಉದಾಹರಣೆಗೆ ಒಂದು ತಮಿಳಲ್ಲಿ ಒಂದು ಅನ್ಬೇ ಶಿವಂ ಅಂತ ಒಂದು ಮೂವಿ ಇದೆ, ಅನ್ಬೇ ಶಿವಂ, ಕಮಲ್ ಹಾಸನ್ ಮಾಡಿರುವಂಥದ್ದು. ಆ ಮೂವಿ ನೋಡಿದಾಗ ನಮಗೆ ಬಹಳ ಇಷ್ಟ ಆಗಿತ್ತು, ಅಯ್ಯೋ ಇಷ್ಟೊಂದು ಅದ್ಭುತವಾದ ಫಿಲ್ಮು ಅಂಥೇಳಿ. ಆದರೆ ಇವತ್ತು ಕೂತ್ಕೊಂಡು ಅನಲೈಸಿಸ್ ಮಾಡಿ ನೋಡಿದಾಗ ಇದೊಂದು ದೊಡ್ಡ ಪ್ರಪಗಂಡ ಫಿಲ್ಮ್ ಇದು, ಡೇಂಜರಸ್ ಫಿಲ್ಮ್ ಇದು ಅಂತ ಗೊತ್ತಾಗುತ್ತೆ. ಅಂದರೆ ಅಮಾಯಕತೆಯಲ್ಲಿ ನೋಡಿದಾಗ ಈ ಕಲೆ, ಸಾಹಿತ್ಯ, ಫಿಲ್ಮು ಇತ್ಯಾದಿಗಳು ಬಹಳ ಇಂಪ್ಯಾಕ್ಟ್ ಉಂಟು ಮಾಡ್ತವೆ. ಆದರೆ ಅದರ ಮೂಲ ದೃಷ್ಟಿಯೇ ಬೇರೆ ಆಗಿರ್ತದೆ. ಉದಾಹರಣೆಗೆ ಆ ಅನ್ಬೇ ಶಿವಂ ಹೇಳಿದ್ನಲ್ಲ, ಆ ಅನ್ಬೇ ಶಿವಂ ಫಿಲ್ಮಲ್ಲಿ ನೋಡಿ ನೀವು, ಅದರಲ್ಲಿ ಇರುವಂಥ ವಿಲನ್ಗಳೆಲ್ಲರೂ ಕೂಡ ಹಿಂದೂಗಳು ಮತ್ತು ದೈವ ಭಕ್ತರು. ಅದರಲ್ಲಿರುವಂಥ ಒಳ್ಳೆಯವರೆಲ್ಲರೂ ಕೂಡ ಕ್ರಿಶ್ಚಿಯನ್ರು ಮತ್ತು ಪಾದ್ರಿಗಳು, ನನ್ಗಳು. ಆಮೇಲೆ ಕಮ್ಯುನಿಸ್ಟ್ರು ಅಂದರೆ ಬಹಳ ಜಗತ್ತಿನಲ್ಲಿ ಅತ್ಯಂತ ಆದರ್ಶ ಪುರುಷರು ಅನ್ನುವಂಥ ಒಂದು ಭಾವನೆ ಬರಬೇಕು. ಇಲ್ಲ ಕಳ್ಳರು ಕಾಕರು ಎಲ್ಲ ಹಿಂದೂಗಳು, ಈ ರೀತಿಯಾದಂಥ ಒಂದು ಚಿತ್ರಣ ಅದರಲ್ಲಿದೆ. ಆದರೆ ಅದನ್ನು ನೋಡುವಾಗ ನಮಗೆ ಅದು ಗೊತ್ತೇ ಆಗಿರಲಿಲ್ಲ ಆ ವಯಸ್ಸಲ್ಲಿ. ಏ ನಾವೇನೋ ಒಂದು ಆರ್ಟಿಸ್ಟಿಕ್ ಫಿಲ್ಮ್ ನೋಡ್ತಾ ಇದ್ದೀವಿ ಅನ್ನುವಂಥ ಒಂದು ಭಾವನೆ. ನಾನು ಈ ಫಿಲ್ಮ್ ಫೆಸ್ಟಿವಲ್ಗಳೆಲ್ಲ ಹೋಗ್ತಿದ್ದೆ, ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಈ ಸುಚಿತ್ರ ಫಿಲ್ಮ್ ಸೊಸೈಟಿ ನನ್ನ ಮೆಂಬರ್ಶಿಪ್ ಇದೆ. ಈ ವಾರ ಈ ಯಶ್, ರಾಧಿಕಾ ಪಂಡಿತ್ ಎಲ್ಲ ನಮ್ಗೆ ಒಳ್ಳೆ ಸ್ನೇಹಿತರು ನನಗೆ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಫಿಲ್ಮ್ ನೋಡ್ತಿದ್ವಿ ಆವಾಗ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ. ಆವಾಗ ಈ ಇಂಟರ್ನ್ಯಾಷನಲ್ ಫಿಲ್ಮ್ಗಳನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಫ್ರೆಂಚ್ ಫಿಲ್ಮು, ಇರಾನಿಯನ್ ಫಿಲ್ಮು ಎಲ್ಲ ನೋಡ್ತಿದ್ವಿ, ಅಕಿರಾ ಕುರೋಸೋವಾ ಈ ಥರದ್ದೆಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ಗಳು ನೋಡಿ ಅದರ ಬಗ್ಗೆ ಚರ್ಚೆ ಮಾಡೋದು. ಇವೆಲ್ಲ ಒಂದು ಹೈಲಿ ಇಂಟೆಲೆಕ್ಚುವಲ್ ಆ್ಯಕ್ಟಿವಿಟಿ, ಭಾಳ ನಮಗೆ ನಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನಮ್ಮನ್ನು ತೊಗೊಂಡು ಹೋಗ್ತವೆ, ಒಂದು ಎಲೀಟ್ ಸೊಸೈಟಿನಲ್ಲಿ ನಮ್ಮನ್ನು ಸೇರಿಸ್ತವೆ ಅನ್ನೋಂಥ ಒಂದು ಫೀಲಿಂಗ್ ಇರ್ತದೆ. ಹಾಗೆ ಈ ಸಾಹಿತ್ಯ, ಸಿನಿಮಾ ಇತ್ಯಾದಿಗಳಿಗೆ ನಂಗೆ ಚೆನ್ನಾಗಿ ಎಕ್ಸ್ಪೋಜರ್ ಸಿಕ್ಕಿದೆ. ಆದರೆ ಕ್ರಮೇಣ ಅದು ಯಾವುದೂ ಕೂಡ ನಮ್ಮ ಜೀವನ ದೃಷ್ಟಿಗೆ ಹೊಂದುವಂಥದ್ದಲ್ಲ ಅಂಥೇಳಿ ಗೊತ್ತಾದಮೇಲೆ ಈಗ ಅದೆಲ್ಲವನ್ನು ನಿಲ್ಲಿಸಿದ್ದೀನಿ. ಆ ಜೀವನ ದೃಷ್ಟಿ ಬಂದಿದ್ದ ಬಹಳ ತಡವಾಗಿ. ಆದರೆ ನೀವು ಏನೇನು ಓದಿದ್ದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ನಮ್ಮ ರವಿ ಬೆಳಗೆರೆಯಿಂದ ಹಿಡಿದು ಗಾಡ್ ಫಾದರ್ವರೆಗೂ ಎಲ್ಲ ಓದಿದ್ದೀನಿ. ಆ ರೀತಿ ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯದವರೆಗೂ ಓದಿದ್ದೀನಿ. ಹಾಗೆ ಅಲ್ಲಿ ಅಧ್ಯಯನ ಮುಗಿಸಿದ ಮೇಲೆ ಬೀದರ್ ಜಿಲ್ಲೆಯಲ್ಲಿ ಮಾಣಿಕ್ ಪ್ರಭು ಸಂಸ್ಥಾನ ಅಂತ ಇದೆ, ಅಲ್ಲಿ ನಮ್ಮ ಗುರುಗಳು ಒಂದು ಕಾನ್ಫರೆನ್ಸಿಗೆ ಹೋಗಿದ್ದರು. ಕಾನ್ಫರೆನ್ಸಿಗೆ ಹೋಗಿ ಬಂದರು, ಬಂದ ತಕ್ಷಣವೇ ನಂಗೆ ಹೇಳಿದ್ರು ಅಲ್ಲಿ ಮಾಣಿಕ್ ನಗರದಲ್ಲಿ ಋಗ್ವೇದಕ್ಕೆ ಅಧ್ಯಾಪಕರು ಬೇಕಂತೆ, ನೀನು ಹೊರಡು ನಾಳೆ ಅಂತಂದರು. ಅಂದರೆ ಅಲ್ಲಿ ನೀನು ಹೋಗ್ತೀಯಾ ಇಲ್ಲೋ ಅದೆಲ್ಲ ಏನು ಕೇಳಿಲ್ಲ ಅವರು. ಅಲ್ಲಿ ಮಾಣಿಕ್ ನಗರದಲ್ಲಿ ಋಗ್ವೇದಕ್ಕೆ ಅಧ್ಯಾಪಕರು ಬೇಕಂತೆ, ನಾಳೆ ನೀನು ಹೊರಡು ಅಂತಂದ್ರು ಅಷ್ಟೆ. ಸರಿ, ಅದು ನಾನು ಹೋದೆ ಅಲ್ಲಿ. ಅಲ್ಲಿ ಒಂದು 6 ವರ್ಷ ಇದ್ದೆ ನಾನು. ಅಲ್ಲಿ ಈ ಮರಾಠಿ ಸಾಹಿತ್ಯ, ಮರಾಠಿ ಅಭಂಗಗಳು ಇತ್ಯಾದಿ, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮರಾಠಿ ಭಜನೆಗಳು, ಜ್ಞಾನೇಶ್ವರಿ ಇತ್ಯಾದಿ ಎಲ್ಲ ಮರಾಠಿ ಭಕ್ತಿ ಸಾಹಿತ್ಯದ ಪರಿಚಯ ಅಲ್ಲಿ ಆಯಿತು ನನಗೆ. ಅಂದರೆ ಅಲ್ಲಿ ಮಹಾರಾಷ್ಟ್ರದ ಇನ್ಫ್ಲುಯೆನ್ಸ್ ಬಹಳ. ಆಮೇಲೆ ದತ್ತಾತ್ರೇಯ ಸಂಪ್ರದಾಯದ ಪರಂಪರೆ ಇದೆ ಅಲ್ಲಿ. ಅಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳೆಲ್ಲ ಆಂಧ್ರದವರು ಮತ್ತು ಮಹಾರಾಷ್ಟ್ರದವರೆಲ್ಲ ಬಂದಿರ್ತಿದ್ರು. ಅಲ್ಲಿ 6 ವರ್ಷದಲ್ಲಿ ಒಂದು 32 ಜನ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಋಗ್ವೇದ ಪಾಠವನ್ನು ಮಾಡಿದೆ. ಅಲ್ಲಿ ಪಾಠ ಮಾಡುವಾಗ ಅಲ್ಲಿದ್ದಾಗ ಅಲ್ಲಿ ಹೈದರಾಬಾದ್ ಹತ್ತಿರ ಆದ್ದರಿಂದ ಹೈದರಾಬಾದಿಗೆಲ್ಲ ಹೋಗ್ತಿದ್ದೆ. ಹೈದರಾಬಾದಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಇತ್ಯಾದಿಗಳೆಲ್ಲ ಪರಿಚಯ ಆಗಿತ್ತು. ಅಲ್ಲೆಲ್ಲ ಹೋಗಿ ಅವಾಗ ಭೇಟಿಯಾಗಿ ಬರ್ತಿದ್ರು. ನಾನು ಬರೀತಿದ್ದೆ, ನಂದು 8 ಪುಸ್ತಕ ಪಬ್ಲಿಷ್ ಆಗಿದೆ. ಜೊತೆಗೆ ವೇದಾಧ್ಯಯನ ಮಾಡುವಾಗಲೂ ಬರೀತಿದ್ದೆ, ಆಮೇಲೆ ಅಧ್ಯಾಪನ ಮಾಡುವಾಗಲೂ ಬರೀತಿದ್ದೆ. ಹಾಗೆ ನಾನು ಬರವಣಿಗೆ ಚೆನ್ನಾಗಿ ಮಾಡ್ತಿದ್ದೆ ಆವಾಗಲೂ, ಇವಾಗಲೂ ಮಾಡ್ತೀನಿ, ತುಂಬ ಕಡಿಮೆ. ಹಾಗೆ ಎಲ್ಲ ರೀತಿ ಎಕ್ಸ್ಪೋಜರ್ ಇತ್ತು. ಆದರೆ ಶಾಸ್ತ್ರೀಯವಾಗಿ ನಮ್ಮ ಭಾರತೀಯ ಜೀವನ ದೃಷ್ಟಿ ಏನು ಅನ್ನೋಂಥದ್ದು ಪರಿಚಯ ಅಲ್ಲಿಯೂ ಆಗಿರಲಿಲ್ಲ. ಈಗ ನಮಗೆ ಸಂಸ್ಕೃತ ಕಲಿಯೋದು, ಭಗವದ್ಗೀತೆ ಕಲಿಯೋದು, ವೇದಗಳನ್ನು ಕಲಿಯೋದು, ಅದರ ಅರ್ಥವನ್ನು ಓದೋದು, ಇದೆಲ್ಲ ನಮಗೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆಗ್ತಾ ಇರ್ತದೆ.
ಆದರೆ ಈ ಕನೆಕ್ಟಿಂಗ್ ದ ಡಾಟ್ಸ್ ಅಂತೇನು ಹೇಳ್ತಾರಲ್ಲ, ಅದೆಲ್ಲ ಡಾಟ್ಸ್ಗಳು ಕನೆಕ್ಟ್ ಆಗಿ ಓ ಇದು ನಮ್ಮ ದೃಷ್ಟಿ, ಇದು ನಮ್ಮ ಜೀವನ ದೃಷ್ಟಿ, ಇದು ನಮ್ಮದು ವೈಯಕ್ತಿಕ ಜೀವನ ದೃಷ್ಟಿ ಅಂತಲ್ಲ, ನಮ್ಮ ಇಡೀ ಈ ದೇಶದ ಒಂದು ಸಂಸ್ಕೃತಿಯ ಗುರಿ ಏನಿದೆಯಲ್ಲ ಅದು ಏನು ಅಂಥೇಳಿ ಆ ಡಾಟ್ಸ್ ಎಲ್ಲ ಕನೆಕ್ಟ್ ಆಗಿ ಅದು ಬಲ್ಪ್ ಬೆಳಗಲಿಕ್ಕೆ ಬಹಳ ವರ್ಷಗಳು ಬೇಕಾಗ್ತದೆ. ಅಲ್ಲಿವರೆಗೆ ಈ ಹಿಂದಿಯಲ್ಲಿ ಭಟಕ್ನ ಅಂತಾರಲ್ಲ ಅಲಿಯೋದು, ಅಲೆದಾಟ ನಡೀತಾನೆ ಇರ್ತದೆ. ಹಾಗೆ ಅಲೆದಾಟ ಈ ಸಿನಿಮಾದಿಂದ ಹಿಡಿದು ಗ್ರಂಥಗಳವರೆಗೆ ಎಲ್ಲ ರೀತಿಯ ಅಲೆದಾಟಗಳು ಆಗಿ ಆಗಿ ಕೊನೆಗೆ ನಮಗೆ ಈ ಬೆಂಗಳೂರಿನಲ್ಲಿ ಇದ್ದಾಗ ಒಂದು ಮಾಣಿಕ್ ನಗರದಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲೇ ನಾನು 10 ವರ್ಷ ಇದ್ದೆ. ನಾನು ಇಲ್ಲೇ ಬ್ಯಾಂಕ್ ಕಾಲೋನಿಯಲ್ಲಿ ನಮ್ಮ ಮನೆ ಇತ್ತು. 2013 ಆ ಟೈಮಲ್ಲಿ ಗುಜರಾತ್ನಲ್ಲಿ ಒಂದು ಹಿಂದೂ ಧರ್ಮ ಆಚಾರ್ಯ ಸಭಾ ಅಂತ ನಡೀತು. ಹಿಂದೂ ಧರ್ಮ ಆಚಾರ್ಯ ಸಭಾ ಕೇಳಿದರೆ ಯಾರಾದರೂ? ಕೊಯಂಬತ್ತೂರಿನಲ್ಲಿ ಆನೆಕಟ್ಟಿ ಆಶ್ರಮ ಅಂತ ಇದೆ, ಅಲ್ಲಿ ದಯಾನಂದ ಸರಸ್ವತಿಗಳು ಅಂತ ಇದ್ದಾರೆ. ಆ ದಯಾನಂದ ಸರಸ್ವತಿಗಳು ಅವರು ಚಿನ್ಮಯ ಮಿಷನ್ನಲ್ಲಿ ಇದ್ದರು. ಮುಂಚೆ ಚಿನ್ಮಯ ಮಿಷನಿಂದ ಹೊರಗೆ ಬಂದು ಅವರು ಸ್ವತಂತ್ರವಾಗಿ ಒಂದು ಆಶ್ರಮ ಮಾಡಿಕೊಂಡ್ರು. ಅವರು ಈ ಹಿಂದೂ ಧರ್ಮದ ಎಲ್ಲ ಗುರುಗಳೇನಿದ್ದಾರೆ, ಪೀಠಾಧಿಪತಿಗಳು, ಮಠಾಧಿಪತಿಗಳು, ಸಾಧುಗಳು, ಸಂತರು, ಅಖಾಡಗಳು, ಮಹಂತರುಗಳು, ಮಹಾಮಂಡಲೇಶ್ವರಗಳು, ಇವರೆಲ್ಲರೂ ಕೂಡ ಒಂದು ವೇದಿಕೆಗೆ ಬರಬೇಕು. ಬಂದು ಹಿಂದೂ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು, ಪರಿಹಾರಗಳನ್ನು ಕಂಡುಕೊಳ್ಬೇಕು, ನಮ್ಮಲ್ಲಿ ಒಗ್ಗಟ್ಟು ಬರಬೇಕು ಅಂಥೇಳಿ ಹಿಂದೂ ಧರ್ಮ ಆಚಾರ ಸಭಾ ಅಂತ ಒಂದು ಮಾಡಿದರು. ಮಾಡಿ ಅದಕ್ಕೆ ಅವರೇ ಸೆಕ್ರೆಟರಿ ಆಗಿದ್ದರು. ಅವರು ಪ್ರತಿ 3 ವರ್ಷಕ್ಕೊಂದು ಸರ್ತಿ ಎಲ್ಲರನ್ನೂ ಸೇರಿಸ್ತಿದ್ರು. ಸೇರಿಸೋದಂದರೆ ಅಲ್ಲಿ ನಮ್ಮ ಪೇಜಾವರ ಸ್ವಾಮಿಗಳಿಂದ ಹಿಡಿದು ಹಿಮಾಲಯದ ಸಾಧು ಸಂತರವರೆಗೂ ಎಲ್ಲರೂ ಬರ್ತಿದ್ರು. ಒಂದು 500-600 ಜನ ಎಲ್ಲ ಸೇರ್ತಿದ್ರು ಅಲ್ಲಿ. ಹಾಗೆ 2013 ಮೂರನೇ ಹಿಂದೂ ಧರ್ಮ ಆಚಾರ ಸಭಾ ಅಹಮದಾಬಾದಲ್ಲಿ ನಡೆಯಿತು. ಆವಾಗ ನಾನು ಅಲ್ಲಿ ಹೋಗಿದ್ದೆ, ಅಂದರೆ ಒಂದು ಮಠದ ಜೊತೆಗೆ ಸ್ವಾಮಿಗಳ ಜೊತೆಗೆ ನಾನು ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಹೋದಾಗ ಅಲ್ಲಿ ರಾಜೀವ್ ಮಲ್ಹೋತ್ರಾ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಆಯಿತು. ರಾಜೀವ್ ಮಲ್ಹೋತ್ರಾ ಎಷ್ಟು ಜನ ಕೇಳಿದ್ದೀರಾ? ರಾಜೀವ್ ಮಲ್ಹೋತ್ರಾ ಅವ್ರದ್ದು ಬೀಯಿಂಗ್ ಡಿಫ್ರೆಂಟ್ ಅಂತ ಒಂದು ಪುಸ್ತಕ. ಬೀಯಿಂಗ್ ಡಿಫ್ರೆಂಟ್ ಅಂದರೆ ನಾವು ಹೇಗೆ ಭಿನ್ನ, ಜಗತ್ತಿನ ಎಲ್ಲ ಸಂಸ್ಕೃತಿಗಳಿಗೂ ನಮಗೂ ಏನು ವ್ಯತ್ಯಾಸ ಇದೆ, ನಾವು ಹೇಗೆ ಭಿನ್ನರು, ಅದು ಬೀಯಿಂಗ್ ಡಿಫ್ರೆಂಟ್ ಅಂಥೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿ ಆ ಪುಸ್ತಕದ ಬಿಡುಗಡೆ ಅಲ್ಲಿ ಆಯಿತು, ಅಂದರೆ ಆ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಅವರೆಲ್ಲ ಮಾತಾಡಿದ್ರಲ್ಲಿ. ಆವಾಗ ಮೊದಲನೇ ಸರ್ತಿ ನನಗೆ ಅನ್ನಿಸ್ತು, ಓ ಅಂದರೆ ನಾವು ಅಂದ್ಕೊಂಡಿರೋ ಜಗತ್ತಿಗಿಂತ ಬೇರೆ ಜಗತ್ತೊಂದಿದೆ ಇಲ್ಲಿ ಅಂಥೇಳಿ. ಇಷ್ಟು ದಿವಸ ನಾವು ಏನು ನೋಡಿದ್ವು ಅದಕ್ಕಿಂತ ಬೇರೆಯೇ ಆದಂಥ ಒಂದು ಜಗತ್ತಿದೆ, ಯಾಕಂದರೆ ಅದು ಹೊಸ ಎಕ್ಸ್ಪೋಜರ್ ನಮಗೆ. ಆ ಬೀಯಿಂಗ್ ಡಿಫ್ರೆಂಟ್ ಪುಸ್ತಕದಲ್ಲಿ ಅವ್ರು ಹೇಳ್ತಾ ಇದ್ರು, ಈ ವಿದೇಶಿ ವಿಶ್ವವಿದ್ಯಾಲಯಗಳೇನಿದೆ, ಆಕ್ಸ್ಫರ್ಡು, ಕೇಂಬ್ರಿಡ್ಜು, ಹಾರ್ವರ್ಡು, ಕೊಲಂಬಿಯಾ, ಪ್ರಿನ್ಸ್ಟನ್ನು ಇತ್ಯಾದಿಗಳೇನಿದೆ, ಇಲ್ಲೆಲ್ಲ ಸೌತ್ ಏಷ್ಯನ್ ಸ್ಟಡೀಸ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಸೌತ್ ಏಷ್ಯನ್ ಸ್ಟಡೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಸೌತ್ ಏಷ್ಯನ್ ಕಂಟ್ರಿಗಳೇನಿದೆ, ಭಾರತ, ನೇಪಾಳ, ಪಾಕಿಸ್ತಾನ ಇತ್ಯಾದಿಗಳು, ಇವುಗಳ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾರೆ. ಇವಾಗ ನೀವು ಗೂಗಲ್ನಲ್ಲಿ ಇಂಡಿಯಾ ಅಥವಾ ಹಿಂದೂಸ್ ಅಂತ ಹಾಕಿದರೆ ಇಮಿಡಿಯೇಟ್ಲಿ ನಿಮಗೆ ಹಿಂದೂಸ್ ಆರ್ ದ ಕಮ್ಯುನಿಟೀಸ್ ಲಿವಿಂಗ್ ಇನ್ ಇಂಡಿಯಾ ವಿಚ್ ಹ್ಯಾಸ್ ಕ್ಯಾಸ್ಟ್ ಸಿಸ್ಟಮ್ ಅಂತ ಬರ್ತದೆ. ಅಂದರೆ ಮೊದಲನೇ ವಾಕ್ಯದಲ್ಲೇ ಕ್ಯಾಸ್ಟ್ ಸಿಸ್ಟಮ್ ಬರ್ತದೆ. ನೀವು ಭಾರತ ಹಿಂದೂಗಳು ಅಂದರೆ ಅಷ್ಟನ್ನ ಕ್ಯಾಸ್ಟ್ ಸಿಸ್ಟಮ್ ಅಂತ ಬರುವಂಥವ. ಹಾಗೆ ನಮ್ಮ ಬಗ್ಗೆ ಜಗತ್ತಿನಲ್ಲಿ ಯಾರೇ ತಿಳ್ಕೊಳ್ಬೇಕು ಅಂದ್ರೂ ಕೂಡ ಅವರಿಗೆ ಆ ತಿಳುವಳಿಕೆಯನ್ನು ಕೊಡುವಂಥವ್ರು ಯಾರು ಅಂದರೆ ಈ ಯೂನಿವರ್ಸಿಟಿಗಳು, ಅವರು ಹುಟ್ಟು ಹಾಕಿದಂತಹ PhDಗಳು, ಅವರು ಬರೆದಂಥ ರಿಸರ್ಚ್ ಪೇಪರ್ಗಳು, ಅವರು ಬರೆದಂಥ ಲೇಖನಗಳು, ಪುಸ್ತಕಗಳು, ಅವುಗಳ ಆಧಾರದ ಮೇಲೆಯೇ ಜಗತ್ತು ಭಾರತವನ್ನು ನೋಡ್ತದೆ. ಆ ಲೆನ್ಸ್ನ ಮೂಲಕವೇ ನೋಡ್ತದೆ. ನಾವು ನಮ್ಮವರು ಕೂಡ ನಮ್ಮನ್ನು ನಾವು ನೋಡ್ಕೊಳ್ಳೋದು ಆ ಲೆನ್ಸ್ನ ಮೂಲಕವೇ. ಯಾಕಂದರೆ ಆ ಜ್ಞಾನ ಏನಾಗಿದೆ, ಅವರು ಬರೆದಂಥ ಪುಸ್ತಕಗಳು, ಅವರು ಬರೆದಂಥ ಥಿಯರಿಗಳು ಅವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಬಂದಿದೆ. ನಮ್ಮ ದೇಶದಲ್ಲಿ ಬಂದು ಇಲ್ಲಿ ನಮ್ಮ ಪೊಲಿಟಿಕಲ್ ಸಿಸ್ಟಮು, ಸೋಷಿಯಲ್ ಸಿಸ್ಟಮು, ಫ್ಯಾಮಿಲಿ ಸಿಸ್ಟಮು, ಎಜುಕೇಷನ್ ಸಿಸ್ಟಮು, ಇದೆಲ್ಲದರ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗಿದೆ. ಉದಾಹರಣೆ ಹೇಳಬೇಕು ಅಂತಂದರೆ, ಆರ್ಯರು ನೀವು ಸಾಮಾನ್ಯ ಸೋಷಲ್ ಸಾಮಾಜಿಕ ಸಮಸ್ಯೆಗಳನ್ನು ನೋಡಿದ್ದೆ ಆದರೆ, ಏ ನೀವು ಆರ್ಯರು ಹೊರಗಿಂದ ಬಂದವರು, ನಮ್ಮನ್ನು ಇಷ್ಟು ವರ್ಷಗಳನ್ನು ಶೋಷಣೆ ಮಾಡಿದ್ರು ನೀವು ಅಂಥೇಳಿ ಒಂದಿಷ್ಟು ಜನ ಒಂದು ಗುಂಪು ಇನ್ನೊಂದು ಗುಂಪನ್ನು ದೂಷಣೆ ಮಾಡ್ತದೆ. ಏ ನಾವೆಲ್ಲಪ್ಪ ಹೊರಗಿಂದ ಬಂದಿದ್ದು, ನಾವು ಯಾವತ್ತಪ್ಪ ನಿಮ್ಮನ್ನು ಶೋಷಣೆ ಮಾಡಿದ್ದು ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ, ಆದರೆ ದೂಷಣೆ ಮಾತ್ರ ಕಂಟಿನ್ಯೂ ಆಗ್ತಾನೇ ಇರ್ತದೆ. ಇದಕ್ಕೆ ಬೇಸಿಸ್ ಎಲ್ಲಿಂದ ಬಂತು ಅಂದರೆ, ಆರ್ಯನ್ ಇನ್ವೇಷನ್ ಥಿಯರಿ ಅನ್ನೋಂಥ ಒಂದು ಥಿಯರಿಯನ್ನು ಯಾರೋ ಕಂಡುಹಿಡಿದ್ರು, ಅದರ ಆಧಾರದ ಮೇಲೆ ಎಲ್ಲ ಸೋಷಿಯಲ್ ಸೈನ್ಸ್ ಆಯಿತು, ಹಿಸ್ಟ್ರಿ ಆಯಿತು, ಎಲ್ಲವನ್ನು ಬರೆದಿದ್ದಾಯಿತು. ಇವಾಗ ನೀವು ವಿಕ್ಟಿಮ್ಗಳು, ನಿಮ್ಮ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ,
ನಿಮ್ಮ ನೀವು ವಿಕ್ಟಿಮ್ ಆಗಿರೋದ್ರಿಂದ ನಿಮ್ಮನ್ನು ರಕ್ಷಣೆ ಮಾಡೋದು ನಾನು ಮಾತ್ರ ಮಾಡ್ತೀನಿ, ಯಾಕೆ ನನ್ನಿಂದ ಮಾತ್ರ ಸಾಧ್ಯ. ಈಗ ನನ್ನನ್ನು ನೀವು ಒಪ್ಕೋಬೇಕು. ಹಾಗೆ ತಮ್ಮನ್ನು ತಾವು ಲೀಡರ್ಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಈ ಥಿಯರಿಗಳನ್ನು ಕೆಲವರು ಇನ್ನೂ ಜಾಸ್ತಿ ಪ್ರಾಪಗೇಟ್ ಮಾಡಿ, ಇನ್ಸ್ಟಿಗೇಟ್ ಮಾಡಿ, ಅದನ್ನು ಹೆಚ್ಚು ಉದ್ರೇಕಗೊಳಿಸಿ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಾಮಾಜಿಕ ಕಂದಕಗಳು ಹೆಚ್ಚಾಗ್ತಾ ಹೋಗ್ತಾನೇ ಇದೆ. ಅಂದರೆ ಈಗ ನೀವು ಚೆನ್ನಾಗಿದ್ದೀರಪ್ಪ, ನಿಮಗೇನು ಸಮಸ್ಯೆನೇ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಅವಶ್ಯಕತೆನೇ ಇಲ್ವಲ್ಲ, ನನ್ನ ಅವಶ್ಯಕತೆ ನಿಮಗಿದೆ ಅಂತ ಹೇಳಬೇಕಲ್ವ ನಾನು. ಅದಕ್ಕೋಸ್ಕರ ನೀವು ಚೆನ್ನಾಗಿಲ್ಲ, ನೀವು ನಿಮ್ಮ ಮೇಲೆ ಅಷ್ಟು ಅತ್ಯಾಚಾರ ಆಗಿದೆ, ಇಷ್ಟು ಅತ್ಯಾಚಾರ ಆಗಿದೆ, ಅದಕ್ಕೆ ಕಾರಣ ಏನಂತಂದು ಇಲ್ಲೆಲ್ಲ ಇತಿಹಾಸ ತೋರಿಸೋದು, ಅದು ಸುಳ್ಳು ಅಂಥೇಳಿ ಯಾರು ಹೇಳೋದು? ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸುಳ್ಳುಗಳು ಬಂದಿದ್ದೆಲ್ಲಿಂದ ಅಂದರೆ, ಈ ಉದಾಹರಣೆಗೆ ಆರ್ಯನ್ ಇನ್ವೇಷನ್ ಥಿಯರಿ ಇದೆ, ಅದು ಒಬ್ಬರು ಹೇಳಿದ್ದಲ್ಲ, ಅದು ಅದನ್ನು ಇಟ್ಕೊಂಡು ಎಷ್ಟೋ ಜನ ಈಗ ಅಂಬೇಡ್ಕರ್ರೆ ಅದನ್ನು ಆರ್ಯನ್ ಇನ್ವೇಷನ್ ಥಿಯರಿ ತಪ್ಪು ಅಂತ ಹೇಳಾಗಿದೆ, ಆದರೂ ಅದನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ವಿದೇಶಿ ಯೂನಿವರ್ಸಿಟಿಗಳು ನಡೆಯುವೆಲ್ಲ ಅಧ್ಯಯನಗಳು ಕೂಡ ಅದನ್ನೇ ಇವತ್ತಿಗೂ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗೆ ನಮ್ಮ ದೇಶದ ನಾನಾ ಸಮಸ್ಯೆಗಳಿಗೆ ಕಾರಣ ಅಲ್ಲಿಂದ ಬರ್ತದಂಥ ನಾಲೆಜು. ಆದರೆ ನಮ್ಮ ದೇಶವನ್ನು ನಾವು ನೋಡುವಾಗ ದೃಷ್ಟಿ, ನಮ್ಮ ದೃಷ್ಟಿ ಬೇರೆ ಆಗಿರಬೇಕು, ನಾವು ಬೇರೆ, ಬೀಯಿಂಗ್ ಡಿಫ್ರೆಂಟ್, ನಾವು ಡಿಫ್ರೆಂಟ್ ಅಂಥೇಳಿ ಅವರೊಂದು ಪುಸ್ತಕ ಬರೆದಿದ್ದಾರೆ, ರಾಜೀವ್ ಮಲ್ಹೋತ್ರಾ. ಆ ಪುಸ್ತಕ ಓದಿದ ಮೇಲೆ ಅರ್ಥ ಆಯ್ತದೆ ಅಂದರೆ, ನಾವು ಇಂಗ್ಲೀಷ್ ಓದಬೇಕು, ಈ ಕನ್ನಡ ಸಾಹಿತ್ಯ ರವಿ ಬೆಳಗೆರೆ ಜೋಗಿ ಎಲ್ಲ ಬಿಟ್ಟು ಸ್ವಲ್ಪ ಹೊರಗೆ ಬರಬೇಕು, ಸ್ವಲ್ಪ ನಾವು ಹೊರಗಡೆ ಜಗತ್ತನ್ನು ನೋಡಬೇಕು ಅಂಥೇಳಿ ಆವಾಗ ಅರ್ಥ ಆಯಿತು. ಅದಾದಮೇಲೆ ರಾಜೀವ್ ಮಲ್ಹೋತ್ರ ಜೊತೆ ಸೇರಿಕೊಂಡು ಸ್ವಲ್ಪ ಕೆಲಸ ಮಾಡಿ ಶುರು ಮಾಡಿದ್ದು. ಆಮೇಲೆ ಅಲ್ಲಿವರೆಗೆ ನಂಗೆ ಸ್ವಲ್ಪ ಇಂಗ್ಲೀಷು ಓದಿರಲಿಲ್ಲ, ನಾನು ನಮ್ಮ ಅಧ್ಯಯನದಲ್ಲಿ ಇಂಗ್ಲೀಷಿನ ಅಗತ್ಯ ಬಿದ್ದಿರಲಿಲ್ಲ. ಹಾಗಾಗಿ ಅವಾಗ ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೊಂಡು ಆ ಪುಸ್ತಕಗಳನ್ನೆಲ್ಲ ಅಧ್ಯಯನ ಮಾಡಿ ನಾನು ಒಂದಿಷ್ಟು ರಿಸರ್ಚ್ ಪೇಪರ್ಗಳು ಬರೀಲಿಕ್ಕೆ ಶುರು ಮಾಡಿದೆ. ಅಂದರೆ ಯಾವತ್ತೂ ಸ್ಕೂಲಿಗೆ ಹೋಗದೇ ಇದ್ದವರು ರಿಸರ್ಚ್ ಪೇಪರ್ ಬರೆಯೋದು ಅಂದರೆ ನಗ್ತಾರೆ ಎಲ್ಲರೂ. ಅಂದರೆ ಎಕ್ಸೆಪ್ಟೇ ಮಾಡ್ತಿರಲಿಲ್ಲ ಮುಂಚೆ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದು, ನಾನು ಋಗ್ವೇದ ಘನ ಅಂತ ಅಂತಿದ್ದೆ, ಅವ್ರಿಗೆ ಅರ್ಥವೇ ಆಗ್ತಿರಲಿಲ್ಲ. ಹಾಗೆ ಭಾಳ ಸ್ಟ್ರಗಲ್ ಆಯಿತು ಆ ಸಂದರ್ಭದಲ್ಲಿ. ಆವಾಗ ಬ್ಯಾಟಲ್ ಫಾರ್ ಸಂಸ್ಕೃತ್ ಅಂತ ಇನ್ನೊಂದು ಪುಸ್ತಕ ಬಂತು, ಹೇಳಿರ್ಬೋದು ಬ್ಯಾಟಲ್ ಫಾರ್ ಸಂಸ್ಕೃತ್ ಅಂತ, ಸಂಸ್ಕೃತಕ್ಕಾಗಿ ಯುದ್ಧ. ಕನ್ನಡದಲ್ಲಿ ಬಂದಿದೆ, ಆದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡಿಲ್ಲ ಅವರು. ಬ್ಯಾಟಲ್ ಫಾರ್ ಸಂಸ್ಕೃತ್ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕ ಬಂತು. ಆ ಪುಸ್ತಕದಲ್ಲಿ ಇನ್ನಷ್ಟು ವಿಷಯಗಳಿದೆ ಅದರಲ್ಲಿ. ಅಂದರೆ ಸಂಸ್ಕೃತಕ್ಕಾಗಿ ಯುದ್ಧ ಅಂತಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಂತಲ್ಲ, ಈ ಜಗತ್ತಿನಲ್ಲಿ ಈ ಸಂಸ್ಕೃತ ಮತ್ತು ಸಂಸ್ಕೃತದ ಆಧಾರಭೂತವಾದಂತಹ ಸಂಸ್ಕೃತಿ ಏನಿದೆ ಅದರ ಮೇಲೆ ಹಲ್ಲೆ. ಆದರೆ ಹಲ್ಲೆ ಅಂದರೆ ನೇರವಾಗಿ ಸ್ಟ್ರೀಟ್ ಫೈಟ್ ಆಗಲಿ, ಕ್ಯಾಂಪೇನಿಂಗ್ ಆಗಲಿ ಆ ಥರ ಅಲ್ಲ, ಒಳಗೊಳಗೆ ಒಳಗೊಳಗೆ ಮಾಡೋದು, ಸೆಟಲ್ ಆಗಿ, ತುಂಬ ಸೆಟಲ್ ಆಗಿ ಅದರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು. ಆ ರೀತಿಯಾದಂತಹ ವಿಷಯಗಳು ಎಲ್ಲೆಲ್ಲಿ ಆಗ್ತಾಯಿದೆ, ಏನೇನು ಆಗ್ತಾಯಿದೆ. ಉದಾಹರಣೆಗೆ ಡಿಸೇಕ್ರಡೈಸೇಷನ್ ಅಂತ, ಅಂದರೆ ಪಾವಿತ್ರತೆಯ ನಾಶ, ಪಾವಿತ್ರತೆಯ ನಾಶ, ದಿವ್ಯತೆಯ ನಾಶ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈಗ ತುಂಬ ಜನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಸೋಮವಾರ ವ್ರತ ಮಾಡ್ತಾರೆ, ಮನೆಯಲ್ಲಿ ಹಬ್ಬ ಮಾಡ್ತಾರೆ ಎಲ್ಲರೂ. ಅವ್ರು ಹೇಳೋದು ಕೇಳಿದ್ದೀನಿ ನೋಡಿ ನಾನು, ಏನಂದರೆ ನನಗೆ ಮನಃಶಾಂತಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಒಬ್ಬರು, ಸತ್ಯನಾರಾಯಣ ಪೂಜೆ ಮಾಡೋರು ನಂಗೆ ಮನಃಶಾಂತಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದರರ್ಥ ಏನು? ಸತ್ಯನಾರಾಯಣ ಪೂಜೆ ಮಾಡೋದು ಮನಃಶಾಂತಿಗೋಸ್ಕರವಾ? ಮನಃಶಾಂತಿಗೋಸ್ಕರ ಮಾಡಬೇಕು ಅಂದರೆ ಒಂದು ಪಿಲ್ ತೊಗೊಂಡ್ರೆ ಆಯ್ತಲ್ವಾ, ಒಂದು ಕೆಮಿಕಲ್ ಪಿಲ್ ತೊಗೊಂಡ್ಬಿಟ್ರೆ ಮನಃಶಾಂತಿ ಸಿಗುತ್ತೆ. ಮನಃಶಾಂತಿ ಅಂದರೆ ಕೆಮಿಕಲ್ ರಿಯಾಕ್ಷನ್ ತಾನೆ, ಕೆಮಿಕಲ್ ಪಿಲ್ ತೊಗೋಬೋದಾಗಿತ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಸತ್ಯನಾರಾಯಣ ಪೂಜೆ ಮಾಡೋ ಅವಶ್ಯಕತೆ ಏನಿದೆ? ಆದರೆ ಜನ ಹಾಗೆ ಹೇಳ್ತಾ ಇದ್ದಾರೆ, ಹಾಗೆ ಹೇಳೋದನ್ನೇ ನಾವು ಹಿಂದೂಗಳು, ನಾವು ಪ್ರೌಢ ಹಿಂದೂ. ಅವ್ರು ಹೇಳ್ಕೊಳ್ಳೋರು ಯಾರು ಕೂಡ ಹಿಂದೂ ವಿರೋಧಿಗಳಲ್ಲ, ನಮ್ಮನ್ನು ನಾವು ತಮ್ಮಂತ ಅವು ಪ್ರೌಢ ಹಿಂದೂ ಅಂತ ಹೇಳ್ಕೊಳ್ಳೋಂಥವ್ರೇ, ಎಮ್ಮೆ ಪಟ್ಕೊಳ್ಳೋಂಥವ್ರೆ, ನಾವು ಮನಃಶಾಂತಿಗೋಸ್ಕರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂದರೆ, ನಾವು ಪೂಜೆ ಯಾವುದಕ್ಕೋಸ್ಕರ ಮಾಡ್ತೀವಿ ಅನ್ನೋದನ್ನು ಅವ್ರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಎರಡನೇದ್ದು ಪೂಜೆಯಿಂದ ಫಲ ಬರುತ್ತೆ ಅನ್ನೋಂಥ ಶ್ರದ್ಧೆ ಇಲ್ಲ. ಆಮೇಲೆ ಈ ಪೂಜೆ ಮಾಡೋರು ಅಂದ ತಕ್ಷಣ ಇವ್ರನ್ನ ಎಲ್ಲಿ ಆರ್ಥೋಡಾಕ್ಸು, ಎಲ್ಲಿ ಹಿಂದುಳಿದವರು ಅಂದ್ಕೊಂಬಿಡ್ತಾರೋ ಅನ್ನೋಂಥ ಒಂದು ಸೋಷಿಯಲ್ ಎಲಿಮಿನೇಷನ್, ದೂರ ಇಟ್ಬಿಡ್ತಾರೆ ನಮ್ಮನ್ನು ಅನ್ನುವಂಥ ಒಂದು ಭಯ. ಆ ಎಲೀಟ್ ಸೊಸೈಟಿನಲ್ಲಿ, ಹೈ ಸೊಸೈಟಿನಲ್ಲಿ ನಮ್ಮನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋಂಥ ಒಂದು ಆಸೆ ಇರ್ತದೆ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದಂಗೆ ಪೂಜೆನೂ ಮಾಡಬೇಕಾಗಿರ್ತದೆ, ಎರಡೂ ಮಾಡಬೇಕು, ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತಾ ಇರ್ತದೆ. ಆ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ? ನಾವು ಮನಃಶಾಂತಿಗೋಸ್ಕರ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ ರಿಮೂವಲ್ ಆಫ್ ಸೇಕ್ರೆಡ್ನೆಸ್, ದಿವ್ಯತೆಯ ನಾಶ ಹೆಂಗಾಗ್ತಾ ಇದೆ ಅಂತಂದರೆ, ಯಾವುದೇ ನಾವು ಪೂಜೆ ಮಾಡಲಿ ಅದರಲ್ಲಿ ಅಧಿದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ ಮೂರು ಅಂಶಗಳಿರ್ತವೆ. ಮಕ್ಕಳನ್ನು ಚೂರು ಯಾರು ಇದು ಮಾಡ್ತಾರೆ, ತುಂಬ ಇದಾಗ್ತಾ ಇದೆ.
ಅದೇ ದೈವಿಕ ಅದೇ ಭೌತಿಕ ಆಧ್ಯಾತ್ಮಿಕ ಮೂರು ಅಂಶಗಳಿರ್ತವೆ ಮೂರು ಹಂತಗಳು ಈ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡ್ತೀವಿ ಅಂತಾದರೆ ಅದರಲ್ಲಿ ಅದೇ ಭೌತಿಕ ಏನು ಅಂದರೆ ನಾವು ಸತ್ಯನಾರಾಯಣ ಪೂಜೆ ವ್ರತ ಮಾಡೋ ದಿವಸ ಬೆಳಗ್ಗೆ ಬೇಗ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀವಿ ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನ ಮಾಡ್ತೀವಿ ಒಳ್ಳೆ ಬಟ್ಟೆ ಉಟ್ಕೊಳ್ತೀವಿ ಆಮೇಲೆ ಪೂಜೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೊಳ್ತೀವಿ ಮನೆ ಸ್ವಚ್ಛ ಮಾಡ್ಕೊಳ್ತೀವಿ ತುಪ್ಪದ ದೀಪ ಹಚ್ತೀವಿ ತುಪ್ಪದ ದೀಪ ಹಚ್ಚೋದ್ರಿಂದಾಗಿ ಪ್ರಾಣಶಕ್ತಿ ಉಂಟಾಗ್ತದೆ ಆ ಜಾಗದಲ್ಲಿ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ನಮ್ಮ ಶರೀರದಲ್ಲಿ ಪ್ರಾಣ ಹೆಚ್ಚಾಗ್ತದೆ ಬೇಗ ಹೇಳೋದ್ರಿಂದ ಸೂರ್ಯೋದಕ್ಕಿಂತ ಮುಂಚೆ ಹೇಳೋದ್ರಿಂದ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಹೀಗೆ ನಾನಾ ಕ್ರಿಯೆಗಳು ಮಾಡ್ತೀವಿ ಅದೆಲ್ಲ ಆದಮೇಲೆ ಆ ಪೂಜೆ ತುಂಬ ಜನ ಬರ್ತಾರೆ ಆ ಬಂದವ್ರ ಜೊತೆಗೆ ನಮ್ಮ ಸೋಷಿಯಲ್ ಇಂಟ್ರಾಕ್ಷನ್ ಹೆಚ್ಚಾಗ್ತದೆ ನಮ್ಮ ಸಂಬಂಧಗಳು ಬೆಳೀತವೆ ನಮ್ಮ ಕುಟುಂಬದ ಜೊತೆಗೆ ನಮ್ಮ ಸಂಬಂಧಗಳು ಬೆಟರ್ ಆಗ್ತವೆ ಈ ರೀತಿಯಾದಂಥ ನಾನಾ ಪ್ರಕಾರದ ಭೌತಿಕ ಪ್ರಯೋಜನಗಳು ಆ ಸತ್ಯನಾರಾಯಣ ಪೂಜೆಯಿಂದ ಇದೆ ಅವತ್ತು ಒಳ್ಳೆಯ ಭಕ್ಷ್ಯ ಊಟ ಮಾಡ್ತೀವಿ ಎಲ್ಲ ಆಗುತ್ತೆ ಇನ್ನು ಅಧಿದೈವಿಕ ಪ್ರಯೋಜನ ಏನು ಅಂದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಇಂತಹ ಫಲ ಅಂಥೇಳಿ ಶಾಸ್ತ್ರ ಹೇಳುತ್ತೆ ನಾವು ಶಾಸ್ತ್ರೀಯವಾಗಿ ಶಾಸ್ತ್ರೀಯ ಕ್ರಮವನ್ನು ಮಾಡಿದ್ರಿಂದಾಗಿ ಅದರ ಪುಣ್ಯ ನಮಗೆ ಉಂಟಾಗ್ತದೆ ಸತ್ಯನಾರಾಯಣ ಅನುಗ್ರಹ ನಮಗೆ ಉಂಟಾಗ್ತದೆ ಇದು ಅಧಿದೈವಿಕ ಪ್ರಯೋಜನ ಆಧ್ಯಾತ್ಮಿಕ ಪ್ರಯೋಜನ ಏನು ಅಂತಂದರೆ ನಾವು ಈ ಶಾಸ್ತ್ರೀಯ ಕ್ರಮವನ್ನು ಮಾಡಿ ಅದರ ಫಲವನ್ನು ನಾವು ಆ ದೇವರಿಗೆ ಸಮರ್ಪಣೆ ಮಾಡಿದ್ರಿಂದ ಅಲ್ಲಿ ನಮ್ಮ ಆಧ್ಯಾತ್ಮಿಕ ಉನ್ನತಿ ಉಂಟಾಗ್ತದೆ ಅಂದರೆ ಆ ಮನಸ್ಸಿನ ಮೇಲೆ ಶರೀರದ ಮೇಲೆ ಚಿತ್ತದ ಮೇಲೆ ಬುದ್ಧಿಯ ಮೇಲೆ ಆ ಶಾಸ್ತ್ರೀಯ ಕರ್ಮದ ಸಂಸ್ಕಾರ ಉಂಟಾಗ್ತದೆ ಆ ಸಂಸ್ಕಾರದಿಂದ ಆ ಚಿತ್ತ ಇನ್ನೂ ಸ್ವಲ್ಪ ಶುದ್ಧ ಆಗ್ತದೆ ಇನ್ನಷ್ಟು ಉನ್ನತ ವಿಷಯವನ್ನು ಗ್ರಹಿಸಲಿಕ್ಕೆ ಯೋಗ್ಯ ಆಗ್ತದೆ ಆಧ್ಯಾತ್ಮಿಕ ಪ್ರಯೋಜನ ಉಂಟಾಗ್ತದೆ ಹೀಗೆ ಅಧಿದೈವಿಕ ಅಧಿಭೌತಿಕ ಆಧ್ಯಾತ್ಮಿಕ ಮೂರು ಪ್ರಯೋಜನಗಳಿದೆ ಹೀಗಿರುವಾಗ ಮನಃಶಾಂತಿಗೋಸ್ಕರ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಅಂದರೆ ಈ ಎಲ್ಲ ಮಹತ್ವಪೂರ್ಣ ಅಂಶಗಳನ್ನು ಕಡೆಗಣಿಸಿ ನಾನು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತೀನಿ ಇದೇನಾಯ್ತಿದು ಇದು ಡಿಸೇಕ್ರೆಡೇಷನ್ ಅಂದರೆ ಸೇಕ್ರೆಡ್ ಅಂತ ಯಾವುದನ್ನು ನಾವು ಪರಿಗಣಿಸ್ತೀವೋ ಆ ಸೇಕ್ರೆಡನ್ನು ರಿಮೂವ್ ಮಾಡಿಬಿಡೋದು ರಿಮೂವ್ ಮಾಡಿ ಅದನ್ನು ಕಲ್ಚರಲ್ ಆ್ಯಕ್ಟಿವಿಟಿ ಮಾಡಿಬಿಡೋದು ಸತ್ಯ ನಮ್ಮ ಕಲ್ಚರ್ ನಾವು ಮಾಡ್ತೀವಿ ಕಲ್ಚರ್ ಅಂದರೆ ಸೆಕ್ಯುಲರ್ ಕಲ್ಚರ್ ಅಂದರೆ ಇದು ಅಲ್ಲ ದೈವಿಕವಾದ ಅಂಶ ಅಲ್ಲ ಕಲ್ಚರ್ ಅನ್ನೋದು ಸೆಕ್ಯುಲರ್ ವಿಷಯ ನಾವು ನಮ್ಮ ಸಂಸ್ಕೃತಿಗೆ ಕಲ್ಚರ್ ಅಂತ ತಪ್ಪಾಗಿ ಅನುವಾದ ಮಾಡ್ತಾ ಇದ್ದೀವಿ ಹೀಗೆ ಇಂತಹ ಭಾಳಷ್ಟು ವಿಷಯಗಳು ನಮಗೆ ಈ ರಾಜೀವ್ ಮಲ್ಹೋತ್ರಾ ಬರೆದಂಥ ಪುಸ್ತಕಗಳ ಮೂಲಕ ಗೊತ್ತಾಗ್ತಾ ಬಂತು ಆ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಮಾಡ್ತಾ ಇದೇ ವಿಷಯದಲ್ಲಿ ಗಂಭೀರವಾಗಿ ಕೆಲಸ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡುವಾಗ ನನಗೆ ಯಾವುದೇ ಅಕಾಡೆಮಿಕ್ ಪೊಸಿಷನ್ ಆಗಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರೋದಾಗಲಿ ಅಲ್ಲದೇ ಇರೋದ್ರಿಂದ ಅದರ ಎಕ್ಸೆಪ್ಟೆನ್ಸ್ ತುಂಬ ಕಡಿಮೆ ಇತ್ತು ನಾವು ಬರೆಯುವಂಥ ರಿಸರ್ಚ್ ಪೇಪರ್ಗಳ ಎಕ್ಸೆಪ್ಟೆನ್ಸ್ ಆಗಲಿ ಇದೆಲ್ಲ ಆಗ್ತಾ ಇರಲಿಲ್ಲ ಆವಾಗ ನಾವು ಒಂದು ಪಿ ಎಚ್ ಡಿ ಮಾಡೇ ಬಿಡೋಣ ಅಂಥೇಳಿ ಹಠ ಮಾಡಿ ಪ್ರಯತ್ನಪಟ್ಟರೆ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಸೀಟ್ ಸಿಕ್ತು ನನಗೆ ಶಿಕಾಗೋ ಹೊರಡಬೇಕು ಅಂಥೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೆ ಅವಾಗ ನಮ್ಮ ಗುರುಗಳ ಹತ್ರ ಹೋಗಿ ಭೇಟಿಯಾಗಿ ಹೇಳಿದೆ ಅವರು ಅಯ್ಯೋ ವೇದಾಗಿದೆ ಎಲ್ಲ ಓದ್ಕೊಂಡು ಅಮೇರಿಕಾ ಹೋಗ್ತೀಯನೋ ಬೇಡ ಅಂಥೇಳಿ ಬೈದರು ಅವರು ನಮಗೆ ಇಲ್ಲೇ ಏನಾದರೂ ಮಾಡು ಅಂತಂದು ಹಾಗೆ ಶಿಕಾಗೋ ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಬೆಂಗಳೂರಿನಲ್ಲೇ ಒಂದು ರಿಸರ್ಚ್ ಸೆಂಟ್ರ್ ಮಾಡ್ಕೋಬೇಕು ಅಂತ ಅಂದರೆ ಈಗ ನಾವು ಉದಾಹರಣೆಗೆ ಈ ನಮ್ಮ ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವರಿದ್ದಾರೆ ಅವರ ಸಂಪರ್ಕ ನಂಗೆ ಚೆನ್ನಾಗಿತ್ತು ಅಂದರೆ ನಾನು ವಾಲಂಟ್ರಿಯಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡ್ತಾ ಇದ್ದೆ ಅಲ್ಲಿ ನಾನು ಪ್ರಯತ್ನ ಪಟ್ಟೆ ಅಂದರೆ ಇವಾಗ ಅಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಆಗಿರುವಂಥ ಸಂಸ್ಥೆ ಆಗಿರೋದ್ರಿಂದ ಆ ಈಶಾದಲ್ಲೇ ಒಂದು ರಿಸರ್ಚ್ ಸೆಂಟ್ರನ್ನ ಮಾಡಿ ಆ ಈಶಾದ ಮೇಲೆ ತುಂಬ ಅಟ್ಯಾಕ್ಸ್ ಆಗ್ತಾಯಿದೆ ಅಂದರೆ ಈ ದ್ರವಿಡಿಯನ್ನು ಕ್ರಿಶ್ಚಿಯನ್ನು ತುಂಬ ಅಟ್ಯಾಕ್ಸ್ಗಳು ಆಗ್ತಾಯಿದೆ ಅಲ್ಲಿ ತಮಿಳ್ನಾಡಲ್ಲಿ ಆ ಅಟ್ಯಾಕ್ಸ್ಗಳು ಆಗೋದಕ್ಕಿಂತ ಮುಂಚೆನೇ ಎಂತೆಂಥ ಅಟ್ಯಾಕ್ಗಳು ಬರ್ತದೆ ಏನು ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಒಂದು ಪ್ರಿವೆನ್ಷನ್ ರೆಡಿ ಮಾಡ್ಕೋಬೇಕು ಆ ವರ್ಕು ಆಗಬೇಕು ಜೊತೆಗೆ ಈ ಸಾಂಸ್ಕೃತಿಕವಾದಂತಹ ರಿಸರ್ಚು ಆಗಬೇಕು ಒಂದು 10-15 ಜನ ರಿಸರ್ಚರ್ಗಳನ್ನ ಇಟ್ಕೊಂಡ್ಬಿಟ್ಟು ನೀನು ಈ ಗ್ರಂಥ ಓದು ನೀನು ಈ ಗ್ರಂಥ ಓದು ನೀನು ಈ ಕೆಲಸ ಮಾಡು ಅಂತ ಹೇಳಿ ಮಲ್ಟಿಪಲ್ ಚಾನಲ್ಸ್ನ ಓಪನ್ ಮಾಡಿ ಅವೆಲ್ಲವೂ ಕಂಬೈನ್ಡ್ ಆಗಿ ಒಂದು ಔಟ್ಪುಟ್ ಹೊರಗೆ ಬರೋ ರೀತಿ ಒಂದಷ್ಟು ರಿಸರ್ಚ್ ಹೊರಗೆ ತರಬೇಕು ಉದಾಹರಣೆಗೆ ನಮ್ಮ ಸೀತಾರಾಮ್ ಗೋಯಲ್ ರಾಮ್ ಸ್ವರೂಪ್ ಇತ್ಯಾದಿಗಳು ವಾಯ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪಬ್ಲಿಕೇಶನ್ ಇಟ್ಕೊಂಡು 60s-70s ತುಂಬ ಕೆಲಸ ಮಾಡಿದ್ದಾರೆ ಕೇಳಿರ್ಬೋದು ನೀವು ವಾಯ್ಸ್ ಆಫ್ ಇಂಡಿಯಾ ಅಂತ ಒಂದು ಪಬ್ಲಿಕೇಶನ್ನು ಅವರು ಆ ಪುಸ್ತಕಗಳನ್ನು ಬರೆಯುವಾಗ ರಿಸರ್ಚ್ ಮಾಡುವಾಗ ಪಬ್ಲಿಷ್ ಮಾಡುವಾಗ ಅದರ ಬಗ್ಗೆ ಯಾರೂ ಕೂಡ ಹೆಚ್ಚಿಗೆ ಗಮನ ಕೊಟ್ಟಿರಲಿಲ್ಲ ಆದರೆ ಇವತ್ತು ಅವರು ಬರೆದಂಥ ಪುಸ್ತಕಗಳನ್ನು ಭಗವದ್ಗೀತೆ ಥರ ತಲೆ ಮೇಲೆ ಇಟ್ಕೊಂಡು ಎಲ್ಲರೂ ಅದನ್ನು ಮಾರ್ಗದರ್ಶನವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆ ಯಾವುದೋ ಒಂದು ಜನರೇಷನ್ನಲ್ಲಿ ಉಪಯೋಗ ಆಗಬಹುದು ನಾವು ಬರೆಯುವಂಥ ನಾವು ಮಾಡುವಂಥ ಕೆಲಸ ತಕ್ಷಣಕ್ಕೆ ಯಾರು ಅರ್ಥ ಮಾಡ್ಕೊಳ್ಳದೇ ಇದ್ರೂ ಕೂಡ ಮುಂದಿನ ಪೀಳಿಗೆಗೆ ಕನಿಷ್ಠ ಪಕ್ಷ
ದಾರಿ ಆಗಲಿ, ಆ ರೀತಿಯಾದಂಥ ಒಂದು ಫಂಡಮೆಂಟಲ್ ರಿಸರ್ಚನ್ನು ಮಾಡಬೇಕು. ಅದಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದೆ. ಈ ಸದ್ಗುರು ಅವ್ರದ್ದು ಒಂದು ರ್ಯಾಲಿ ಫಾರ್ ರಿವರ್ಸ್ ಅಂತ ಒಂದು ಪ್ರಾಜೆಕ್ಟ್ ಬಂದಿತ್ತು. ಅದರಲ್ಲಿ ಈ ಸಾಯಿಲ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇತ್ತು, ಪಾಲಿಸಿ ಡಾಕ್ಯುಮೆಂಟ್ ಎಲ್ಲ ಇತ್ತು. ಆ ಪಾಲಿಸಿ ಡ್ರಾಫ್ಟಿಂಗಲ್ಲೆಲ್ಲ ನಾನು ಇದ್ದೆ. ಅದನ್ನು ಡ್ರಾಫ್ಟ್ ಮಾಡುವಾಗ ಒಂದು ವಿಷಯ ಅರ್ಥ ಆಯ್ತು ನಮಗೆ, ಏನಂದರೆ ಈ ಎಲ್ಲ ಸೊಲ್ಯೂಷನ್ಗಳಿಗೆ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಮಾಡಬೇಕು ಇದೆಲ್ಲ ಹೇಳ್ತಾ ಇದ್ದಾರೆ, ಆದರೆ ಮೂಲವಾಗಿ ವೈದಿಕ ಜೀವನ ಪದ್ಧತಿಯನ್ನು ವಾಪಸ್ ತಂದಿದ್ದೆ ಆದರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಆಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಪಂಚಮಹಾಯಜ್ಞ ಅನ್ನುವಂಥ ಕಾನ್ಸೆಪ್ಟ್ ಇದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ. ಈ ಪಂಚಮಹಾಯಜ್ಞಗಳನ್ನು ನಾವು ಸುಮ್ಮನೆ ಸಂಧ್ಯಾ ವಂದನೆ ಪೂಜೆ ಆ ರೀತಿ ಮಾಡೋದಲ್ಲ. ಉದಾಹರಣೆಗೆ ದೇವಯಜ್ಞ ಅಂತೀವಿ. ದೇವಯಜ್ಞದ ಯಜ್ಞಗಳನ್ನು ಮಾಡೋದ್ರಿಂದ ಎನ್ವಿರಾನ್ಮೆಂಟಲ್ ಮೇಲೆ ಏನು ಪರಿಣಾಮ ಆಗ್ತದೆ ಅನ್ನೋದೊಂದಾಯಿತು. ಆದರೆ ಅದರ ಜೊತೆಗೆ ಸೋಷಿಯಲ್ ಇಂಟ್ರಾಕ್ಷನ್ ಏನಾಗುತ್ತೆ, ಈಗ ಒಬ್ಬರು ಪ್ರತಿನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಾರೆ, ಅವರು ಅಗ್ನಿಹೋತ್ರ ಮಾಡೋ ಜೊತೆಗೆ ಒಂದು ಸೋಮಯಾಗ ಮಾಡ್ತಾರೆ ಅಂತಂದರೆ ಅದರಲ್ಲಿ ಎಷ್ಟು ಜನರ ಪಾರ್ಟಿಸಿಪೇಷನ್ ಇರ್ತದೆ, ಎಷ್ಟು ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ ಅದರ ಸರೌಂಡು, ದಿ ವೆಬ್ ಆಫ್ ಥಿಂಗ್ಸ್ ಅಂತೇನು ಹೇಳ್ತಾರಲ್ಲ. ಹಾಗೆ ಒಂದು ಸೋಮಯಾಗ ನಡೀತು ಅಂತಂದರೆ ಅಲ್ಲಿ 40-50 ಲಕ್ಷ ಖರ್ಚಾಗುತ್ತೆ. ಇದೇನೋ ಬ್ರಾಹ್ಮಣರದ್ದು ಅವ್ರು ಮಾಡ್ಕೊಂಡ್ರು ಪುರೋಹಿತರಿಗೋಸ್ಕರ ಅಂತ ಅಂದ್ಕೊಳ್ತೀವಿ ನಾವು. ಅಲ್ಲಿ ಪುರೋಹಿತರು ಹೋಗೋ ದಕ್ಷಿಣ 8-10 ಲಕ್ಷ, ಬಾಕಿ 30-35 ಲಕ್ಷ ಹೋಗುವಂಥದ್ದು ಬ್ರಾಹ್ಮಣೇತರರಿಗೆ, ಬೇರೆ ಬೇರೆ ರೀತಿಯ ಚಪ್ರ ಹಾಕೋರಿಗೆ, ವಸ್ತುಗಳಂತರವಂಥವ್ರಿಗೆ ಇತ್ಯಾದಿಗಳಿಗೆ. ಹಾಗೆ ಒಂದು ಯಜ್ಞವನ್ನು ನಡೆದರೆ ಆ ಯಜ್ಞದ ಎಕನಾಮಿಕ್ ಆ್ಯಕ್ಟಿವಿಟಿ ಏನೇನಾಗುತ್ತೆ, ಅದರಿಂದಾಗಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಇಂಪ್ಯಾಕ್ಟ್ ಏನೇನಾಗ್ತದೆ ಆ ಜಾಗದಲ್ಲಿ, ಇದನ್ನು ಸ್ಟಡಿ ಮಾಡಿದ್ದೆ. ಆದರೆ ಯಜ್ಞಗಳನ್ನು ಮಾಡೋದರಿಂದ ಬಹಳಷ್ಟು ಸೊಲ್ಯೂಷನ್ಗಳು ಉಂಟಾಗ್ತದೆ. ಆಮೇಲೆ ಪ್ರತಿನಿತ್ಯ ಮನೆಯಲ್ಲಿ ಹೋಮ ಮಾಡಿದ್ರು ಕೂಡ, ದೇವಯಜ್ಞ ಮಾಡಿದ್ರೂ ಕೂಡ ಇದಾಗ್ತದೆ. ಹಾಗೆ ದೇವಯಜ್ಞ, ಪಿತೃಯಜ್ಞ, ಪಿತೃಯಜ್ಞದಿಂದ ಎಷ್ಟೋ ಸೈಕಲಾಜಿಕಲ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ಆಮೇಲೆ ಈ ಫ್ಯಾಮಿಲಿ ಪ್ರಾಬ್ಲಮ್ಗಳು ಏನಾಗ್ತಾ ಇದೆ, ನಮ್ಮಲ್ಲಿ ಕುಟುಂಬಗಳು ಏನು ಮುರಿದು ಬೀಳ್ತಾ ಇದೆ, ಎಲ್ಲದಕ್ಕೂ ಕಾರಣ ಈ ಪಿತೃಕರ್ಮಗಳು ಇಲ್ಲದಿರುವಂಥದ್ದು, ಪಿತೃಯಜ್ಞ ನಡೀದೇ ಇರುವಂಥದ್ದು. ಅದರಿಂದಾಗಿ ಸೈಕಲಾಜಿಕಲಿ, ಸೋಷಲಿ, ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಬಹಳಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಭೂತಯಜ್ಞ, ಭೂತಯಜ್ಞ ಅಂದರೆ ಈ ಪ್ರಾಣಿ ಪಕ್ಷ ಇತ್ಯಾದಿಗಳಿಗೆ ಏನು ನಾವು ಆಹಾರ ಇತ್ಯಾದಿಗಳನ್ನು ಕೊಡಬೇಕು. ಈ ಪಾಲ್ಯವರ್ಗ ಮತ್ತು ಪೋಷ್ಯವರ್ಗ ಅಂತ ಎರಡು ವರ್ಗಗಳು ಪ್ರಾಣಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಯಾವುದು ಪಾಲನೆ ಮಾಡಬೇಕಾಗಿರುವಂಥದ್ದು, ಯಾವುದು ಪೋಷಣೆ ಮಾಡಬೇಕಾಗಿರುವಂಥದ್ದು, ಪಾಲ್ಯವರ್ಗ, ಪೋಷ್ಯವರ್ಗ ಅಂತ ಎರಡು ವಿಭಾಗ. ಅವುಗಳ ರಕ್ಷಣೆ ಆಗಿದ್ದೇ ಆದರೆ ನಮ್ಮ ಎಕಲಾಜಿಕಲ್ ಮೇಲೆ ಏನು ಪರಿಣಾಮ ಆಗುತ್ತೆ, ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ. ಇನ್ನು ಮನುಷ್ಯಯಜ್ಞ, ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ದೇವಸ್ಥಾನ ಏನಾದರೂ ಇರ್ತಿತ್ತು, ಅಲ್ಲಿ ಕಟ್ಟೆ ಮೇಲೆ ಜನ ಬಂದು ಕೂತ್ಕೊಂಡಿರ್ತಿದ್ರು. ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡೋಕ್ಕಿಂತ ಮುಂಚೆ ಹೊರಗಡೆ ಹೋಗಿ ನೋಡ್ತಿದ್ರು, ನೋಡಿ ಅಲ್ಲಿ ಯಾರು ಕೂತ್ಕೊಂಡಿದ್ದರೆ ಕರ್ಕೊಂಬಂದವ್ರಿಗೆ ಊಟ ಹಾಕಿ ಆಮೇಲೆ ತಾವು ಊಟ ಮಾಡ್ತಿದ್ರು. ಅಂದರೆ ಇನ್ನೊಬ್ಬರಿಗೆ ಊಟ ಹಾಕಿಯೇ ನಾವು ಊಟ ಮಾಡಬೇಕು, ನಮ್ಮಷ್ಟಕ್ಕೆ ನಾವು ಊಟ ಮಾಡಬಾರ್ದು, ಅತಿಥಿಗೆ ಸತ್ಕಾರ ಮಾಡಿಯೇ ನಾವು ಊಟ ಮಾಡಬೇಕು ಅನ್ನೋಂಥದ್ದು ಇತ್ತು ಪರಂಪರೆ. ಹಾಗೆ ಕನಿಷ್ಠ ಪಕ್ಷ ಯಾರು ಭಿಕ್ಷೆಗೆ ಬಂದಂತಹ ಸನ್ಯಾಸಿಯೋ ಬ್ರಹ್ಮಚಾರಿಯೋ ಅವ್ರಿಗೆ ಭಿಕ್ಷೆ ಹಾಕಿದವರು ನಾವು ಊಟ ಮಾಡಬೇಕು ಅಂತಿತ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ, ಏ ಪಚಂತ ಆತ್ಮಕಾರಣ, ಯಾರು ತಮಗಾಗಿ ಅನ್ನವನ್ನು ಬೇಯಿಸ್ಕೊಳ್ತಾರೋ ಅವರು ಪಾಪವನ್ನೇ ಬೇಯಿಸ್ಕೊಂಡು ತಿಂತಾರೆ ಅಂತ. ನಾವು ನಮಗೆ ಊಟ ಮಾಡಲಿಕ್ಕೋಸ್ಕರ ನಾವು ಒಲೆ ಹಚ್ಚಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಂದರೆ ನಾವು ಪಾಪವನ್ನೇ ತಿಂತಾ ಇದ್ದೀವಿ ಅಂತ ಅರ್ಥ. ಇದರರ್ಥ ಏನು ಅಂದರೆ ಹಂಚುವುದರಿಂದ ನಾವು ಬದುಕ್ತೀವಿ, ಹಂಚುವುದರಿಂದ ಇನ್ನೊಬ್ಬರು ಬದುಕೋದಿಲ್ಲ, ನಾವು ದಾನ ಮಾಡೋದ್ರಿಂದ ಅವ್ರು ಬದುಕೋದಿಲ್ಲ, ನಾವು ಬದುಕ್ತೀವಿ, ದಾನ ಮಾಡೋದ್ರಿಂದ ನಾವು ಬದುಕ್ತೀವಿ. ಈ ಫಂಡಮೆಂಟಲ್ ಆಫ್ ನೇಚರ್ ಏನಿದೆ ಇದರ ಆಧಾರವೇ ಈ ಪಂಚಮಹಾಯಜ್ಞಗಳು. ಇವಾಗ ಏನು ಕ್ರಿಶ್ಚಿಯನ್ ಕಾನ್ಸೆಪ್ಟ್ ಆಫ್ ಚಾರಿಟಿ ಏನು, ನಾವು ಚೆನ್ನಾಗಿರಬೇಕು, ಐ ಆಮ್ ಓಕೆ, ದೆನ್ ಯು ಆಲ್ಸೋ ಕ್ಯಾನ್ ಬಿ ಓಕೆ. ನಾನು ಓಕೆ, ನಾನು ಚೆನ್ನಾಗಿದ್ದೀನಿ ಅದರಿಂದ ಆಮೇಲೆ ನೀನು ಸ್ವಲ್ಪ ಚೆನ್ನಾಗಿರು ಅಂತೇಳಿ ಸ್ವಲ್ಪ ದಾನ ಮಾಡುವಂಥದ್ದು ಕಾನ್ಸೆಪ್ಟ್ ಏನಿದೆ ಈ ಚಾರಿಟಿ ಕಾನ್ಸೆಪ್ಟು. ಇವತ್ತು ನಮ್ಮ ದೇಶದ ಕಾನೂನೇ ಆ ಕ್ರಿಶ್ಚಿಯನ್ ಚಾರಿಟಿ ಆಧಾರದ ಮೇಲೆ ಚಾರಿಟಬಲ್ ಟ್ರಸ್ಟ್ ಆ್ಯಕ್ಟ್ ಇದೆ. ನಾವು ಬದುಕ್ತಾ ಇರೋದು ಕ್ರಿಶ್ಚಿಯನ್ ಕಾನೂನ ಅಂದರದ ಒಳಗೆ. ಹಾಗೆ ನಮ್ಮ ಕಾನ್ಸೆಪ್ಟ್ ಆಫ್ ದಾನ ಏನಿದೆ ಅದು ಚಾರಿಟಿ ಅಲ್ಲ, ಅದು ಸನಾತನ ಧರ್ಮ ಅಂದರೆ ಈ ಪ್ರಕೃತಿಯ ನಿಯಮ. ಅದು ನೀನು ದಾನ ಮಾಡು ಇಲ್ಲಾಂದರೆ ಸಾಹಿತ್ಯ ಅಂತ ಹೇಳುವಂಥ ಧರ್ಮ ನಮ್ಮದು. ಹಾಗೆ ಈ ಮನುಷ್ಯಯಜ್ಞ ಅನ್ನುವಂಥದ್ದು ಅದರ ಭಾಗ. ಇದರಿಂದಾಗಿ ಏನೇನು ಸಮಸ್ಯೆಗಳು ನಿವಾರಣೆ ಆಗ್ತದೆ, ಹೀಗೆ ಏನ್ಷಿಯಂಟ್ ಸೊಲ್ಯೂಷನ್ಸ್ ಫಾರ್ ಮಾಡರ್ನ್ ಪ್ರಾಬ್ಲಮ್ಸ್, ಈ ಒಂದು ಕಾನ್ಸೆಪ್ಟ್, ಇದೊಂದು ಪ್ರಾಜೆಕ್ಟ್ ಇಟ್ಕೊಳ್ಳೋದು ಅಂತ. ಇನ್ನೊಂದು ಪ್ರಾಜೆಕ್ಟ್ ಏನಂದರೆ ಗೌ ಗಂಗಾ ಗಾಯತ್ರಿ, ಈ ಗೋವಿನ ಮೂಲಕ ಮತ್ತು ಈ ವಾಟರ್ ಪ್ರಿಸರ್ವೇಷನ್ನು, ನೀರಿನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನದಿ ಪಾತ್ರಗಳ ಕ್ಲೀನ್ ಮಾಡೋದು, ಆಮೇಲೆ ಈ ಮಳೆ ನೀರಿನ ರಕ್ಷಣೆ ಇತ್ಯಾದಿಗಳ
ವಿಷಯದಲ್ಲೇ ನೀರಿನ ಮೂಲಕ ಏನೇನು ಮಾಡಲಿಕ್ಕೆ ಸಾಧ್ಯವಾದಲ್ಲ ಗೌ ಗಂಗಾ ಗಾಯತ್ರಿ ಗಾಯತ್ರಿ ಅಂದರೆ ಸಂಪೂರ್ಣ ಜ್ಞಾನ ಪರಂಪರೆ ಐ ಕೆ ಎಸ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತೇನು ಹೇಳ್ತಾ ಇದ್ದೀವಿ ಈ ಗೌ ಗಂಗಾ ಗಾಯತ್ರಿ ಈ ಮೂರರ ಮೂಲಕ ನಾವು ಏನೇನು ಆಧುನಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಈ ರೀತಿ ಎರಡು ಪ್ರಾಜೆಕ್ಟ್ ಇಟ್ಕೊಂಡು ಇದನ್ನು ವರ್ಕ್ ಮಾಡೋದು ಇದರ ಜೊತೆಗೆ ಸ್ವಲ್ಪ ಇಂಡಾಲಜಿಕಲ್ ರಿಸರ್ಚ್ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಏನು ನಡೀತಾ ಇದೆ ಷಡ್ಯಂತ್ರಗಳು ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ದೃಷ್ಟಿಕೋನವನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಈ ರೀತಿಯಾದಂಥ ಒಂದಿಷ್ಟು ವರ್ಕ್ ಮಾಡೋಣ ಅಂದ್ಕೊಂಡು ಒಂದು 10 ಎಕರೆ ಜಮೀನು ನೋಡಿ ಅಲ್ಲಿ ಒಂದು ಗೋಶಾಲೆ ಒಂದು ಗುರುಕುಲ ಒಂದು ರಿಸರ್ಚ್ ಸೆಂಟ್ರು ಇದೆಲ್ಲ ಮಾಡೋಣ ಅಂಥೇಳಿ ನಾನು ಜಮೀನು ಹುಡುಕ್ತಾ ಇದ್ದೆ ಜಮೀನು ಹುಡುಕುವಾಗ ನಮ್ಮ ಆರ್ ಎಸ್ ಎಸ್ನವ್ರ ಪರಿಚಯ ಆಯಿತು ನನಗೆ ಅಲ್ಲಿವರೆಗೇನು ಹೆಚ್ಚಿಗೆ ಪರಿಚಯ ಇರಲಿಲ್ಲ ಆರ್ ಎಸ್ ಎಸ್ನಲ್ಲಿ ಒಬ್ಬರು ಅಮಿತ್ ಅಂತ ನಮ್ಮ ಸ್ನೇಹಿತರಿದ್ದಾರೆ ಅವರು ಒಂದು ದಿವಸ ನನಗೆ ಫೋನ್ ಮಾಡಿ ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರು ನಾನು ಏನಿಲ್ಲ ನಾನು ಜಮೀನು ಹುಡುಕ್ತಾ ಇದ್ದೀನಿ ಅಂತಂದೆ ಆವಾಗ ಅವರು ಇಲ್ಲ ನಾಗ್ಪುರದಲ್ಲಿ ಒಂದು ರಿಸರ್ಚ್ ಮೆಥಡಾಲಜಿ ವರ್ಕ್ಶಾಪ್ ನಡೀತಾ ಇದೆ ನೀವು ಹೋಗ್ಬೇಕು ಅಲ್ಲಿಗೆ ಅಂತಂದರು ಅಂದೆ ಅದ್ರ ಬ್ರೋಷರೆಲ್ಲ ಕಳಿಸಿದ್ರು ಅವರು ಅದನ್ನು ನೋಡಿದರೆ ಆಲ್ರೆಡಿ ಸೂಟು ಬೂಟ್ ಹಾಕ್ಕೊಂಡಿರೋಂಥ ವೈಸ್ ಚಾನ್ಸ್ಲರ್ಗಳು ಎಲ್ಲ ಇದ್ರು ಅದರಲ್ಲಿ ಅದನ್ನು ನೋಡಿದ ತಕ್ಷಣ ನನಗೆ ಅದು ಸ್ವಲ್ಪ ಅವರ್ಷನ್ ಬಂತು ಅದ್ರ ಬಗ್ಗೆ ಯಾಕಂದರೆ ನಾನು ಮಧ್ಯದಲ್ಲಿ ಹೇಳ್ತಾ ಹೇಳ್ತಾ ಫ್ಲೋನಲ್ಲಿ ಬಿಟ್ಬಿಟ್ಟೆ ಏನಂದರೆ ನಾನು ಮಧ್ಯದಲ್ಲಿ ಕಾಶಿ ಒಂದು ವರ್ಷ ಹೋಗಿ ಬಂದಿದ್ದೆ ನಾನು ಈ ರಿಸರ್ಚ್ ವರ್ಕು ಸ್ಟಾರ್ಟ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಈ ಶಿಕಾಗೋ ಹೋಗಬೇಕು ಅನ್ನೋ ವಿಚಾರ ಬಂದಮೇಲೆ ಇಲ್ಲೇ ಭಾರತದಲ್ಲೇ ಪಿ ಎಚ್ ಡಿ ಮಾಡೋಣ ಅಂತಲೂ ಪ್ರಯತ್ನ ಮಾಡಿದೆ ನಾನು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಪಂಡಿತರು ಇರ್ತಾರೆ ಅವ್ರ ಜೊತೆ ಕೆಲಸ ಮಾಡ್ಬೋದು ಶಾಸ್ತ್ರಾಧ್ಯಯನ ಮಾಡ್ಬೋದು ರಿಸರ್ಚ್ ಮಾಡ್ಬೋದು ಅಂತೇಳಿ ಹೋಗಿದ್ದೆ ಆದರೆ ಅಲ್ಲೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈ ಸರ್ಕಾರಿ ವ್ಯವಸ್ಥೆ ತುಕ್ಕ ಹಿಡಿದ್ಬಿಟ್ಟಿದೆ ಅಲ್ಲಿ ಏನಾಗಿದೆ ಅಂದರೆ ನಮಗೆ ಸಂಬಳ ಬರ್ತಾ ಇದೆ ಅಷ್ಟು ಸಾಕು ಅಧ್ಯಯನ ಗಿದ್ದೇನ ಎಲ್ಲ ಬೇಡ ಅನ್ನೋಂಥ ವಿದ್ಯಾರ್ಥಿಗಳೆಲ್ಲ ಅಧ್ಯಯನ ಮಾಡ್ತಾರೋ ಬಿಡ್ತಾರೋ ಅವ್ರು ಅದು ಅವ್ರ ಇಷ್ಟ ಅನ್ನೋಂಥ ಒಂದು ಸ್ಥಿತಿ ಇದೆ ನಾನು ಅಲ್ಲಿ ಹೋದ ತಕ್ಷಣ ಅವ್ರು ನಾನು ನೋಡಿ ನಮ್ಮ ಜೊತೆಗೆ ನಾನು ಬಂದು ಪಿ ಎಚ್ ಡಿ ಮಾಡು ಅವ್ರಿಗೇನಂದ್ರೆ ರೆಡಿಮೇಡ್ ಕ್ಯಾಂಡಿಡೇಟ್ ಸಿಗ್ತಾನೆ ನಾವೇನು ಕೆಲಸ ಮಾಡೋ ಅಗತ್ಯ ಇಲ್ಲ ಆ ರೀತಿ ನಾನು ನಂಗೆ ಪಿ ಎಚ್ ಡಿ ಬೇಕಾಗಿಲ್ಲ ನನಗೆ ರಿಸರ್ಚ್ ಮಾಡಬೇಕು ಈ ರೀತಿ ಅಂತೆಲ್ಲ ಹೇಳಿದೆ ಅವ್ರಿಗೆ ನಾನು ಹೇಳಿದ ವಿಷಯಗಳು ಯಾವುದೂ ಅರ್ಥ ಆಗಲಿಲ್ಲ ಅವ್ರಿಗೆ ಆವಾಗ ಆಮೇಲೆ ಈ ಕಾಶಿನಲ್ಲಿ ಕಾಶಿ ಯಾತ್ರೆ ಅಂತೇನು ನಾವು ಮದುವೆಗಳಲ್ಲಿ ಮಾಡ್ತೀವಿ ಮದುವೆನಲ್ಲಿ ಕಾಶಿ ಯಾತ್ರೆ ಅಂತ ಆಚರಣೆ ಮಾಡ್ತೀವಿ ಅದರಲ್ಲಿ ಅವನು ಅಧ್ಯಯನ ಮಾಡಿ ಸ್ನಾತಕನಾಗಿ ಕಾಶಿಗೆ ಹೊರಟಿರ್ತಾನೆ ಅದರ ಅರ್ಥ ಏನು ಅಂದರೆ ಗುರುಕುಲದಲ್ಲಿ ಅವನಿಗೆ ವೇದಾಧ್ಯಯನ ಇತ್ಯಾದಿಗಳೆಲ್ಲ ಮುಗಿದು ಹೈಯರ್ ಎಜುಕೇಷನ್ಗೋಸ್ಕರ ಕಾಶಿಗೆ ಹೋಗ್ತಾ ಇರೋವಂಥದ್ದಲ್ವಾ ಹಾಗಿರುವಾಗ ಹೈಯರ್ ಎಜುಕೇಷನ್ಗೆ ಅಲ್ಲಿ ವ್ಯವಸ್ಥೆ ಇತ್ತು ಅಂತಾಯಿತು ಇಷ್ಟೊಂದು ಜನ ಈ ಉದಾಹರಣೆಗೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಮಾತ್ರ ನೇಪಾಳ ಭೂತಾನ್ ಮ್ಯಾನ್ಮಾರ್ ಎಲ್ಲ ಕಡೆಗಳಿಂದ ಕಾಶಿ ಯಾತ್ರೆ ಮಾಡುವಂಥ ಪದ್ಧತಿ ಇದೆ ಮದುವೆಗಳಲ್ಲಿ ಇವತ್ತಿಗೂ ಹಾಗೆ ಇಷ್ಟೊಂದು ಜನ ಕಾಶಿಗೆ ಬರ್ತಿದ್ರು ಅಂತಂದರೆ ಅಲ್ಲಿ ಹೈಯರ್ ಎಜುಕೇಷನ್ಗೆ ವ್ಯವಸ್ಥೆ ಇತ್ತು ಅಂತಾಯಿತು ಅಲ್ಲಿ ಆ ವ್ಯವಸ್ಥೆ ಹೇಗಿತ್ತು ಎಷ್ಟು ಶಾಸ್ತ್ರಗಳನ್ನು ಪಾಠ ಮಾಡ್ತಿದ್ರು ಯಾರು ಪಾಠ ಮಾಡ್ತಿದ್ರು ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆಲ್ಲ ವಸತಿ ವ್ಯವಸ್ಥೆ ಹೇಗೆ ಇತ್ಯಾದಿಗಳನ್ನೆಲ್ಲ ಸ್ಟಡಿ ಮಾಡಬೇಕು ಅಂಥೇಳಿ ಅಲ್ಲೇ ಒಂದು 6 ತಿಂಗಳು ಕಾಶಿಯಲ್ಲಿ ಉಳ್ಕೊಂಡು ನಾನು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ನನಗೆ ಯಾವ್ದು ಬೇಕಾದಂಥ ಯಾವುದೇ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಲ್ಲಿ ಕೆಲವು ಹಳೆಯ ವಿದ್ವಾಂಸರುಗಳ ಮನೆಗೆ ಹೋದರೆ ಅವರು ನಮ್ಮ ತಾತ ಅಷ್ಟು ಗ್ರೇಟು ನಮ್ಮ ಮುತ್ತಾತ ಅಷ್ಟು ಗ್ರೇಟು ಅಂತೆಲ್ಲ ಹೇಳ್ತಿದ್ರೆ ಹೊರತು ನಮಗೆ ಬೇಕಾದಂತಹ ಯಾವುದೇ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ ತೆಲುಗಿನಲ್ಲಿ ಒಂದು ಗಾದೆ ಇದೆ ಮಾ ತಾತಲು ನೇತುಲು ತಾಗ್ಯಾರು ಮಾ ಮೂತುಲು ವಾಸನ ಚೂಡಂಡಿ ಅಂತ ನಮ್ಮ ತಾತರು ನಮ್ಮ ತಾತಂದರು ತುಪ್ಪ ಕುಡಿತಾ ಇದ್ದರು ಹಾಗಾಗಿ ನೀವು ನಮ್ಮ ಮುಖದ ವಾಸನೆ ನೋಡಿ ಅಂತ ಇವ್ರ ಮುಖದ ವಾಸನೆ ನೋಡಿದ್ರೆ ನಮಗೆ ಗಬ್ಬನಾಥವೇ ಬರೋದು ಅವ್ರ ಹಾಗೆ ನಮಗೆ ಅಲ್ಲಿ ಬೇಕಾದಂಥ ಯಾವುದು ಮಾಹಿತಿ ಸಿಗಲಿಲ್ಲ ಅಲ್ಲಿಂದ ಬಂದ ಮೇಲೆ ಇದೆಲ್ಲ ಪ್ರಯತ್ನ ಆಗಿದ್ದು ಹಾಗಾಗಿ ನಾನು ಆಲ್ರೆಡಿ ನಾನು ಯೂನಿವರ್ಸಿಟಿಗಳನ್ನೆಲ್ಲ ನೋಡಿ ಆಯಿತು ಯೂನಿವರ್ಸಿಟಿ ಸವಾಸ ಬೇಡ ನಾನು ವರ್ಕ್ಶಾಪ್ಗೆಲ್ಲ ಹೋಗಲ್ಲ ಅಂತಂದೆ ಇಲ್ಲ ಇಲ್ಲ ನೀವು ಹೋಗಲೇಬೇಕು ಅಂತ ಹೇಳಿ ಅವ್ರು ಬಲವಂತವಾಗಿ ನನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನಾಗ್ಪುರಕ್ಕೆ ಕಳಿಸಿದರು ಅಲ್ಲಿ ಮುಕುಲ್ ಕಾನಿಟ್ಕರ್ ಅಂಥೇಳಿ ಒಬ್ಬರು ವ್ಯಕ್ತಿ ಇದ್ದಾರೆ ಅವರು ಈ ಸಂಘದಲ್ಲಿ ಪ್ರಚಾರಕರು ಒಂದು ಕಳೆದ 30-32 ವರ್ಷಗಳಿಂದ ಅವರು ಪ್ರಚಾರಕರು ಮುಂಚೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಕೇಂದ್ರ ಇದೆಯಲ್ಲ ಅದರಲ್ಲಿ ಅವರು 22 ವರ್ಷ ಜೀವನವೃತ್ತಿಯಾಗಿದ್ದರು ಜೀವನವೃತ್ತಿ ಅಂದರೆ ಅವ್ರು ಏನು ಕೆಲಸ ಕೊಡ್ತಾರೋ ಕೆಲಸ ಮಾಡಬೇಕು ಸಂಬಳ ಗಿಂಬಳ ಎಲ್ಲ ಏನಿರಲ್ಲ ಪೋಸ್ಟ್ ಹುದ್ದೆಗಿದ್ದೆ ಏನಿರಲ್ಲ ಅವ್ರು ಏನು ಕೆಲಸ ಕೊಡ್ತಾರೋ ಆ ಕೆಲಸ ಮಾಡಬೇಕು ಎಲ್ಲಿ ಕಳಿಸ್ತಾರೋ ಅಲ್ಲಿ ಹೋಗಬೇಕು ಆ ರೀತಿ ಜೀವನವೃತ್ತಿಗಳು ಅಂತ ಇರ್ತಾರೆ ಹಾಗೆ ಅವರು 22 ವರ್ಷ ಅವರು ಜೀವನವೃತ್ತಿಯಾಗಿದ್ದವರು ಅಲ್ಲಿಂದ ಅವರನ್ನು ದಿಲ್ಲಿನಲ್ಲಿ ಅಜಿತ್ ದೋವಲ್ ಅಂತ ಇದ್ದಾರೆ NSA ಅಜಿತ್ ದೋವಲ್ ಗೊತ್ತಿರ್ಬೋದು ನಿಮಗೆಲ್ಲ ಅಜಿತ್ ದೋವಲ್ ಅವ್ರ ಜೊತೆ ಸೇರಿಕೊಂಡು ಅವರು ಒಂದು ಸಂಸ್ಥೆ ಹುಟ್ಟಾಕಿದ್ರು ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತ 2008 ಅದನ್ನು ಹುಟ್ಟಾಕಿ ಅವರು 4-5 ವರ್ಷ ಅದನ್ನು ನಡೆಸಿ ಆಮೇಲೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಅವರು ಅಜಿತ್ ದೋವಲ್ ಅವರು ಆ ಕಡೆ ಹೋದರು NSA ಗೌರ್ಮೆಂಟಿಗೆ ಹೋದರು ಇವರು ಈ ಕಡೆ ಭಾರತೀಯ ಶಿಕ್ಷಣ ಮಂಡಲಕ್ಕೆ ಮುಖ್ಯಸ್ಥರಾಗಿ ಆಯ್ಕೆಯಾದರು ಅವರು ಈ
ರಿಸರ್ಚ್ ಮೂಲಕ ನಾವು ಹೇಗೆ ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬಹುದು. ಭಾರತ ವಿಶ್ವಗುರು ಆಗುತ್ತೆ ವಿಶ್ವಗುರು ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ಆದರೆ ಅದಕ್ಕೆ ಆಗಲಿಕ್ಕೆ ಒಂದು ರೋಡ್ ಮ್ಯಾಪ್ ಬೇಕಲ್ಲ, ಸರಿಯಾದ ಪದ್ಧತಿ ಬೇಕಲ್ಲ. ದೃಷ್ಟಿ, ಸಿದ್ಧಾಂತ, ಅನುಷ್ಠಾನ ಅಂತ ಮೂರು ಹಂತಗಳು. ಅದರಲ್ಲಿ ವಿಶ್ವಗುರು ಆಗಬೇಕು ಅನ್ನೋದು ದೃಷ್ಟಿ, ಸಿದ್ಧಾಂತ ಯಾಕೆ ಆಗಬೇಕು ಅನ್ನೋದು ಸಿದ್ಧಾಂತ, ಆದರೆ ಅನುಷ್ಠಾನ ಮಾರ್ಗ ಬೇಕಲ್ಲ, ಅದಕ್ಕೆ ಹೆಂಗೆ ಅನ್ನೋದು ಬೇಕಲ್ಲ, ಪದ್ಧತಿ ಬೇಕಲ್ಲ. ಆ ಪದ್ಧತಿಯನ್ನು ಅವರು ಹೇಳಿದರು, ಹೇಗೆ ಯಾವ್ಯಾವ ರಂಗದಲ್ಲಿ ಎಷ್ಟು ರಿಸರ್ಚ್ ಆಗಬೇಕು, ಏನೇನು ಆಗಬೇಕು, ಅದು ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಎಷ್ಟು ವರ್ಷದಲ್ಲಿ ಏನು ಪರಿಣಾಮ ಆಗುತ್ತೆ ಇತ್ಯಾದಿಗಳನ್ನೆಲ್ಲ ಅವರು ಹೇಳಿದರು. ಜೊತೆಗೆ ಆ ವರ್ಕ್ಶಾಪಲ್ಲಿ ನಮ್ಮ ಭಾರತೀಯ ರಿಸರ್ಚ್ ಪದ್ಧತಿ ಏನು, ಪಿ ಎಚ್ ಡಿಗಳೆಲ್ಲ ಮಾಡ್ತಾ ಇದ್ದಾರೆ, ಇದರಲ್ಲಿ ಸರ್ವೆ ಮಾಡೋದೊಂದು ಪದ್ಧತಿ, ಡೇಟಾ ಕಲೆಕ್ಷನ್ ಇತ್ಯಾದಿ. ಈಗ ಎಂಪೆರಿಕಲ್ ರಿಸರ್ಚಲ್ಲಿ ಬಹಳಷ್ಟು ಪದ್ಧತಿಗಳಿದೆ, ಈ ಎಲ್ಲ ಪದ್ಧತಿಗಳನ್ನು ಬಿಟ್ಟು ನಮ್ಮಲ್ಲಿ ಮುಂಚೆ ಏನು ರಿಸರ್ಚ್ ಪದ್ಧತಿ ಇತ್ತು, ನಮ್ಮಲ್ಲಿ ಗವೇಷಣಾ ಪದ್ಧತಿ ಅಂತ ಇತ್ತು, ಆಮೇಲೆ ತಂತ್ರಯುಕ್ತಿ ಅಂತ ಒಂದು ಪದ್ಧತಿ ಇತ್ತು, ಆಮೇಲೆ ತಪಸ್ಸು. ನಮ್ಮಲ್ಲಿ ತಪಸ್ಸಿಗೆ ರಿಸರ್ಚು, ರಿಸರ್ಚಿಗೆ ತಪಸ್ಸು ಅಂತಲೇ ಹೆಸರು ನಮ್ಮಲ್ಲಿ. ಔಷಧಾನಿ ಅಗದಾದೀನಿ ನಾನಾ ವಿದ್ಯಾಶ್ಚ ಸರ್ವಶಃ ತಪಸೈವ ಪ್ರಸಿದ್ಧಂತಿ ತಪೋ ಮೂಲಮ್ಮೇ ಸಾಧನಂ. ಆ ಭಾರತದಲ್ಲಿ ಬರ್ತದೆ ಗೀತಾದಲ್ಲಿ. ನಾವು ಏನನ್ನೇ ಪಡಿಬೇಕಾದರೂ, ಏನನ್ನೇ ಸಾಧಿಸ್ಕೊಳ್ಬೇಕಾದರೂ, ಆದರೆ ನಮಗೆ ತಪಸ್ಸು ಅಂದ ತಕ್ಷಣ ಈ ಟಿ ವಿನಲ್ಲಿ ಸೀರಿಯಲ್ನಲ್ಲಿ ನಮಗೆ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣ ಈ ಥರ ಜಪ ಮಾಡೋ ತೋರಿಸ್ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಈ ಸೀರಿಯಲ್ಗಳು ನೋಡ್ಬಿಟ್ಟಿದ್ದೀವಿ. ಆ ಸೀರಿಯಲ್ಗಳಲ್ಲಿ ಅವರು ತಪಸ್ಸು ಅಂದ ತಕ್ಷಣ ನಾಮಜಪ ತೋರಿಸ್ಬಿಟ್ಟಿದ್ದಾರೆ. ನಾಮಜಪಕ್ಕೂ ತಪಸ್ಸಿಗೂ ವ್ಯತ್ಯಾಸವೇ ನಮಗೆ ಗೊತ್ತಿಲ್ಲ, ಅದು ನಾಮಜಪವೇ ತಾನೇ ಅದು. ಹಾಗೆ ಅದು ತಪಸ್ಸು ಅಂದರೆ ಅದು ಅಲ್ಲ, ತಪಸ್ಸಿನ ಕ್ರಮವೇ ಬೇರೆ, ರಿಸರ್ಚನ್ನೇ ತಪಸ್ಸು ಅಂತ ಹೇಳ್ತಾರೆ ನಮ್ಮಲ್ಲಿ. ಹಾಗೆ ಭಾರತೀಯ ರಿಸರ್ಚ್ ಮೆಥಡಾಲಜಿ ಏನು, ಅದು ಆಂತರಿಕ ಮಟ್ಟದಲ್ಲಿ ಹೇಗೆ ಇದಾಗುತ್ತೆ ಮತ್ತು ಬಾಹ್ಯ ಇದರಲ್ಲಿ ಹೇಗಾಗುತ್ತೆ ಅಂಥೇಳಿ ಅದರ ಬಗ್ಗೆ ಎರಡು ದಿವಸ ವರ್ಕ್ಶಾಪ್ ಎಲ್ಲ ಆದಮೇಲೆ ನಾನು ಅವ್ರಿಗೆ ಹೇಳಿದೆ, ನೋಡಿ ಈ ಥರ ನಾವು ಒಂದಿಷ್ಟು ರಿಸರ್ಚ್ ಎಲ್ಲ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ನಾವು ನೀವು ಒಂದು ಸ್ವಲ್ಪ ಎಮ್ ಓ ಯು ಮಾಡ್ಕೊಳ್ಳೋಣ, ಸೇರಿ ಕೆಲಸ ಮಾಡೋಣ ಹೇಳಿದೆ. ನಾನು ಇಮೇಲ್ ಕಳಿಸ್ತೀನಿ ನಿಮಗೆ ಅಂತ ಹೇಳಿದೆ. ಅವ್ರು ಇಮೇಲೆಲ್ಲ ಏನು ಬೇಡ, ನೀವು ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ಕೊಂಡ್ರು. ನಾನು ಕೂರಿಸ್ಕೊಂಡು ನಾನು ನನ್ನ ಪರಿಚಯ ಹೇಳ್ಕೊಳಕ್ಕೆ ಪ್ರಯತ್ನ ಪಟ್ಟೆ, ಇಲ್ಲ ಬೇಕಾಗಿಲ್ಲ ನಿಮ್ಮ ಜಾತಕ ನಮ್ಮ ಹತ್ರ ಆಲ್ರೆಡಿ ಬಂದಿದೆ ಅಂತ ಹೇಳಿದರು. ಅಂದರೆ ನನ್ನ ಬಗ್ಗೆ ಮುಂಚೆನೆ ಎಲ್ಲ ಅವ್ರು ತಿಳ್ಕೊಂಡಿದ್ರು ಅನಿಸುತ್ತೆ, ನಿಮ್ಮ ಜಾತಕ ಮುಂಚೆನೆ ನಮ್ಮ ಹತ್ರ ಬಂದಿದೆ, ಏನು ಹೇಳ್ಕೋಬೇಡಿ ಅಂತ. ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಹೀಗೆ ನಾನು ವರ್ಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರು ಹೇಳಿದರು, ನಿಮ್ಗೆ ಅನ್ಸಲ್ವ ಇದೆಲ್ಲ ಶಿಕ್ಷಣ ಸರಿ ಆದರೆ ಇದೆಲ್ಲ ಸರಿ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವ ಅಂತಂದು. ಅರೆ ಶಿಕ್ಷಣವೇ ಇದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಅನ್ಸಲ್ವ ನಿಮಗೆ? ಹೌದು, ಆದರೆ ಶಿಕ್ಷಣವನ್ನು ಬದಲಾವಣೆ ಮಾಡೋದು ನಮ್ಮ ಕೈಲಿ ಎಲ್ಲ ಆಗುತ್ತೆ ಅಂತಂದೆ. ಹಿಂಗಾಗಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡಬೇಕಲ್ವ ಅಂತಂದು. ಇದು ನಮ್ಮ ರಿಸರ್ಚ್ ಮಾಡೋದು, ಪುಸ್ತಕ ಪಬ್ಲಿಷ್ ಮಾಡೋದು ನಮ್ಮ ಕೈಯಲ್ಲಿ ಆಗುತ್ತೆ, ಅದು ನಾವು ಮಾಡ್ತಾ ಇದ್ದೀವಿ. ಶಿಕ್ಷಣವನ್ನು ಬದಲಾವಣೆ ಮಾಡೋದು ನಮ್ಮ ಕೈಲಿ ಎಲ್ಲ ಆಗುತ್ತೆ. ಅವಾಗ ಹೇಳಿದ್ರೆ ಆಗುತ್ತೆ, ಖಂಡಿತ ಆಗುತ್ತೆ. ಈಗ ಹೊಸ ಆವಾಗಿನ್ನೂ ಎಜುಕೇಷನ್ ಪಾಲಿಸಿ ಬಂದಿರಲಿಲ್ಲ, 2018 ನಾನು ಹೇಳ್ತಾ ಇರೋದು. ಎಜುಕೇಷನ್ ಪಾಲಿಸಿ ಹೊಸದಾಗಿ ಬರ್ತಾ ಇದೆ, ಜೊತೆಗೆ ನಾವು ಈ ಗುರುಕುಲಗಳನ್ನು ರಿವೈವ್ ಮಾಡಬೇಕು, ಗುರುಕುಲ ವ್ಯವಸ್ಥೆಯನ್ನೇ ಮತ್ತೆ ರಿವೈವ್ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ. ನೀವು ಇಂಡಿವಿಜುವಲ್ ಆಗಿ ವ್ಯಕ್ತಿಯಾಗಿ ಇದ್ಕೊಂಡು ಒಂದು 8 ಜನರು ಸೇರಿಸ್ಕೊಂಡು ಒಂದಷ್ಟು ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ಪುಸ್ತಕ ಪಬ್ಲಿಷ್ ಮಾಡ್ತೀರಾ, ಇದೆಲ್ಲ ಆಗಿ ಅದರ ಇಂಪ್ಯಾಕ್ಟ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? 20 ವರ್ಷ ಬೇಕಾಗುತ್ತೆ. ಆ 20 ವರ್ಷದಲ್ಲಿ ಶಿಕ್ಷಣ ವ್ಯವಸ್ಥೆ ಬದಲಾಗಿ ಹೋಗಿರುತ್ತೆ, ಜೊತೆಗೆ ಗುರುಕುಲಗಳೆಲ್ಲ ಬಂದುಬಿಟ್ಟಿರುತ್ತೆ. ಹಾಗಾಗಿ ನೀವು ಏನು ಅಂದ್ಕೊಂಡಿದ್ರೆ ಇಂಪ್ಯಾಕ್ಟು ಅದೆಲ್ಲ ಆಗುತ್ತೆ. ಹಾಗಾಗಿ ಚಿಕ್ಕ ಕೆಲಸ ಮಾಡೋದಕ್ಕಿಂತ ದೊಡ್ಡ ಕೆಲಸ ಮಾಡಬೇಕು, ಹಾಗಾಗಿ ನಮ್ಮ ಜೊತೆಗೆ ಬನ್ನಿ ಸೇರ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದರು. ಆವಾಗ ಎಜುಕೇಷನ್ ಪಾಲಿಸಿ ಡ್ರಾಫ್ಟಿಂಗ್ ಆಗ್ತಾ ಇತ್ತು, ಶಿಕ್ಷಣ ಮಂಡಲದಿಂದ ಎಲ್ಲ ಕಡೆಯಿಂದ ಪೇಷನ್ಸ್ ಎಲ್ಲ ಕೊಡ್ತಾ ಇದ್ದರು, ಜೊತೆಗೆ ಗುರುಕುಲಗಳ ರಿವೈವಲ್ಗೋಸ್ಕರ ಒಂದು ಹೊಸ ಪ್ರಾಜೆಕ್ಟ್ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ರು. ಅವಾಗ ನಾನು ಹೇಳಿದೆ, ನಾನು ಕೆಲಸ ಎಲ್ಲ ಬಿಟ್ಟಾಯ್ತು, ನಾನು ಇವಾಗ ನಿಮ್ಮ ಹತ್ರ ಬಂದರೆ ಅವತ್ತು ವಾಪಸ್ಸು ನೌಕರಿ ಸೇರ್ಕೊಳೋಂಗಾಗುತ್ತೆ, ನಾವು ನೌಕರಿಗೆ ಕರೀತಾ ಇಲ್ಲ ನಿಮ್ಮನ್ನು, ನೀವು ಪ್ರಚಾರಕರಾಗಿ ಬನ್ನಿ ನಮ್ಮ ಹತ್ರ. ಪ್ರಚಾರಕರು ಅಂದರೆ ಗೊತ್ತಿರ್ಬೋದು ತಮಗೆಲ್ಲ, ಪ್ರಚಾರಕರು ಅಂದರೆ ಅವರು ಯಾವುದೇ ರೀತಿ ಸಂಬಳ ಗಿಂಬಳ ಎಲ್ಲ ಕೊಡೋದಿಲ್ಲ, ಮನೆಗೆ ಹೋಗೋದು ಮದುವೆ ಮಾಡ್ಕೊಳ್ಳೋದು ಇವೆಲ್ಲ ಏನಿರೋದಿಲ್ಲ. ಸಂಪೂರ್ಣವಾಗಿ ರಾಮಕೃಷ್ಣ ಆಶ್ರಮದಲ್ಲಿ ಹೆಂಗೆ ಸನ್ಯಾಸಿಗಳಿರ್ತಾರಲ್ಲ, ಹಾಗೆ ತಮ್ಮನ್ನು ತಾವು ಆ ಸಂಘಟನೆಗೆ ತೊಡಗಿಸ್ಕೊಳ್ಳೋಂಥವ್ರನ್ನ ಪ್ರಚಾರಕರು ಅಂತ ಕರೀತಾರೆ. ಹಾಗೆ ಅವರು ಹೇಳಿದರು, ನೀವು ಪ್ರಚಾರಕರಾಗಿ ಬಂದುಬಿಡಿ, ನೀವು ನಿಮಗೆ ಸ್ವಾತಂತ್ರ್ಯ ಇರ್ತದೆ, ನಿಮ್ಗೆ ಏನು ಕೆಲಸ ಮಾಡ್ಬೋದು ಮಾಡ್ಬೇಕು ಅಂದ್ಕೊಳ್ತಿರೋದು ಮಾಡ್ಬೋದು ಅಂತೇಳಿ. ಹಾಗೆ 2018 ಜೂನ್ ನಾನು ಭಾರತೀಯ ಶಿಕ್ಷಣ ಮಂಡಲದಲ್ಲಿ ಪ್ರಚಾರಕನಾಗಿ ಸೇರಿಕೊಂಡು ಇವಾಗ ಈ ಜೂನ್ ಬಂದರೆ 5 ವರ್ಷ ಆಗುತ್ತೆ. ಕಳೆದ 5 ವರ್ಷಗಳಲ್ಲಿ ನಾನು ಭಾರತದಾದ್ಯಂತ ಪ್ರವಾಸ ಮಾಡಿ ಸುಮಾರು 800-900 ಗುರುಕುಲಗಳನ್ನು ನೋಡಿದ್ದೀನಿ. ಹೊಸದಾಗಿ ಒಂದು 20-25 ಗುರುಕುಲಗಳನ್ನು ಪ್ರಾರಂಭ ಮಾಡಿಸಿದ್ದೀವಿ. ಗುರುಕುಲಗಳನ್ನು ಪ್ರಾರಂಭ ಮಾಡಿಸೋದು ಬಹಳ ಕಷ್ಟ, ಅಂದರೆ
ಮುಂಚೆ ಇದ್ದಂಥ ಗುರುಕುಲಗಳನ್ನು ಸ್ವಲ್ಪ ಸರಿ ಮಾಡೋದು ಇದೆಲ್ಲ ಆಗುತ್ತೆ. ಆದರೆ ಹೊಸ ಗುರುಕುಲಗಳನ್ನು ಮಾಡಬೇಕು ಅಂದರೆ ನಾನಾ ಪ್ರಕಾರದ ಸಮಸ್ಯೆಗಳು. ಅಂದರೆ ಅದು ಜಮೀನು ತೊಗೊಂಡು ಟ್ರಸ್ಟ್ ರಿಜಿಸ್ಟರ್ ಆಗಿ ಜಮೀನು ತೊಗೊಂಡು ಬಿಲ್ಡಿಂಗ್ ಆಗಲಿಕ್ಕೇ 2 ವರ್ಷ 3 ವರ್ಷ ಆಗಿಬಿಡುತ್ತೆ. ಆಮೇಲೆ ಎಲ್ರಿಗೂ ಏನಂತಂದರೆ ಜೋರಾಗಿ ಹೋಗ್ತಾ ಇರುವಂಥ ಹಡಗನ್ನು ತಕ್ಷಣ ಹಿಂಗೆ ತಿರುಗಿಸೋದು ಕಷ್ಟ. ಹಿಂಗೆ ಹೋಗಿ ಸುತ್ತ ಹಾಕ್ಕೊಂಡು ಹಿಂಗೆ ಬರಬೇಕಾಗುತ್ತೆ. ಹಾಗೆ ಅವರ ಮೈಂಡ್ ಎಲ್ಲ ಈ ಮೆಕಾಲೇನ್ ಸಿಸ್ಟಮಲ್ಲಿ ಟ್ರೈನ್ ಆಗಿಬಿಟ್ಟಿರುತ್ತೆ. ಆ ಟ್ರೈನ್ ಆಗಿರುವಂಥ ಮೈಂಡನ್ನು ನಾವು ಟ್ರೈನ್ ವಾಪಸ್ಸು ನಾವು ಅದನ್ನು ಅನ್ಲರ್ನಿಂಗ್ ಮಾಡಿಸಿ 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 ಗುರುಕುಲದ ಇದಕ್ಕೆ ತೊಗೊಂಬರ್ಬೇಕಂದ್ರೆ ಭಾಳ ಕಷ್ಟ. ಹೆಸರು ಗುರುಕುಲ ಅಂತ ಆಗಿಬಿಡುತ್ತೆ, ಅಲ್ಲಿ ಗುರುಕುಲ ಅಲ್ಲ ಸ್ಕೂಲ್ ಆಗಿಬಿಡುತ್ತೆ ವಾಪಸ್ಸು. ಆವಾಗ ಅದೇನಾಗುತ್ತೆ, ಗುರುಕುಲಾಭಾಸ ಗುರುಕುಲದಂತೆ ಆಭಾಸ ಆಗ್ತದೆ ಹೊರತು ಗುರುಕುಲ ಆಗೋದಿಲ್ಲ, ಗುರುಕುಲಾಭಾಸ ಉಂಟಾಗ್ತದೆ. ಹಾಗೆ ಕಳೆದ 25 ವರ್ಷದಲ್ಲಿ ಸುಮಾರು ಒಂದು 8-20 ಹೊಸ ಗುರುಕುಲಗಳನ್ನು ಪ್ರಾರಂಭ ಮಾಡಿಸಿದ್ದೀವಿ ಸರ್. ನನ್ನ ನೇರ ಇನ್ವಾಲ್ವ್ಮೆಂಟಿಂದ ಇನ್ನೂ ಬಹಳಷ್ಟು ಕೆಲಸಗಳಾಗಿದೆ. ಸುಮಾರು 800-900 ಗುರುಕುಲಗಳನ್ನು ಸಂಪರ್ಕ ಮಾಡಿದ್ದೀವಿ. ನೇಪಾಳ, ಮ್ಯಾನ್ಮಾರ್, ಭೂತಾನ್ ಇದೆಲ್ಲ ಓಡಾಡಿ ಅಲ್ಲಿ ಇರುವಂಥ ಗುರುಕುಲಗಳನ್ನೆಲ್ಲ ಇದು ಮಾಡಿದೆ. ಮ್ಯಾನ್ಮಾರ್ನಲ್ಲಿ ರಾಜಕುಟುಂಬಕ್ಕೆ ಪಾಠ ಹೇಳುವಂಥ ಒಂದು ಗುರುಕುಲ ಇದೆ. ಆ ಗುರುಕುಲದಲ್ಲಿ ಓದಿದ್ರೇ ಅವರು ರಾಜರಾಗಲಿಕ್ಕೆ ಸಾಧ್ಯ. ಆ ಗುರುಕುಲ ಇನ್ನೂ ಇದೆ. ಹಾಗೆ ಈ ಗುರುಕುಲ ವ್ಯವಸ್ಥೆಯನ್ನು ರಿವೈವ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅದಕ್ಕೆ ಬೇಕಾದಂತಹ ತಯಾರಿ ಅಂದರೆ ಅದನ್ನು ಅರ್ಥ ಅದರ ವಿರಾಟ್ ಸ್ವರೂಪನ ಅರ್ಥ ಮಾಡ್ಕೊಳ್ಳೋಕ್ಕೇ ಸುಮಾರು ವರ್ಷ ಬೇಕಾಗುತ್ತೆ. ಆಗ ಅದು ಅರ್ಥ ಆಗಿದೆ ಈಗ ಒಂದು ಹಂತಕ್ಕೆ. ಶ್ರೀನಿವಾಸಣ್ಣವ್ರಿಗೆ ನಮ್ಮ ಮೇಲೆ ಏನು ವಿಶೇಷ ಅಭಿಮಾನ ಯಾಕೆ ಅಂತ ಗೊತ್ತಿಲ್ಲ. ಪದೇ ಪದೇ ನಾನು ಭಾಳ ಕೆಲಸದ ಒತ್ತಡದಲ್ಲಿ ಚೆನ್ನೈಗೆ ಹೋಗಬೇಕು ಅಂತೇಳಿ ಟಿಕೆಟ್ ಮಾಡಿಸ್ಕೋಬೇಕಂತ ಹೊರಟಿದ್ದೆ. ಇಲ್ಲ, ಒಂದು ದಿವಸ ನೀವು ಬರಲೇಬೇಕು ಬರಲೇಬೇಕು, ನಮ್ಮೆಲ್ಲ ಟೀಚರ್ಗಳ ಜೊತೆ ಮಾತಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಂದಿದ್ದೀನಿ ಇಲ್ಲಿ. ನಾನು ನನ್ನ ಪರಿಚಯ ಹೇಳಲಿಕ್ಕೇ ಇಷ್ಟೊತ್ತು ತೊಗೊಂಡೆ. ಹೀಗಾಗಿ ನಾನು ಇಡೀ ದಿವಸ ನಾನು ಏನೇನು ಮಾತಾಡ್ತೀನಿ ಅಂತ ನಿಮಗೆ ಒಂದು ಅಂದಾಜು ಬಂದಿರುತ್ತೆ. ಇಲ್ಲಿ ನಾನು ಲ್ಯಾಪ್ಟಾಪಲ್ಲಿ ಒಂದು ಪ್ರೆಸೆಂಟೇಷನ್ ಇದೆ, ಮುಂಚೆ ಹೇಳಿದ್ನಲ್ಲ, ಭಾರತೀಯ ಶಿಕ್ಷಣದ ಬಗ್ಗೆ ಪರಿಚಯ ಅಂಥೇಳಿ. ಕಳೆದ ವರ್ಷ ಅಂದರೆ ಈಗ ಕೋವಿಡ್ಗಿಂತ ಮುಂಚೆ ನಮ್ಮದು ಒಂದು ದೊಡ್ಡ ಕಾರ್ಯಕ್ರಮ ಆಗೋದಿತ್ತು ನಾಗ್ಪುರದಲ್ಲಿ. ಆ ಕಾರ್ಯಕ್ರಮದಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳದ್ದೆಲ್ಲ ಒಂದು ಎಕ್ಸಿಬಿಷನ್ ರೀತಿಯಲ್ಲಿ ಮಾಡ್ತಾಯಿದ್ರು. ಅಂದರೆ ಎಜುವಿಷನ್ ಅಂಥೇಳಿ ತುಂಬ ದೊಡ್ಡದಾಗಿ ಡೋಮ್ ಎಲ್ಲ ಹಾಕ್ತಾರಲ್ಲ, ಎಕ್ಸಿಬಿಷನ್ ಮಾಡ್ತಾರಲ್ಲ, ಆ ಥರ ಭಾಳಷ್ಟು ಸ್ಟಾಲ್ಗಳೆಲ್ಲ ಹಾಕ್ತಾರೆ. ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು, ಕಾಲೇಜಿನವರೆಲ್ಲ ಬಂದು ವಿದ್ಯಾರ್ಥಿಗಳಲ್ಲಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಭಾರತೀಯ ಶಿಕ್ಷಣ ಅಥವಾ ಗುರುಕುಲ ಅಂದರೆ ಏನು ಅನ್ನೋದನ್ನು ತಿಳಿಸುವಂಥ ಒಂದು ಎಕ್ಸಿಬಿಷನ್ ಆಗಬೇಕು ಹೇಳಿ ನಮಗೊಂದು 20,000 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದರು. 20,000 ಸ್ಕ್ವೇರ್ ಫೀಟ್ ಜಾಗ ಕೊಡ್ತೀನಿ ನಿಮಗೆ, ಅಲ್ಲಿ ಏನು ಮಾಡ್ತೀರೋ ಮಾಡಿ ಗುರುಕುಲದ ವಿಷಯದಲ್ಲಿ ಅಂತೇಳಿ ಹೇಳಿದರು ನನಗೆ. ನಾನು ಅದು ಏನು ಮಾಡ್ಬೋದು ಅಂತ ವಿಚಾರ ಮಾಡಿ ಕೂತ್ಕೊಂಡು ಒಂದಿಷ್ಟು ಕಂಟೆಂಟ್ ರೆಡಿ ಮಾಡಿದ್ದೆ. ಅವ್ರು ಹಿಂಗೆ ಹೊರಗಡೆ ಬಂದರೆ ಅದು ನಿಂಗೆ ನೋಡ್ತಾ ನೋಡ್ತಾ ಓದ್ತಾ ಓದ್ತಾ ಅವ್ರು ಹಿಂಗೆ ಹೊರಗಡೆ ಹೋಗೋಷ್ಟರಲ್ಲಿ ಅವ್ರಿಗೆ ಭಾರತೀಯ ಶಿಕ್ಷಣ ಅಂದರೆ ಏನಂತ ಗೊತ್ತಾಗಬೇಕು. ಆ ರೀತಿಯಾದಂಥ ಒಂದಿಷ್ಟು ಗೊಂಬೆಗಳು, ಒಂದು ಲೈವ್ ಆಗಿ ಒಂದಿಷ್ಟು ಮಕ್ಕಳನ್ನಲ್ಲಿ ಕೂರಿಸಿ ಓದಿಸೋದು, ಒಂದಿಷ್ಟು ಪ್ರಾಕ್ಟೀಸ್ಗಳು ಮಾಡಿಸೋದು, ಈ ಥರ ಲೈವ್ ಆಗಿ ನಡೆಯುವಂಥ ಗುರುಕುಲಗಳು ಜೊತೆಗೆ ಸ್ವಲ್ಪ ಡಿಸ್ಪ್ಲೇಡ್ ಕಂಟೆಂಟು ಈ ರೀತಿಯೆಲ್ಲ ಸೇರಿಸಿ ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ಕೂತ್ಕೊಂಡು ವರ್ಕ್ ಮಾಡಿದ್ವಿ. ಆದರೆ ಕೋವಿಡ್ ಬಂದಿದ್ದರಿಂದ ಆ ಕಾರ್ಯಕ್ರಮ ನಡೀಲಿಲ್ಲ. ಆದರೆ ಆ ಕಂಟೆಂಟ್ ರೆಡಿಯಾಗಿರೋ ಕಂಟೆಂಟ್ ಇದೆ, ಅದನ್ನು ಬೇಕಾದ್ರೆ ನಾನು ಇನ್ನೊಂದು ನೆಕ್ಸ್ಟ್ ಸೆಷನಲ್ಲಿ ತಮಗೆಲ್ರಿಗೂ ಸೇರ್ ಇದು ಮಾಡಿ ಡಿಸ್ಪ್ಲೇ ಮಾಡ್ತೀನಿ, ಮಾಡಿ ಜೊತೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಕ್ವಶನ್ ಆ್ಯಂಡ್ ಆನ್ಸರ್ ಇದ್ದರೆ ಮಾಡೋಣ. ಇಲ್ಲಿವರೆಗೆ ಮಾತಾಡಿದ ವಿಷಯಗಳ ಬಗ್ಗೆ ತಮಗೆ ಯಾರಾದರೂ ಏನಾದರೂ ಕೇಳಬೇಕಂತಿದ್ದರೆ ದಯಮಾಡಿ ಕೇಳಿ.